देवताय गणाध्यक्षाय धीमहि गुणशरीराय गुणमंडिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदंताय वक्रतुंडाय गौरीतनयाय धीमहि गजेशानाय भालचंद्राय श्रीगणेशाय धीमहि ಸುವರ್ಣ ಸಮಾಗಮ ಮಿಲನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇವಾಗ ಎಷ್ಟು ಜನ ಇದ್ದೀರಾ ನೋಡಿ. ಓಕೆ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಬರೀ ಗಂಡು ಮಕ್ಕಳು ಯಾರಿದ್ದೀರಾ, ಗಂಡಸರು ಯಾರಿದ್ದೀರಾ, ಕೈ ಎತ್ತಿ. ಓಕೆ, ಎರಡು ಕೈ ಎತ್ತೀರಾ. ಓಹೋ, ಬಲ ಭೀಮ, ಭಾಳ ಸಂತೋಷ. ಬಿಡಪ್ಪ, ಬಿಸಿ ರಕ್ತ, ಕಾಫಿ ಪುಡಿ ಜಾಸ್ತಿ ತೊಗೊಂತೀಯ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ, ಟೈಮ್ ಆಗಿದೆ. ಸೊ ಮೊದಲಿಗೆ ಮಿಲನ ಅನ್ನೋ ಒಂದು ಸೀರಿಯಲ್ ಏನಿದೆ, ನನಗೆ ಮನಸ್ಸಿಗೆ ಭಾಳ ಹತ್ತಿರವಾದಂತಹ ಸೀರಿಯಲ್ಲು. ಇಲ್ಲಿ ಎಷ್ಟು ಜನಕ್ಕೆ ಮನಸ್ಸಿಗೆ ಹತ್ತಿರ ಆಗಿದೆ ಆ ಸೀರಿಯಲ್, ಕೈ ಎತ್ತಿ. ಅಲ್ಲ, ಎತ್ತಿದ್ರೆ ಆಚೆ ಹೋಗ್ಬಿಡಿ, ಇಲ್ಲ ಯಾಕಂದ್ರೆ ಹತ್ತಿರ ಆದವ್ರು ಮಾತ್ರ ಕುತ್ಕೋಬೇಕು ಇವತ್ತು ಹಾಲಲ್ಲಿ. ಸೊ ಪ್ರತಿಯೊಬ್ಬರಿಗೂ ಈ ಸೀರಿಯಲ್ ಇಷ್ಟ ಆಗಿದೆ ಅಂತ ಅನ್ಕೋದಿನಿ. ಸೊ ನಾವು ಯಾಕೆ ಈ ಮಿಲನ ಸೀರಿಯಲ್ನ ಒಂದು ಎ ವಿ ನೋಡಬಾರ್ದು? ಸೊ ಎ ವಿ ಪ್ಲೀಸ್. ಪ್ರಾರ್ಥನಾ ತುಂಬಾ ಒಳ್ಳೆಯ ಮನಸ್ಸಿನ, ಸಹಜ ಕನಸಿನ, ಸಂಪ್ರದಾಯಸ್ಥ ಮನೆತನದ ಹುಡುಗಿ. ಅವಳಿಗೆ ಹೆಚ್ಚು ಕನಸುಗಳಿಲ್ಲ. ತಂದೆ ತಾಯಿಯ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಮುಂದೆ ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಎಲ್ಲರ ಹಾಗೆ ಚೌಕಟ್ಟಿನ ಒಳಗೆ ಸುಖ ಸಂಸಾರ ನಡೆಸಬೇಕು. ಇದೇ ಅವಳ ಗುರಿ, ಆದರ್ಶ ಎಲ್ಲವೂ ಆಗಿದೆ. ನೆಮ್ಮದಿ ನೀಡದು ಆಸೆಯ ಚಲನ, ಪ್ರೀತಿಗೆ ಬೇಕಿದೆ ಮನಸ್ಸಿನ ಮಿಲನ, ಪ್ರೀತಿಗೆ ಬೇಕಿದೆ ಮನಸ್ಸಿನ ಮಿಲನ. ಸಮರ್ಥ್ ತುಂಬಾ ಶ್ರೀಮಂತ ಮನೆತನದ, ಅಪ್ಪ ಅಮ್ಮನ ಶಿಸ್ತಿನಲ್ಲಿ ಬೆಳೆದ ಕನಸುಗಳ ಹುಡುಗ. ಅವನಿಗೆ ಎಲ್ಲ ಕಟ್ಟುಪಾಡುಗಳನ್ನು ಮೀರುವ ಹಂಬಲ, ತನ್ನ ಇಷ್ಟಗಳನ್ನು ಪೂರೈಸಿಕೊಳ್ಳಬೇಕೆಂಬ ಕಾತರ, ಭಾವನೆಗಳನ್ನು ಹಂಚಿಕೊಳ್ಳಬೇಕೆಂಬ ತವಕ. ಆದರೆ ಮನೆಯಲ್ಲಿನ ತುಂಬಾ ಬಿಗಿಯಾದ ವಾತಾವರಣದಿಂದ ತನ್ನೆಲ್ಲ ಆಸೆಗಳನ್ನು ಕಟ್ಟಿ ಹಾಕಿಕೊಂಡು ಯಾವುದಕ್ಕೂ ಆಯ್ಕೆಗಳೇ ಇಲ್ಲದಂತೆ ಬಲವಂತದ ಬದುಕು ಬದುಕುತ್ತಿದ್ದಾನೆ. ಉತ್ತರ ಕೊಡಿರಿ ಡ್ಯಾಡಿ, ಹೊಡಿರಿ, ಎಷ್ಟು ಬೇಕಾದ್ರೂ ಹೊಡಿರಿ, ನಿಮ್ಗೆ ನನ್ನ ಹೊಡಿಯೋ ರೈಟ್ಸ್ ಇದೆ. ಬಾಯಿಗೆ ಬಂದಂಗೆ ಬೈಸ್ಬಿಡಿ, ನಿಮ್ಗೆ ಬೈಯೋ ರೈಟ್ಸು ಇದೆ. ಊಟ ಕಿತ್ಕೊಳ್ಳಿ, ಆಚೆಗಾಕಿ, ಏನ್ ಬೇಕಾದ್ರೂ ಮಾಡಿ, ಅದೆಲ್ಲ ರೈಟ್ಸು ನಿಮ್ಗಿದೆ. ಆದ್ರೆ ನಿಮ್ ಫ್ರೆಂಡ್ಸ್ಗಳನ್ನ ಮಾತ್ರ ಕಿತ್ಕೋಬೇಡಿ ಡ್ಯಾಡಿ. ಐಶ್ವರ್ಯ ತುಂಬಾ ಬಡತನದಲ್ಲಿ ಬೆಳೆದ ವಿಪರೀತ ಕನಸುಗಳಿರುವ ಹುಡುಗಿ. ತಿನ್ನಲು ಇಲ್ಲದಿದ್ದರೂ ಅರಮನೆಯ ವೈಭೋಗದ ಕನಸು ಅವಳದ್ದು. ಇಂದಲ್ಲ ನಾಳೆ ಈ ಬಡತನದ ಬದುಕನ್ನು ಕಿತ್ತೆಸೆದು ತನ್ನ ಕನಸಿನ ಶ್ರೀಮಂತಿಕೆಯನ್ನು ಪಡೆಯುತ್ತೇನೆ ಎಂಬ ಛಲ ಅವಳದ್ದು. ಐಶ್ವರ್ಯಾಳ ತಾಯಿ ಸಂಪತ್ ಲಕ್ಷ್ಮಿ ಹೊಟ್ಟೆ ಪಾಡಿಗಾಗಿ ಪ್ರಾರ್ಥನಾಳ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದಾಳೆ. ಇಂಥ ಐಶ್ವರ್ಯಳನ್ನು ಅಕಸ್ಮಾತ್ ಆಗಿ ಭೇಟಿ ಮಾಡುವ ಸಮರ್ಥನಿಗೆ ಮೊದಲ ನೋಟದಲ್ಲೇ ಅವಳ ಮೇಲೆ ಪ್ರೇಮ ಉಂಟಾಗುತ್ತದೆ. ಆದರೆ ಅವಳು ಮಿಸ್ ಆಗುತ್ತಾಳೆ. ಅತ್ತ ಸಮರ್ಥನಿಗೆ ಪ್ರಾರ್ಥನಾಳ ಜೊತೆ ಮದುವೆ ಫಿಕ್ಸ್ ಮಾಡಲು ಹಿರಿಯರೆಲ್ಲ ನಿರ್ಧರಿಸುತ್ತಾರೆ. ಮೊದಲೇ ಯಾವುದಕ್ಕೂ ಆಯ್ಕೆಗಳೇ ಇಲ್ಲದ ಸಮರ್ಥ್ ಅಪ್ಪ ಅಮ್ಮನ ಜೊತೆ ಹೆಣ್ಣು ನೋಡಲು ಬರ್ತಾನೆ.
ಪ್ರಾರ್ಥನಾಳನ್ನು ನೋಡಲು ಬರುವ ಸಮರ್ಥ್ ಅಲ್ಲಿ ಸುಳಿದಾಡುತ್ತಿದ್ದ ಐಶ್ವರ್ಯಳನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಆದರೆ ಐಶ್ವರ್ಯ ಮುಖ ತಪ್ಪಿಸಿ ಓಡಾಡುತ್ತಾಳೆ. ಹಿರಿಯರೆಲ್ಲ ಸೇರಿ ತಮಗೆ ತಾವೇ ಒಪ್ಪಿಗೆ ನೀಡಿ ಸಮರ್ಥನನ್ನು ಒಂದು ಮಾತು ಕೇಳದೆ ಮದುವೆ ಗೊತ್ತು ಮಾಡುತ್ತಾರೆ. ಸಮರ್ಥ್ ಅಸಹಾಯಕನಾಗುತ್ತಾನೆ. ಸಮರ್ಥನಿಗೆ ಐಶ್ವರ್ಯಳನ್ನು ಮರೆಯಲು ಸಾಧ್ಯವಾಗದೆ ಕಡೆಗೆ ಧೈರ್ಯ ಮಾಡಿ ಪ್ರಾರ್ಥನಾಳ ತಂದೆಯ ಬಳಿ ಹೋಗಿ ತಾನು ಇಷ್ಟಪಟ್ಟಿರುವುದು ನಿಮ್ಮ ಮಗಳನ್ನಲ್ಲ, ಆ ಐಶ್ವರ್ಯಳನ್ನ ಎನ್ನಲು ಅವರು ಶಾಕ್. ಆಕೆ ತನ್ನ ಮನೆ ಕೆಲಸದ ಹುಡುಗಿ ಎಂದು ಹೇಳಿ ಈ ಎಲ್ಲ ವಿಷಯವನ್ನು ಸಮರ್ಥನ ತಂದೆಯ ಮನೆಗೆ ತಿಳಿಸಿಬಿಡುತ್ತಾರೆ. ಕೋಪಗೊಂಡ ಸಮರ್ಥನ ತಂದೆ ತಕ್ಷಣವೇ ನಿಶ್ಚಿತಾರ್ಥ ಏರ್ಪಾಡು ಮಾಡುತ್ತಾರೆ. ಜೊತೆಗೆ ಆ ಐಶ್ವರ್ಯಳನ್ನು ಅವಳ ತಾಯಿಯನ್ನು ಮನೆಯಿಂದ ಓಡಿಸುವಂತೆ ಬೀಗರಿಗೆ ಒತ್ತಡ ಹಾಕುತ್ತಾರೆ. ಅದರಂತೆ ಐಶ್ವರ್ಯಳ ತಾಯಿಯನ್ನು ಕೆಲಸದಿಂದ ತೆಗೆದು ಹಾಕಲಾಗುತ್ತದೆ. ಸಮರ್ಥ ಹಾಗೂ ಪ್ರಾರ್ಥನಾರ ನಿಶ್ಚಿತಾರ್ಥವು ನಡೆದು ಹೋಗುತ್ತದೆ. ಕೆಲಸ ಕಳೆದುಕೊಂಡ ಸಂಪತ್ ಲಕ್ಷ್ಮಿ ಕಾಯಿಲೆಯಿಂದ ನರಳುತ್ತಾರೆ. ತಕ್ಷಣವೇ ದೊಡ್ಡ ಮೊತ್ತದ ಹಣ ಕೊಟ್ಟರೆ ತಾಯಿಯನ್ನು ಬದುಕಿಸಲು ಸಾಧ್ಯ ಎನ್ನಲು ಐಶ್ವರ್ಯ ದಿಕ್ಕೆಟ್ಟು ಹೋಗುತ್ತಾಳೆ. ಎಲ್ಲ ಕಡೆ ಹಣಕ್ಕಾಗಿ ಅಲೆಯುತ್ತಾಳೆ. ಪ್ರಾರ್ಥನಾಳ ಮನೆಯವರನ್ನು ಅತ್ತ ಹರ್ಷನನ್ನು ಕೇಳಿ ಕೋಗರಿಯುತ್ತಾಳೆ. ಇಬ್ಬರು ಅಸಹಾಯಕರಂತೆ ನಿಲ್ಲಲು ಐಶ್ವರ್ಯ ತತ್ತರಿಸಿ ಹೋಗುತ್ತಾಳೆ. ಕಡೆಗೂ ಐಶ್ವರ್ಯಳ ತಾಯಿ ಸತ್ತು ಹೋಗುತ್ತಾಳೆ. ಸಾಯಬಾರ್ದು, ನನ್ನ ತಾಯಿ ಬಿಡಲ್ಲ ಅಮ್ಮ. ತಮ್ಮಿಂದಾದ ತಪ್ಪಿಗೆ ತಾವೇ ದಾರಿ ಹುಡುಕಬೇಕೆಂದು ಯೋಚಿಸಿ ಸಮರ್ಥನಿಗೆ ಫೋನ್ ಮಾಡಿ ತನ್ನ ಗೆಳತಿಯೊಬ್ಬಳಿಗೆ ಕೆಲಸ ಕೊಡಿ ಎನ್ನಲು ಸಮರ್ಥ್ ಮನಸ್ಸಿಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಸಮರ್ಥನನ್ನು ಭೇಟಿಯಾಗಲು ಐಶ್ವರ್ಯ ಬರಲು ಸಮರ್ಥ್ ಅಚ್ಚರಿಯಿಂದ ಬೆಚ್ಚಿ ಬೀಳುತ್ತಾನೆ. ತನ್ನ ಹುಡುಗಿಯೇ ತನ್ನನ್ನು ಹುಡುಕಿ ಬಂದಳೆಂದು ಸಂತಸದಿಂದ ತಕ್ಷಣವೇ ಕೆಲಸ ಕೊಡುತ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳಿಗೆ ಹೇಳಿಕೊಳ್ಳಲು ಆಗದೆ, ಅತ್ತ ಮನೆಯವರ ಬಳಿ ಈ ಮದುವೆಯನ್ನು ತಡೆಯಲು ಆಗದೆ ನರಳುತ್ತಾನೆ. ನೆಮ್ಮದಿ ನೀಡದು ಆಸೆಯ ಚಲನ, ಪ್ರೀತಿಗೆ ಬೇಕಿದೆ ಮನಸ್ಸಿನ ಮಿಲನ, ಪ್ರೀತಿಗೆ ಬೇಕಿದೆ ಮನಸ್ಸಿನ ಮಿಲನ. ಮಿಲನ 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 ಮಿಲನ. ಬಹಳ ಖುಷಿ ಆಗ್ತದೆ. ಇದೇ ಒಂದು ಸೀರಿಯಲ್ಲೇ ನಾನು ಕೂಡ ಕೆಲಸ ಮಾಡ್ತೇನೆ ಅಂತ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗ್ತದೆ. ಯಾವುದೇ ರೀಮೇಕ್ ಇಲ್ಲದೆ ಬರೀ ಸ್ವಮೇಕಲ್ಲೇ ತೆಗೆದಿರೋಂಥ ಒಂದು ಬ್ಯೂಟಿಫುಲ್ ಧಾರಾವಾಹಿ ಇದು. ಸೊ ಈ ಧಾರಾವಾಹಿಯಲ್ಲಿ ಪಾತ್ರ ಮಾಡಿರುವಂಥ ಅಂದರೆ ಪಾತ್ರ ವಹಿಸಿರುವಂಥ ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಇಲ್ಲೇ ಇದ್ದೀವಿ. ನಮ್ಮೆಲ್ಲರೂ ನೀವೆಲ್ಲ ಮಾತಾಡಿಸ್ಬೋದು, ನಿಮ್ಮ ಪ್ರಶ್ನೆಗಳನ್ನ ಕೂಡ ನೇರಾಗಿ ಕೇಳ್ಬೋದು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಬರೀ ಮಾತಾಡ್ತಾನೆ ಇದ್ರೆ ಚೆನ್ನಾಗಿರೋದಿಲ್ಲ. ನಾವು ಯಾಕೆ ಒಂದು ಡ್ಯಾನ್ಸ್ ನೋಡಬಾರ್ದು? ನೋಡೋಣ ಡ್ಯಾನ್ಸು. ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಡ್ಯಾನ್ಸು? ಯಾರು? ನಾವು ಡ್ಯಾನ್ಸ್ ಮಾಡೋ ಟೈಮ್ ಬರುತ್ತೆ, ಯಾಕೆಂದರೆ ನಾವು ಮೈಕೆಲ್ ಜಾಕ್ಸನ್ ಥರ ಮಾಡ್ತೀವಲ್ಲ. ಸೊ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ತೊಗೋಬೇಕು. ಆದರೂ ಪರವಾಗಿಲ್ಲ. ಏನು ಗೊತ್ತಾ, ಹೀರೋನ ಅಲ್ಲಿ ತೋರಿಸಿದ್ರು ಬಟ್ ಆ್ಯಕ್ಚುಲಿ ಹೀರೋನ ಆನೆ ಸೀರಿಯಲಲ್ಲಿ. ಹಂಗೆ ಹೇಳ್ಕೊಂಡು ಸಮಾಧಾನ ಮಾಡ್ಕೊತಾ ಇದ್ದೀನಿ, ಅದು ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಲೇಟಾಗಿ ಖಂಡಿತವಾಗ್ಲೂ ನಾ ಡ್ಯಾನ್ಸ್ ಮಾಡ್ತೀನಿ. ಬಟ್ ಯಾರು ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಇವಾಗ ಇಲ್ಲಿ ಎಷ್ಟು ಜನ ಸುವರ್ಣ ಪರಿವಾರ ಅವಾರ್ಡ್ಸ್ ನೋಡಿದ್ರಿ? ಅಲ್ಲ, ಎಲ್ಲ ನೋಡಿರ್ಲೇಬೇಕು, ಇಲ್ಲಂದ್ರೆ ಆಚೆ ಕಳ್ಸ್ಬಿಡ್ತೀವಿ. ಸುವರ್ಣಲ್ಲಿ ಬರೋ ಪ್ರತಿಯೊಂದು ಕಾರ್ಯಕ್ರಮ ನೀವೆಲ್ಲ ನೋಡಿರ್ಲೇಬೇಕು. ಇಲ್ಲಂದ್ರೆ ಯಾರಲ್ಲಿ ಯಾರು ನೋಡಿಲ್ಲ ಅಂತ ಅವ್ರನ್ನ ಒಳಗೆ ಬಿಡಬೇಡಿ. ಓಕೆ, ವೆರಿ ನೈಸ್. ಆದರೂ ಸುವರ್ಣ ಪರಿವಾರ ಅವಾರ್ಡ್ಸಲ್ಲಿ ನನ್ನ ಜೊತೆ ಹೋಸ್ಟ್ ಮಾಡಿದಂಥ ಮತ್ತೊಬ್ಬ ಹುಡುಗಿ ಯಾರು? ಚೂಡಿ
ಅಯ್ಯಯ್ಯೋ ಚೂಡ ಓಕೆ ಚೂಡನ ನೀವೆಲ್ಲರೂ ಇವಾಗ ಚೂಡ್ತೀರಾ ಅಂದ್ರೆ ನೀವೆಲ್ಲ ನೋಡ್ತೀರಾ ಬಟ್ ಅದಕ್ಕಿಂತ ಮುಂಚೆ ಚಿಕ್ಕ ಮಗಳೂರಿನ ಚಿಕ್ಕ ಮಲ್ಲಿಗೆಗಳಲ್ಲ ಎಷ್ಟು ಜನ ಬಂದಿರಾ ಎಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಮದುವೆ ಏಜಿಗೆ ಬಂದ್ರೆ ಹೆಣ್ಮಕ್ಳು ಕೈ ಎತ್ತಿ ಅಲ್ಲ ಲೈಟ್ ಆಗಿ ಲೈಟ್ ಆಗಿ ಮದುವೆ ಏಜಿಗೆ ಬಂದ್ರೆ ಹುಡುಗಿರು ನೀವು ಮದುವೆ ಆಗೋಯ್ತಾ ಅಲ್ಲ ಏನಿಲ್ಲ ನನಗೆಲ್ಲ ಜಾತಕ ಕೊಟ್ರೆ ಮದುವೆ ಸೆಟ್ ಮಾಡ್ಸೋಣ ಅಂತ ಯಾಕೆಂದ್ರೆ ನಮ್ಮ ತಂದೆ ಕಮಿಷನ್ ತಗೊಂಡು ಸ್ವಲ್ಪ ಆ ಥರ ಮಿಸ್ಟೇಕ್ ಮಾಡ್ಕೋಬಿಡಿ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರೆ ನಾನೇ ಮದುವೆ ಆಗ್ತೀನಿ ತೊಂದರೆ ಇಲ್ಲ ಓಕೆ ವೆರಿ ನೈಸ್ ಇವಾಗ ಸದ್ಯಕ್ಕೆ ನೀವೆಲ್ಲ ಚೂಡನ ಡ್ಯಾನ್ಸ್ ನೋಡೋದಕ್ಕೆ ರೆಡಿನಾ ಏನು ಜಾತ್ರೆ ಕರ್ತನ ಕರೀತೀರ ಪ್ರೀತಿಯಿಂದ ಕರೀರಿ ಏಯ್ ಲವ್ ಇದೆ ಚೂಡ ಅಂತ ಓಕೆ ರೆಡಿ 1 2 3 ಆ ಗಂಡಸು ನೋಡಿ ಮಿಸಸ್ ವಾಯು ಪಕ್ಕದಲ್ಲೇ ಕೂತಾರೆ ಅಂದ್ರೂ ಚೂಡ ಅಂತ ಅದು ಪರವಾಗಿಲ್ಲ ಮತ್ತೊಂದು ಸಲ ಎಲ್ಲ ಮೂರು ಸಲ ಚೂಡನೇ ಚೂಡ ರಪಕಂತ ಬಂದ್ಬಿಡ್ತಾರೆ ರೆಡಿ 1 2 3 ಚೂಡ 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 ಇಪ್ಪಡು ಚೂಡು ವಾಂಟ್ಸ್ ಟು ಡ್ಯಾನ್ಸ್ ವಿತ್ ಮೀ ಚೂಡ ವಾಂಟ್ಸ್ ಟು ಆಂಕರ್ ವಿತ್ ಮೀ ಚೂಡಂಗೆ ತುಂಬ ಆಸೆ ನನ್ನ ಜೊತೆ ಆಂಕರಿಂಗ್ ಮಾಡಬೇಕು ಅದರಿಂದ ಅವಳಿಗೂ ಸ್ವಲ್ಪ ಫೇಮಸ್ ಗೀಮಸ್ ಎಲ್ಲ ಫೇಮ್ ಗೀಮೆಲ್ಲ ಬರುತ್ತೆ ಅಂತ ಚೂಡ ಏನಮ್ಮ ಆಂಕರಿಂಗ್ ಮಾಡ್ತೀನಿ ನನ್ನ ಜೊತೆ ಅಣ್ಣ ರೆಡಿ ಆಗ್ತಾಯಿಲ್ಲ ನೋಡು ಇಷ್ಟ ಇದ್ರೆ ಮೂರು ಎಣಿಸ್ತೀನಿ ಬಂದ್ಬಿಡು ಇಲ್ಲ ಅಂದರೆ ಆಮೇಲೆ ಬಾ ಪರವಾಗಿಲ್ಲ ನೋ ಪ್ರಾಬ್ಲಮ್
ಆದರೂ ಹೇಗೆ ಮಾಡಿದ್ರು ಡ್ಯಾನ್ಸು? ನಾನೇ ಹೇಳ್ಕೊಟ್ಟಿದ್ದು. ಇವಾಗ ಏನಾಗುತ್ತೆ ಅಂದರೆ ನಮಗೆ ಒಂದೊಂದ್ಸಲ ಇಲ್ಲಿ ವಾಸ್ತು ದೋಷ ಆಗಿಬಿಡುತ್ತೆ ರೀ ಸ್ಟೇಜ್ ಮೇಲೆ. ಯಾಕೆ ಅಂತಂದರೆ ನಮಗೆ ಅಲ್ಲಿ ಸರಿ ಹೋಗಲ್ಲ ಅಂತ ನೋಡಿ, ಇಲ್ಲಿ ಆರಾಮಾಗಿದೆ ಅಂತ ಗಾಳಿ ಗಿಳಿ ಎಲ್ಲ ಆರಾಮಾಗಿದೆ. ಇವಾಗ ಒಂದು ಸಣ್ಣ ಒಂದು ಕಾಂಪಿಟೇಷನ್ ಇಡ್ತೀವಿ, ಯಾರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೋ ಅವ್ರಿಗೆ ಮಿಲನ ತಂಡದಿಂದ ಮೂಸಂಬಿ ಸಿಗ್ತಾ ಇದೆ. ಮಿಲನ ತಂಡದಿಂದ ಮೂಸಂಬಿ ತಗೊಳೋಕ ಅರ್ಹತೆ ಇರುವಂತಹ ಎಲ್ಲ ನನಗೆ ನೋಡ್ತಾ ಇದ್ದಂಗೆ ನಾಚ್ಕೊಂಬಿಟ್ರು ಅವರು. ಆ ಕಡೆ ಯಾರು, ಆ ಕಡೆ ಯಾರು? ಓಕೆ, ಇಲ್ಲಿರೋರು ನಮ್ಮವರೇನಾ? ಒನ್ ಟೂ ಇಂಕಿ ಪಿಂಕಿ ಪಾಂಕಿ ಡಾಂಕಿ, ಎಸ್ ಇದು ನಿಂತ್ಕೊಳ್ಳಿ, ಒಂಚೂರು ಮುಂದೆ ಬನ್ನಿ. ನಿಮ್ಮ ಹೆಸರು ಹೇಳಿ. ಸುಧಾ. ನಿಮ್ಮ ಯಜಮಾನ್ರ ಹೆಸರು? ಇಲ್ಲ, ಅದು ಕನ್ಫರ್ಮ್ ಮಾಡ್ಕೊಳಕ್ಕೆ ಹೇಳಿದೆ. ಅದು ವೆರಿ ನೈಸ್. ಹಾ ಓಕೆ, ಯಾರಾದ್ರೂ ಇಷ್ಟಪಡ್ತಾ ಇರಾ? ಆಕ್ಚುಲಿ ಸೀರಿಯಲ್ ತುಂಬಾನೇ ಇಷ್ಟ. ಅಲ್ಲಮ್ಮ, ಲೈಫಲ್ಲಿ ಯಾರಾದ್ರೂ ಇಷ್ಟಪಡ್ತಾ ಇದ್ದೀರಾ? ಸೀರಿಯಲ್ ಅಲ್ಲಿ ಎಲ್ಲರೂ ಇಷ್ಟ ಅಂದ್ರೆ ನನ್ಗೇನೋ ಬೇರೆನೇ ಇದೆ ಮೈಂಡ್ ಅಲ್ಲಿ, ಸುಮ್ಮನೆ ಹೇಳಿ. ಪ್ರೆಸೆಂಟ್ ಯಾರಿಲ್ಲ. ಪದ್ಮಾಶು ನನ್ನ ದಿಲ್ ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನೇ ನೋಡುತ್ತಾ. ನೀವು ಇಷ್ಟಪಡೋ ಹುಡುಗ ಹೇಗಿರ್ಬೇಕು? ಸೀರಿಯಸ್ಲಿ ಹೇಳ ಹೇಳಿ. ಪ್ರಜ್ವಲ್ ದೇವರಲ್ಲಿ ತುಂಬಾ ಇಷ್ಟ. ಪ್ರಜ್ವಲ್ ಅಂತ ನನಗೆ ಅಡ್ಡ ಬಿಟ್ರದು. ಇಟ್ಕೊಳ್ಳಿ ನೀವೇ, ಇನ್ನೇನು ಹೇಳಿ ಇಟ್ಕೊಳ್ಳಿ. ಓಕೆ, ಅದ್ ಬಿಟ್ಟು ನಮ್ ತರ ಇದ್ರೆ ಇಷ್ಟ ಆಗಲ್ಲ ನಿಮ್ಗೆ? ಇಲ್ಲ, ನೀವು ಓಕೆನೆ, ಚೆನ್ನಾಗಿದ್ದೀರಾ. ಇಲ್ಲಿ ಬಿಡಿ, ಆದ್ರೂ ಪರವಾಗಿಲ್ಲ, ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇರಾ. ಸೊ ನಮ್ಮ ತಂಡದಿಂದ ನಿಮಗೆ ಮೂಸಂಬಿ ಸಿಗ್ತಾ ಇದೆ, ಜೋರಾಗಿ ಚಪ್ಪಾಳೆ. ಇಲ್ಲ, ಅದೇನಾಗಿದೆ ಅಂದ್ರೆ ಏ, ನಮ್ಮ ತಂಡದ ಮೂಸಂಬಿ. ವಾರ್ರೆ ವಾ, ಯಬ್ಬಾತ ಚಂದ್ರು, ಕಾಸ್ಟ್ಯೂಮ್ ಮೂಸಂಬಿ ಕಲರ್ ಇದೆಯಲ್ಲಮ್ಮ. ಸೀಟ್ಲೆಸ್ ಬಿಡು, ನಾನು ಬನ್ನಿ, ತಾವು ಬನ್ನಿ. ಗೊತ್ತು ಬಿಟ್ರೆ ಇಡೀ ಹುಡುಗಿರ ಹತ್ರ ಎಲ್ಲ ಹತ್ರ ಮಾತಾಡ್ತಿರ್ತೀರಾ? ತಾವ್ ಬನ್ನಿ, ನಾವ್ ಮಾತಾಡೋಣ, ಬನ್ನಿ. ನಿಮ್ಮ ಹತ್ರ ತುಂಬಾ ಇದೆ, ಬನ್ನಿ ಬನ್ನಿ. ಓಕೆ, ನಮ್ದು ಪ್ರೊಡಕ್ಷನ್ ದುಡ್ಡು ಸ್ವಲ್ಪ ಕಮ್ಮಿ ಇದೆ, ನೆಕ್ಸ್ಟ್ ಟೈಮ್ ಕೊಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೇ ಆಗೋಯ್ತು, ನಿನ್ ಬಾಳ ಇಷ್ಟೇ ಆಗೋಯ್ತು, ಬಾ. ಒಂದು ನಿಮಿಷ, ಮಧು ಅಲ್ಲ ನಿಮ್ಮ ಹೆಸರು? ಇವ್ರೆ ಸುಧಾ. ಥ್ಯಾಂಕ್ ಯು. ಓಕೆ, ನಿಜಲು ತುಂಬ ಒಳ್ಳೆ ಹೆಸರು. ಹೌದು, ಗೊತ್ತಾಯ್ತು ತಾವು ನಮ್ ಡೈರೆಕ್ಟ್ಗೆ ಪೂಸಿ ಹೊಡಿತಿದ್ಯಾ ಅಂತ. ಅಲ್ಲ, ಅದೇನಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಹೆಣ್ಮಕ್ಳನ್ನ ಮಾತಾಡ್ಸ್ಬೇಕಾದ್ರೆ ಡಿವೇಟ್ ಆಗ್ಬಿಡುತ್ತೆ ಮೈಂಡ್. ಹೌದೌದು, ಇಲ್ಲಿ ಅದು ಚೆನ್ನಾಗಿ ಗೊತ್ತಿರೋ ವಿಷಯನೇ. ಹಾ, ಇವಾಗ ಮತ್ತೆ ನಮ್ಮ ಸೀರಿಯಲ್ಗೆ ಬರೋಣ. ಅದು ಚೂಡ, ನೋಡಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆಯಾ? ಥ್ಯಾಂಕ್ ಯು, ನೀವು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಜಾತ್ಕ ನಮ್ಮ ತಂದೆ ಹತ್ರ ಕೊಟ್ಟು ಹೋಗು, ಮಿಕ್ಕಿದ್ದು ನಾಟ್ ಇಂಟ್ರೆಸ್ಟೆಡ್. ಜಾತ್ಕ ಓಕೆ, ನಾಟ್ ಇಂಟ್ರೆಸ್ಟೆಡ್ ಬಾಬಾ. ಅವ್ರು ತಿರ್ಗಾ ಡೈಲಾಗ್ ಹೊಡಿತಾರೆ, ಮೂಲಂಗಿ ಹೊಟ್ಟೆ ಸೂಲಂಗಿ ಹೊಟ್ಟೆಲ್ಲೋ ಅಂತಾರವರು. ಇಲ್ಲಿ ಅದ ಆಮೇಲೆ ನೋಡೋಣ, ಬಟ್ ಆದ್ರೂ ಪರವಾಗಿಲ್ಲ. ಇವಾಗ ಇಲ್ಲಿ ಬಹಳಷ್ಟು ಜನ ಕೂತೀರಾ, ನಮ್ಮ ಸೀರಿಯಲಿನ ಯಾವ ಪಾತ್ರದ ಜೊತೆ, ಯಾರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಯಾರ ಜೊತೆ? ಸಮರ್ಥ್. ಡೈರೆಕ್ಟ್ ಆಗಿ ಅಲ್ಲೇ ಬಂದ್ಬಿಟ್ರ? ಸಂತೋಷ. ಬೇರೆ ಸ್ವಲ್ಪ ಐಶ್ವರ್ಯ ಜೊತೆ. ಓಕೆ, ಪ್ರಾರ್ಥನಾ. ಜಾಸ್ತಿ ಜನ ಯಾರು ಕರೀತಾರೋ ಅವ್ರ ಜೊತೆನೆ ಬರೋದು. ಪ್ರಾರ್ಥನಾ ಎಷ್ಟು ಜನ ಕೈ ಎತ್ತಿ? ಐಶ್ವರ್ಯ ಎಷ್ಟು ಜನ ಕೈ ಎತ್ತಿ? ವಯಸ್ಸಿಗೆ ಬಂದಿರೋರೆಲ್ಲ ಅವ್ರಿಗೆ ಹೇಳಿ. ಸಂತೋಷ, ಅದು ಪರವಾಗಿಲ್ಲ. ಇವಾಗ ನಮ್ಮ ಜೊತೆ ಯಾರು ಬರ್ತಾ ಇರೋ? ಎಕ್ಸಾಕ್ಟ್ಲಿ, ಪ್ರಾರ್ಥನಾ ಅವರ ತಾಯಿ ಹಾಗೂ ಅವರ ಅತ್ತೆ, ಭಾವಿ ಅತ್ತೆ ಅಂದ್ರೆ ಮುಂದೆ ಆಗುವಂತ ಅತ್ತೆ, ಅವರು ಸ್ಟೇಜ್ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ದೇಮ್ ಆನ್ ದಿ ಸ್ಟೇಜ್. ಜೋರಾಗಿ ಚಪ್ಪಾಳೆ. ತುಂಬ ಚೆನ್ನಾಗಿ ಕಾಣ್ತಾ ಇರಾ, ಎಸ್ಪೆಷಲಿ ಪ್ರಾರ್ಥನಾ, ನಿಮ್ಮ ಭಾವಿ ಅತ್ತೆ ಅಂತೂ ಓ ಮೈ ಗಾಡ್. ಅತ್ತೆ ಅಂತ ಹೇಳಕ್ ಆಗುತ್ತೆ ಇವ್ರನ್ನ? ಹೇಳಕ್ ಆಗದೇ ಇಲ್ಲ, ಅವ್ರ ಅತ್ತೆ ಅನ್ಬೋದು ಅಷ್ಟೇ. ಓಕೆ, ಇವಾಗ ಯಾರ್ಯಾರು ಯಾರ್ಯಾರನ್ನ ಪ್ರಶ್ನೆ ಕೇಳ್ತೀರಾ? ನೀ ಕೇಳ್ತೀಯ ಪುಟಿ. ಓ ಮೈ ಗಾಡ್. ಓಲಿಮ್ಮ ಎದ್ದೇಳಮ್ಮ ನೋಡೋಣ, ನಿನ್ನ ಹೆಸರೇನು? ಲಾಲಿತ್ಯ. ಓಕೆ ಲಾಲಿತ್ಯ, ನಿನ್ನ ಪ್ರಶ್ನೆ ಯಾರಿಗೆ? ಪ್ರಾರ್ಥನಾ. ಪ್ರಾರ್ಥನಾ, ವೆರಿ ಫಸ್ಟ್ ಕ್ವಶನ್ ಪ್ರಾರ್ಥನಾ. ಓಕೆ, ನಿನ್ ಪ್ರಶ್ನೆ ಏನಿದೆ ಕೇಳು. ಪ್ರಾರ್ಥನಾ, ನೀವ್ ಯಾಕೆ ಬೇರೆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀರಾ?
ಇನ್ಯಾರದಮ್ಮ ಪ್ರಾರ್ಥನೆ ಮಾಡೋಕ್ಕಾಗತ್ತೆ? ಚೆನ್ನಾಗಿ ಕೇಳಿದೆ. ದಯವಿಟ್ಟು ಇವ್ರ ತಾಯಿ ಎಲ್ಲಿದ್ದಾರೆ ಎದ್ದು ನಿಂತ್ಕೊಳ್ಳಿ. ಅಮ್ಮ ಮೇಡಮ್, ಒಂದು ಕ್ವಶನ್ ಆದಮೇಲೆ ಒಂದು ಆನ್ಸರ್ ಹೇಳ. ನೀವೇನಾ ಕೂತ್ಕೊಳ್ಳಿಲ್ಲ, ಕನ್ಫರ್ಮ್ ಮಾಡ್ಕೊಂಡು. ಓಕೆ, ಎಸ್ ಪ್ಲೀಸ್, ಉತ್ತರ. ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಲ್ಲ ಚಿನ್ನ, ಅದಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಅಲ್ಲ, ಅವ್ರು ಒಳ್ಳೆ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೆ ನಾವೇ ಸಿಗ್ತಾ ಇದ್ವಿ, ಅದು ಪರವಾಗಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಕ್ವಶನ್ ಯಾರು ಕೇಳ್ತೀರಾ? ಪ್ರತಿಮಾ ಅಂತ. ಪ್ರತಿಮಾ, ಇದೇ ಊರ್ನವರ? ಸಂತೋಷ ಅಮ್ಮ, ಕೇಳಿ. ಸಮರ್ ತಾಯಿಗೆ ಪ್ರಶ್ನೆ. ಸಮರ್ಥನ ಸ್ವಾತಂತ್ರ್ಯ ಇಲ್ಲದೆ ಸಾಕ್ತಾ ಇದ್ದೀರಲ್ಲ, ಅದು ತಪ್ಪಲ್ವಾ? ಮೊದಲನೇದಾಗಿ ನನ್ನ ತವರಿನ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ಸಹೋದರ ಸಹೋದರಿಗೂ ನಮಸ್ಕಾರ. ನಾನು ಮೂಲತಃ ಇಲ್ಲಿಯವಳೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀನಿ, ಈಗಷ್ಟೇ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರೋದು. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಡತನ ಇರಲಿ ಅಥವಾ ಸಿರಿತನ ಇರಲಿ, ತನ್ನ ಮಗ ಹೀಗೆ ಆಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ. ಒಬ್ಬ ಕೂಲಿ ಮಾಡ್ತಾ ಇರಲಿ, ಅವ್ನ ಮಗ ನಾನು ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅವರು ಒಂದು ಹೈ ಲೆವೆಲ್ಗೆ ಹೋಗಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಕೂಡ ಆಸೆ ಇರುತ್ತೆ. ಅದೇ ಥರ ನನ್ನ ಆಸೆನೂ ಕೂಡ ನನ್ನ ಮಗ ಹೀಗೆ ಇರಬೇಕು, ಅವ್ನು ಚೆನ್ನಾಗಿರಲಿ, ಮುಂದೆ ಇನ್ನೂ ಚೆನ್ನಾಗಿರಲಿ ಅನ್ನೋದು ನನ್ನ ಆಸೆ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ಲ, ಕೂತ್ಕೊಳ್ಳಿ ಮ್ಯಾಮ್, ಮೂಸಂಬಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ಪರಮೇಶ್ ಅಂತ ಹೇಳಿ. ಪರಮೇಶ್ ಅವರು, ನಿಮ್ಮ ಪ್ರಶ್ನೆ ಯಾರಿಗೆ? ಪ್ರಾರ್ಥನಾ ಅವರ ಅತ್ತೆಗೆ. ಪ್ರಾರ್ಥನಾ ಅವರ ಅತ್ತೆಗೆ ಅಂದ್ರೆ ಭಾವಿ ಅತ್ತೆಗೆ. ಸರ್, ಒಂಚೂರು ನಿಂತ್ಕೊಳ್ತೀರಾ, ಕ್ಯಾಮ್ರಾಗೆ ಚೆನ್ನಾಗಿ ಕಾಣ್ತೀರಾ? ಓಕೆ, ಹೇಳಿ. ನೀವು ಸಮರ್ಥಿಗೆ ತುಂಬಾ ಒಂದು ಬಿಗಿಯನ್ನ ಮಾಡ್ತಾ ಇದ್ದೀರಲ್ಲ, ಅಕಸ್ಮಾತ್ ಅವ್ನ ಕಂಪನಿಯಿಂದ ಬಿಟ್ಟು ಹೊರಗಡೆ ಹೋದ್ರೆ ನೀನು ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಾ? ಈ ಒಂದು ತುಂಬಾ ಬಿಗಿಯನ್ನ ಅಂದ್ರೆ ನೀವು ಅವ್ನು ಓಡಾಡೋದ್ರಲ್ಲೇ ಆಗ್ಲಿ, ಮತ್ತೆ ಆಫೀಸಿಗೆ ಬರೋದ್ರಲ್ಲೇ ಆಗ್ಲಿ, ಮತ್ ಮನೆಗೆ ಬರೋದ್ರಲ್ಲೇ ಆಗ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ ಇವತ್ತಿನ ಮಕ್ಳುಗಳು ಕೈ ಸಿಕ್ಕೋದಿಲ್ಲ. ಆ ರೀತಿಯಾಗಿ ನೀವು ಯಾವ ರೀತಿ ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಾ? ನೋಡಿ, ಅವನು ಹುಟ್ಟದಾಗ್ನಿಂದ ನನಗೆ ಒಬ್ಬನೇ ಮಗ ಆದ್ರಿಂದ ಅವನ್ನ ತುಂಬಾ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಅವ್ನು ಹೀಗೆ ಬೆಳಿಬೇಕು, ಇದೇ ವೇನಲ್ಲೇ ಹೋಗ್ಬೇಕು, ನಾವ್ ಹೇಗಿದೀವಿ ಅದನ್ನೇ ಅವ್ನು ಪಾಲಿಸ್ಕೊಂಡ್ ಬರ್ಲಿ ಅನ್ನೋದು ನನ್ನ ಆಸೆ. ಅದೇ ತರ ಅವನು ಬೆಳೀತಾ ಇದ್ದಾನೆ ಈಗ, ಎಲ್ಲಿ ಅರ್ಧದಲ್ಲಿ ಅವನು ದಾರಿ ತಪ್ಪಾರ್ದು ಅನ್ನೋ ಕಾರಣಕ್ಕೆ ನಾವು ಅದೇ ತರ ಬೆಳೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಡೆಯ ಪ್ರಶ್ನೆ, ಯಾರು ಕೇಳ್ತೀರಾ? ನಿಮ್ಮ ಹೆಸರು, ಕುಲ, ಗೋತ್ರ, ಮದುವೆ ಆಗ್ಬೇಕು ಅಂತಿದ್ರೆ ಜಾತಕ? ಅಷ್ಟೊಂದೆಲ್ಲ ಏನಿಲ್ಲ. ಅಲ್ಲ, ಅಷ್ಟೊಂದಿನ ಮದ್ವೆ ಬಿಡಿ, ಒಬ್ಬರನೇ ಆಗಿ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಗುರು ಅಂತ ಹೇಳಿ. ಗುರು ಅಂತ ಹೇಳಿ, ಯಾರಿಗೆ ಹೇಳಿ? ನಾವು ಅವ್ರಿಗೆ ಹೇಳಿ. ಓಕೆ ಗುರು ಅವರೇ, ಯಾರಿಗೆ ನಿಮ್ಮ ಪ್ರಶ್ನೆ? ಸಮರ್ಥ ಅವ್ರ ತಾಯಿಗೆ. ಓ, ಯಾಕೋ ಡಿಮ್ಯಾಂಡ್ ಅಲ್ಲಿ ಜಾಸ್ತಿ ಇದಾರೆ ಗುರು. ಅವ್ರಿಗೆ ಮದ್ವೆ ಆಗಿದೆಪ್ಪ, ಮಕ್ಕಳಿದಾರಪ್ಪ, ಹೀರೋ ಅವ್ರ ಮಗನೇ. ಅಲ್ಲ ಬಿಡಿ, ಹೋಗ್ಲಿ ಕೇಳಿ. ಅವ್ರ ಮದ್ವೆ ವಿಚಾರದಲ್ಲೂ ಅವ್ರಿಗೆ ಆಯ್ಕೆ ಮಾಡ್ಕೊಳೋ ಸ್ವಾತಂತ್ರ್ಯ ಇಲ್ವಾ ಅವರಿಗೆ? ಅವ್ರ ಮದ್ವೆ ವಿಚಾರದಲ್ಲಿ ಅವರಿಗೆ ಇಷ್ಟ ಆಗೋ ಹುಡುಗಿನ ಆಯ್ಕೆ ಮಾಡ್ಕೊಳೋ ಸ್ವಾತಂತ್ರ್ಯ ಇಲ್ವಾ? ಮದ್ವೆ ವಿಚಾರದಲ್ಲಿ ಅವ್ನಿಗೆ ಇಷ್ಟ ಪಡುವಂತ ಸ್ವಾತಂತ್ರ್ಯ ಇದೆ, ಆದ್ರೆ ಅದು ಸರಿಯಾಗಿದ್ರೆ ಮಾತ್ರ. ಅದು ತಪ್ಪು ದಾರಿನಲ್ಲಿ ಇದ್ರೆ, ಅದು ಸರಿಯಲ್ಲ ಅಂತ ನಮ್ಮ ಕಿವಿಗೆ ಅಥವಾ ನಮ್ಮ ಗಮನಕ್ಕೆ ಬಿದ್ರೆ, ನಾವು ಆ ದಾರಿಯಿಂದ ನೀನ್ ದೂರ ಬಾ, ಅದು ಸರಿ ಇಲ್ಲ ಅಂತ ತಿದ್ದಿ ಹೇಳುದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ. ಅದೇ ತರ ನಾನು ಕೂಡ ಮಾಡ್ತಾ ಇದ್ದೀನಿ. ಓಕೆ, ಸೈಲೆಂಟ್ ಆಗ್ಬಿಟ್ರು ನೀವು, ಕೆಚ್ಚರಿಕೆ. ಅವರ ಉತ್ತರ ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ? ಎಷ್ಟು, ಇಲ್ಲಿ ಬಹಳಷ್ಟು ಜನ ತಂದೆ ತಾಯಿಗಳು ಕೂತೀರಾ, ಅವ್ರ ಉತ್ತರ ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ? ಮದುವೆ ವಿಚಾರದಲ್ಲಿ ತಂದೆ ತಾಯಿಯೇ ನಿರ್ಧಾರ ತಗೋಬೇಕು, ನಿಮಗೆ ಸರಿ ಅನ್ಸುತ್ತೆ. ಯಾರಿಗೆ ಸರಿ ಅನ್ಸೋದಿಲ್ಲ? ಹಲೋ, ನೀವೇ ಇನ್ನೂ ತಂದೆ ತಾಯಿ ಆಗಿಲ್ಲ. ಓ, ಇವ್ ಇದಾರ ಮೇಡಮ್? ಇರಿ ಮೇಡಮ್, ನಿಮ್ಮನ್ನೇ ಕೇಳ್ಬೋಣ. ನಿಮ್ಮ ಮಗ ಮಗಳು ಯಾರಣ ಬಂದ್ಯಾರ? ಲವ್ ಮ್ಯಾರೇಜ್ ಅವ್ರದ್ದು. ಸರಿ, ಹೇಳಿ ನೋಡೋಣ. ಓಕೆ, ಇವಾಗ ಅದು ಏನು ಹೆಂಗೆ ಸರಿ ಇಲ್ಲ ಅನ್ಬಿಟ್ರಿ? ಸಮರ್ಥ ತಾಯಿಗೆ ಐಶು ಒಬ್ಳು ಮಂಚಿ ಅಲ್ವಾ, ಅವಳೊಂದು ಪ್ರಾರ್ಥನೆ ಅಂತಾರೇ ನೋಡಿ, ಅವಳು ನಿಮ್ಮನೆ ಬಂದ್ರೆ ಶ್ರೀಮಂತೆ ಆಗ್ಬೋದಲ್ವಾ? ಇದಕ್ಕೆ ನಾನು ಪ್ರಾರ್ಥನಾ ಅವರ ತಾಯಿ ಕಡೆಯಿಂದ ಆನ್ಸರ್ನ ಬಯಸ್ತೀನಿ. ಏನಂತೀರಾ? ಅವರೇ ತಾನೇ ಅವೆಲ್ಲ ಹಂಗೆ ಪಿನ್ ತಂದಿಟ್ರೆ? ಅವರೇ ತಾನೇ ಐಶ್ವರ್ಯ ದೂರ ಮಾಡಿದ್ದು, ಬೇಡ ಅವಳು ಇರಬಾರ್ದು ಕಳಿಸಿ. ನೋಡಿ, ಐಶು ಕೂಡ ಒಂದು ಹೆಣ್ಮಗಳೇ, ಅದ್ರ ಬಗ್ಗೆ ನನಗೆ ತುಂಬ ವೈಯಕ್ತಿಕವಾಗಿ ತುಂಬಾನೇ ನನಗೆ ಇದಿದೆ, ಅನುಕಂಪ ಇದೆ. ಆದರೆ ನಾವು ಈ ಧಾರಾವಾಹಿ ರೂಪದಲ್ಲಿ ತೋರಿಸುವಾಗ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಗಂಡು ಮಕ್ಕಳೇ ಇರಲಿ ಹೆಣ್ಣು ಮಕ್ಕಳೇ ಇರಲಿ, ಆ ಥರನೂ ಇರ್ತಾರೆ ಈ ಥರನೂ ಇರ್ತಾರೆ. ಅಂದರೆ ಕೆಲವೊಂದು ಗಂಡು ಮಕ್ಕಳು ತನ್ನ ಮದುವೆ ಆದಮೇಲೂ ಕೂಡ ಇನ್ನೊಂದು ಹೆಣ್ಣನ್ನ ಇಷ್ಟಪಡೋವಂಥ ಗಂಡಸರು ಕೂಡ ಇದ್ದಾರೆ, ಅದೇ ಥರ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ.
ಹಾಗಾಗಿ ಈಗ ಮುಂಚೆನೆ ನಾವು ಇಲ್ಲ ಆ ದಾರಿ ಸರಿ ಇಲ್ಲಪ್ಪ ನೀನು ಹೀಗೆ ಹೋಗು ಈ ಒಳ್ಳೆ ಮನೆತನದ ಹೆಣ್ಣು ಇವಳ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಸೊ ಇದರಲ್ಲೇ ನೀನು ಮುಂದುವರಿಸು ಅಂತ ನಾವು ಹೇಳಿದಾಗ ನಮಗೆ ಸರಿ ಸಮಾನವಾಗಿ ಅಂದ್ರೆ ನಾವು ಮುಂಚೆಯಿಂದನೂ ನನ್ನ ಗಂಡ ಅವರನ್ನ ನೋಡಿರ್ತಾರೆ ಮೊದಲೇ ಅವ್ರಿಗೆ ಪರಿಚಯ ಇರುತ್ತೆ ಆ ಹುಡುಗಿ ಎಂತವಳು ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ನಾವು ಅದೇ ಹುಡುಗಿನ ಮದ್ವೆ ಮಾಡ್ಕೊ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಐಶ್ವರ್ಯ ಬಗ್ಗೆ ಕನಿಕರ ಇದೆ ಇಲ್ಲ ಅಂತಲ್ಲ ಹಾಗೇನೆ ಅವಳಿಗೂ ಕೂಡ ಒಂದ್ ನೆಲೆ ಮುಂದೆ ಮಾಡ್ತೀವಿ ಅನ್ನೋ ಒಂದು ಓಕೆ ಥ್ಯಾಂಕ್ ಯು ಓಪ್ಪ ಓಪ್ಪ ಹೋಲ್ಡ್ ಡನ್ ನಿಮಗೆ ಗೊತ್ತಿಲ್ಲದಂಗೆ ಅವರು ಮತ್ತೆ ಒಂದಾದ್ರೆ ಆಫೀಸಿಗೆ ಕೆಲಸಕ್ಕೆ ಬರ್ತಿದ್ದಾಳಲ್ಲ ಯಾವಾಗ ನೋಡಿದ್ರಿ ನೀವು ಇವೆಲ್ಲ ನಮ್ ಡೈರೆಕ್ಟ್ ಗೆ ಹೋಗ್ತಿಲ್ಲ ಇದು ಹೇಳ್ಬಿಟ್ರು ಕೆಲಸಕ್ಕೆ ಬರ್ತಿದ್ದಾಳಲ್ವಾ ಸಮರ್ಥ್ ನಿಮಗೆ ಹೇಳ್ದಲ್ಲೇ ಅವರು ಇವರು ಒಂದಾಗ್ಬಿಟ್ರೆ ಒಂದಾದ್ರೆ ನಿಮ್ಮನ್ನೇ ಕರೆಸೋದು ಅದ್ ಹೆಂಗಾದ್ರು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ ಅದೇನು ಅಂತಂದ್ರೆ ಇಲ್ಲಿ ಸಮರ್ಥ್ ಬಗ್ಗೆ ನಿಮ್ಗೆ ಇನ್ನ ಗೊತ್ತಿಲ್ಲ ಅಲ್ಲ ಅಯ್ಯೋ ನೋಡಿ ಯಾವತ್ತು ನನ್ನ ಮಗ ಖಂಡಿತವಾಗ್ಲೂ ದಾರಿ ತಪ್ಪಿ ಹೋಗೋದಿಲ್ಲ ಅವನು ಧಾರವಾಹಿ ಮುಗಿಯೋ ತನಕನು ಇವತ್ತಲ್ಲ ಇನ್ನು ಎರಡು ವರ್ಷದ ನಂತರ ಕೂಡ ಇದೇ ವೇದಿಕೆನಲ್ಲಿ ಬಂದು ಹೀಗೆ ನಿಂತು ಮಾತಾಡ್ತೀನಿ ನನ್ನ ಮಗ ನಾನು ಹೇಳಿದ ದಾರಿನಲ್ಲೇ ನಿಜವಾಗ್ಲು ಅವ್ನು ಯಾವತ್ತು ದಾರಿ ತಪ್ಪು ಹೋಗೋದಿಲ್ಲ ಹೋದ್ರು ಅವ್ರಿಗೆ ಹೇಳೋದಿಲ್ಲ ಓಕೆ ವೆರಿ ನೈಸ್ ಕಡೆಯ ಪ್ರಶ್ನೆ ಪ್ರಾರ್ಥನಾಳ ತಾಯಿಗೆ ಮಾತ್ರ ಕೇಳೋದಾಗಿದ್ರೆ ಕೇಳ್ಬೋದು ಪ್ರಾರ್ಥನಾಳ ತಾಯಿಗೆ ಕೇಳ್ತೀರಾ ಇಬ್ರು ಒಂದೇ ತರ ಇದ್ರಲ್ಲ ನೋಡಕ್ಕೆ ಅಕ್ಕ ತಂಗಿನ ನೀವು ಜಾತಕ ಇದ್ರೆ ನಮ್ಮ ಅಪ್ಪನ ಕೇಳ್ಕೊಡಿ ನಾವು ಮದುವೆ ಮಾಡಿಸ್ತೀವಿ ದುಡ್ಡು ನೋಡಿಮ್ಮ ಹುಡುಗಿ ಸೈಜ್ ಮೇಲೆ ಡಿಪೆಂಡ್ ಆಗತ್ತೆ ಅಲ್ಲ ಅವರು ದಪ್ಪಗಿದ್ರೆ ನಾವು ಜಾಸ್ತಿ ತಗೊಂತೀವಿ ಕಮಿಷನ್ನು ಸಣ್ಣಗಿದ್ರೆ ಯಾರು ಬೇಕಾದ್ರೆ ಹುಡುಗ ಸಿಗ್ತಾರೆ ನೋಡಿ ಯಾರಿಗೆ ನೋಡೋಣ ಇವಾಗ ಬೇಡವಾ ಸರಿ ಓಕೆ ಒಂದು ನಿಮಿಷ ಪ್ರಾರ್ಥನಾ ಅವ್ರ ತಾಯಿಗೆ ನಿಮ್ಮ ಹೆಸರು ಸುಮಾ ಸುಮಾ ಗಮ ದೊಡ್ಡವರಿಗೆ ಮಾತ್ರ ಪೂಜೆ ಎಲ್ಲ ಹೇಳ್ಕೊಟ್ಟಿದ್ದೀರಾ ಚಿಕ್ಕವಳಿಗೆ ಯಾಕೆ ಹೇಳ್ಕೊಟ್ಟಿಲ್ಲ ಒಳ್ಳೆ ಪ್ರಶ್ನೆ ಅಮ್ಮ ಅದು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ದೊಡ್ಡ ಮಗಳನ್ನ ನಾನು ನನ್ನ ತರ ಸಾಕ್ತಿದ್ದೀನಿ ಚಿಕ್ಕ ಮಗಳನ್ನ ಅವ್ರ ಅಪ್ಪ ಅವ್ರ ತರ ಸಾಕ್ತಿದ್ದಾರೆ ಹಂಗಾರೆ ಚಿಕ್ಕವಳು ನಿಮ್ಮ ಮಗಳಲ್ಲ ಅವಳು ಯಾವಾಗಲೂ ಅವ್ರ ಅಪ್ಪನ ತಿರುಗ್ತಾ ಇರ್ತಾಳ ಅಪ್ಪ ಅಪ್ಪ ಅಂತ ಅವಳಿಗೆ ಅಪ್ಪನ ಸಪೋರ್ಟ್ ಜಾಸ್ತಿ ನನಗೆ ನನ್ನ ಮಗಳ ಸಪೋರ್ಟ್ ಜಾಸ್ತಿ ಆ ತರ ಓಕೆ ನಿಮ್ಮ ಪ್ರಶ್ನೆ ಗೊತ್ತಾ ಸಿಕ್ಕಿ ನೀವೇನೋ ಕೇಳ್ತಾ ಇದ್ರಿ ಅಂದ್ರೆ ಕಡೆದ ಕೇಳ್ಬಿಡಿಮ್ಮ ಕೇಳ್ಬಿಡಿ ಪ್ರಾರ್ಥನಾ ಅಮ್ಮಂಗೆ ಸಮರ್ಥ್ ಐಶ್ವರ್ಯನ ಲವ್ ಮಾಡ್ತಿರೋದು ಗೊತ್ತಲ್ವಾ ಯಾವ ಧೈರ್ಯದ ಮೇಲೆ ಪ್ರಾರ್ಥನಾ ಮದುವೆ ಮಾಡ್ಕೊಡ್ತೀರಾ ಮುಂದೆ ಬದಲಾಗ್ಬೋದಲ್ವಾ ಬದಲಾದಾಗ ನೋಡೋಣ ಆಯ್ತಮ್ಮ ಬದ್ಲಾಗಕ್ ಬಿಡಲ್ಲ ನನ್ ಮಗನ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದೀನಿ ಅಂತ ಮುಂಚೆನೆ ಹೇಳಿದೀನಿ ಆದ್ರೂ ಅವ್ರ ಮನ್ಸು ಹೆಂಗಿರುತ್ತೆ ಅಂತ ಗೊತ್ತಿಲ್ವಲ್ಲ ಅವ್ರ ಮನ್ಸು ಹೆಂಗಿರುತ್ತೆ ಅಂತ ಗೊತ್ತಿಲ್ವಲ್ಲ ಆಫೀಸ್ಗೆ ಹೋಗ್ತಿರ್ತಾರಲ್ವಾ ಇವಾಗ ಅಲ್ಲ ಅದನ್ನೇ ಇಲ್ಲೊಬ್ರು ದೊಡ್ಡವ್ರು ಕೇಳಿದ್ರು ನೀವು ಅದನ್ನೇ ಕೇಳ್ತಾ ಇರಾ ಸೊ ಇವತ್ತಿನ ಕಡೆಯ ಪ್ರಶ್ನೆ ಅಂದ್ರೆ ಈ ಮೂರು ದಿನದಲ್ಲಿ ಕಡೆಯ ಪ್ರಶ್ನೆ ಪ್ರಾರ್ಥನಾಳಿಗೆ ಪ್ರಶ್ನೆ ಕಿತ್ಕೊಂಬಿಟ್ರು ಇವರು ಅವಳನ್ನ ಕೆಲ್ಸಕ್ಕೆ ಅವ್ರ ಆಫೀಸಿಗೆ ಕಳಿಸಿ ತಪ್ಪು ತಪ್ಪು ಇವಳನ್ನ ಐಶ್ವರ್ಯನ ಓಕೆ ಯಾಕೆ ಆಫೀಸಿಗೆ ಕಳಿಸಿ ಅಂತ ಕೇಳ್ತಾ ಇರ ಚಿಕ್ಕ ವಯಸ್ಸಿಂದನೂ ಅವಳ ಜೊತೆ ಅವಳು ನಮ್ಮ ಮನೇಲಿ ಇದ್ದಿ ನಮ್ಮ ಜೊತೆ ಬೆಳೆದಿದ್ದಾಳಲ್ವಾ ಅವಳ ಕಷ್ಟದಲ್ಲಿ ಇದ್ದಾಗ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಹ್ಯೂಮ್ಯಾನಿಟಿ ದೃಷ್ಟಿಲಿ ನಾನು ಕರ್ಕೊಂಡೋಗಿ ಸೇರಿಸಿದ್ವಿ ನಿರಂಜನ್ ಅವರೇ ನನಗೆ ಗೊತ್ತು ತಾವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ನಿನಗೆ ಗೊತ್ತು ಎಲ್ರಿಗೂ ಗೊತ್ತು ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಜೊತೆಗೆ ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತಾನು ಗೊತ್ತು ಮಾಡ್ಲಿಲ್ವಾ ನಾನು ಡಾನ್ಸ್ ಡಾನ್ಸ್ ಚೆನ್ನಾಗಿ ಮಾಡ್ಲಿಲ್ವಾ ಮಾಡ್ಲಿಲ್ವಾ ನೋಡು ಹೆಂಗೆ ಓಕೆ ನಿನಗೆ ಡಾನ್ಸ್ ಮಾಡಕ್ ಬರುತ್ತೆ ಅನ್ಕೊಂಡಿದ್ಯಾ ವಾಟ್ ಆರ್ ಯು ಸೇಯಿಂಗ್ ಮೈಕೆಲ್ ಜಾಕ್ಸನ್ ಯಾರತ್ತ ಕಲ್ತ್ಕೊಂಡಿದ್ದು ಅವ್ರ ಗುರುಗಳ ಹತ್ರ ಅಮ್ಮ ಹೌದಾ ಬಟ್ ನಾನು ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಡಾನ್ಸ್ ಮಾಡ್ತಾ ಇದ್ದೆ ಆಮೇಲೆ ಒಂದ್ ಕಡೆ ಹೋಗಿ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅನ್ಕೊಂಡು ನಾನು ಡಾನ್ಸ್ ಮಾಡ್ಬಿಟ್ಬಿಟ್ಟಿದ್ದೀನಿ ಹೌದು ಹೌದಾ ಹೌದು ಓಕೆ ನಿನ್ಗೊಂದು ಸವಾಲ್ ಕಣೋ ಸವಾಲು ಹೌದು ನನಗೆ ಎಸ್ ಹೇಳುವ ನನ್ನಷ್ಟೇ ನನ್ನ ಎನರ್ಜಿ ಲೆವೆಲ್ ರೀಚ್ ಆಗೋ ಅಷ್ಟು ಆಗುತ್ತಾ ಡಾನ್ಸ್ ಮಾಡಕ್ ಆಗುತ್ತಾ ನಿನ್ ಕೈಯಲ್ಲಿ ನಿನ್ನ ಎನರ್ಜಿ ಲೆವೆಲ್ಗೆ ಡೌಟ್ ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಮಾಡ್ಬೋದು ನೋಡೇ ಬಿಡೋಣ ಬಟ್ ಒಂದು ಕಂಡೀಷನ್ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ನಾವು ಹೋಗೋ ಅಷ್ಟರಲ್ಲಿ ಮಿನಿಮಮ್ 5 ಜಾತಕನ ನಮ್ಮ ಅಪ್ಪನ ಕೊಡಬೇಕು ನನಗೆ ಅದರಿಂದ ಕಮಿಷನ್ ಬರಬೇಕು ಓಕೆ ಇದೆ ಮಾತೇನೋ ಡ್ಯಾನ್ಸ್ ಮಾಡು ಅಂತ ಹೇಳ್ತಿದಾನೆ ಇದೆ ಮಾತೇನೋ ಇದೆ ಮಾತೇ ತಗೋ ನೋಡೋಣ ನೋಡೋಣ ಕಣ ಆಮೇಲೆ ಮಾತಾಡ್ತೀನಿ ಹೋಗು ಹೋಗು ಕಂಡಿದೀನಿ ಹೋಗೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅವನೇನೋ ಕೊಚ್ಕೊಂಡು ಹೋಗಿದ್ದಾನೆ ನೋಡೋಣ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನಾ ಇಲ್ವಾ ಅಂತ ಬಟ್ ನಾನು ಮಾತ್ರ ಚೆನ್ನಾಗಿ ಮಾಡಿದೆ ತಾನೆ ನೀವು ಒಪ್ಕೊಂತೀರಾ ನಾನು ಚೆನ್ನಾಗಿ ಮಾಡ್ದೆ ಡಾನ್ಸು ಥ್ಯಾಂಕ್ ಯು ಸೋ ಮಚ್ ನೋಡೋಣ ನಮ್ಮ ನಿರಂಜನ್ ಬಂದು ಡಾನ್ಸ್ ಮಾಡ್ತಾನಂತೆ ಅದೇನು ಕಿತ್ತು ದಬಾಗ್ತಾನೋ ನೋಡೋಣ ನೀವೇ ನೋಡಿ
ನಮ್ ಜೊತೆ ಬಿಜೆಪಿಯ ಯುವ ಮುಖಂಡರಾದಂತಹ ಸಿ ಟಿ ರವಿ ಅವರಿದ್ದಾರೆ. ಇವರು ನಮ್ಗೆಲ್ಲ ಯೂತ್ಗಳಿಗೆಲ್ಲ ಇನ್ಸ್ಪಿರೇಷನ್ ಇದ್ದಂಗೆ. ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಒಂದೆರಡು ಮಾತಾಡಬೇಕು, ಇನ್ನೂ ಅಷ್ಟು ಇನ್ಸ್ಪಿರೇಷನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ವೆಲ್ಕಮ್ ಸರ್. ಜನರನ್ನ ರೀಚ್ ಆಗೋದಕ್ಕೆ ಸುವರ್ಣವಾಹಿನಿ ಜನರ ಬಳಿಗೆ ಬಂದಿರೋದು ಸಂತೋಷದ ವಿಷಯ. ನೀವಿಷ್ಟೊಂದು ಜನ ಪ್ರಶ್ನೆ ಕೇಳ್ತಿದ್ದಾಗ ನೀವು ಹೇಗೆ ಸೀರಿಯಲ್ ಜೊತೆಗೆ ತಲ್ಲೀನರಾಗಿ ಮನೆ ಅಡುಗೆನೂ ಕೆಡಿಸಿದ್ದೀರಿ ಅಂತ ನನಗೆ ಅರ್ಥ ಆಯಿತು. ಆದರೆ ಅದೆಲ್ಲ ಕೇವಲ ರೀಲ್ ಲೈಫ್ ಮಾತ್ರ. ರೀಲ್ ಲೈಫ್ ಒಳಗೆ ರಿಯಲ್ ಲೈಫನ್ನು ಕಳ್ಕೊಂಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ನಮ್ಮ ಪ್ರೀತಿಯ ಕಾಣಿಕೆಯನ್ನ ಸುಧೀಂದ್ರ ಸರ್ ಅವರು ಕೊಡ್ತಾ ಇದ್ದಾರೆ. ಅಂಜನ್, ಏನೋ ಹಂಗೆ ಎಸ್ಕೇಪ್ ಆಗಂಗಿದೆ, ಫುಲ್ ಸುಸ್ತಾಗ್ಬಿಟ್ಟಿದ್ಯಾ ಅನ್ಕೋತೀನಿ. ಈ ರೇಂಜಿಗೆ ಮಾಡ್ದವನ್ಗೆ ಹಿಂಗೆ ನಾನು ಇನ್ನಂಗೆ ಫುಲ್ ಜ್ಯೂಸು ಗೀಸ್ ಎಲ್ಲ ಕುಡಿಬೇಕಾಗಿತ್ತು. ಅಂಜನ್, ಜ್ಯೂಸ್ ಕುಡಿತಿದ್ಯೇನೋ ಅಥವಾ ತಲೆ ಸತ್ತು ಬಿದೋಗ್ಬಿಟ್ಟಿದ್ಯಾ ಹಿಂದೆ? ಹಾ, ಹೆಂಗಿತ್ತಪ್ಪ ನಮ್ಮ ಡ್ಯಾನ್ಸು? ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿರ್ಲಿಲ್ಲ ಅನ್ನೋರು ಯಾರು ಕೈ ಎತ್ತಿ ಸರ್? ಆಚೆ ಕಳಿಸಿ. ಒಂದು, ಎರಡು, ಮೂರು, ನಾಲ್ಕು ಅಷ್ಟೇ.
ಚೆನ್ನಾಗಿದೆ ಅಂತ ಹೇಳಿದ್ರು. ಒಂದು ನಿಮಿಷ ಇರಮ್ಮ ನೋಡಿ, ದಯವಿಟ್ಟು ಗಂಡಸರು ಮಾನ ಮರ್ಯಾದೆ ಉಳಿಸಿಕೊಳ್ಳಿ. ಒಂದು ನಿಮಿಷ ನಾನು ಕೇಳೋ ತರ ಕೇಳ್ತೀನಿ, ಗಂಡಸ ಯಾರಿದ್ದೀರಾ ಕೈ ಎತ್ತಿ? ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಲೇಬೇಕು, ಕೈ ಎತ್ತಿ. ಹೆಂಗೆ 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 ನೀನೇನಂತ ಕ್ವೆಶ್ಚನ್ ಕೇಳಿದೆ ರಾಜ? ನನ್ನ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಕೇಳಿದೆ. ಎಲ್ಲರೂ ಚೆನ್ನಾಗಿತ್ತು, ಚೆನ್ನಾಗಿಲ್ಲದೆ ಅವ್ರಲ್ಲ ಸೆಕ್ಯೂರಿಟಿ ಕಳ್ಸ್ಬಿಡಪ್ಪ, ಕಳ್ಸ್ಬಿಡು. ಓಕೆ, ಆಫ್ಟರ್ ಭಾಳ ಪ್ರಯತ್ನ ಪಟ್ಟು ನನ್ನ 15 ವರ್ಷಗಳ ಸತತ ಫ್ಲಾಪಿನ ನಂತರ ಒಂದೇ ಒಂದು ಕಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಹೊಗಳ್ಬಿಡಿ ಪ್ಲೀಸ್, ದಯವಿಟ್ಟು ಹೊಗಳ್ಬಿಡಿ. ಮತ್ತೊಂದು ಫ್ಲಾಪ್ ಶೋ. ಪರಿವಾರ ಒಟ್ಸಲ್ಲಿ ಗೊತ್ತಾನೆ, ಚೆನ್ನಾಗಿ ಮಾತಾಡಲಿ ಅಂತ ಒಳಗೆ ಕಳಿಸ್ತಾನೆ. ಇವಾಗ್ಲೂ ಬೇಕಾ? ಎಷ್ಟು ಜನಕ್ಕೆ ಇವಾಗ ಫೀಮೇಲ್ ಆಂಕರ್ ಬೇರೆ ಬೇಕು ಅಂತ ಹೇಳಿ? ಕೊನೆಯಲ್ಲಿ ಏನಾಯ್ತು ಅಂತ ನೋಡಿದಿರಾ ತಾನೇ? ಚರ್ಚೆ ಏನಿದ್ರೆ ಚಂದ, ನಿಮ್ಗೆ ಏನಿದ್ರೆ ಚಂದ. ಓಕೆ, ಇವಾಗ ನೀವೆಲ್ಲ ಬಹಳ ಕಾಯ್ತಾ ಇರೋ ಕ್ಷಣಗಣನೆ ಇದು. ಯಾರು ಬರ್ತಾ ಇದಾರೆ? ಸಮರ್ಥ್ ಅವರ ತಂದೆ, ಅವ್ರ ತಂದೆ ತಡ್ಕೊಳ್ಳಿ ತಡ್ಕೊಳ್ಳಿ. ಸಮರ್ಥ್ ಅವರ ತಂದೆ ಹಾಗೂ ಪ್ರಾರ್ಥನಾ ಅವರ ತಂದೆ ಆನ್ ಸ್ಟೇಜ್ ಪ್ಲೀಸ್. ಟೂ ಹ್ಯಾಂಡ್ಸಮ್ ಜೆಂಟಲ್ಮನ್ ಅಶ್ವಥ್ ಹಾಗೂ ಸಂಜಯ್, ಇವರನ್ನ ವಾಸ್ತುದೋಷ ಇದೆ, ಇವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಯಾರು ಕೇಳ್ತೀರಾ ಪ್ರಶ್ನೆ? ಯಾರು ಕೇಳ್ತೀರಾ ಮೇಡಮ್? ನಿಮ್ಮ ಹೆಸರು ಹೇಳಿ. ರೇಣುಕಾ. ಓಕೆ ರೇಣುಕಾ ಅವರೇ, ನಿಮ್ಮ ಪ್ರಶ್ನೆ ಯಾರಿಗೆ? ಸಮರ್ಥ್ ಮಾವನಿಗೆ. ಸಮರ್ಥ್ ಮಾವ ಯಾರಲ್ಲಿ? ಅವ್ರಿಗೆ ಕನ್ಫ್ಯೂಷನ್. ಓಕೆ, ಸಮರ್ಥ್ ಅವರ ಮಾವ ಅಂದ್ರೆ ಇವರೇ. ಸರ್, ನೀವು ಐಶ್ವರ್ಯಗೆ ಆ ತರ ಕಷ್ಟ ಕೊಟ್ಟಿದ್ದ ಅವ್ರು ನಿಮ್ ಮಗಳು ಅಂತ ಯಾಕೆ ಸರ್ ತಿಳ್ಕೊಂಡಿಲ್ಲ? ಕಷ್ಟ ಕೊಡೋದಂತಲ್ಲ, ಯಾವುದೇ ತಂದೆ ತಾಯಿ ಆಗ್ಲಿ ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದು ಕಾರಣಕ್ಕೆ ಎಂತ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ಸಹಿಸ್ಕೋತಾರೆ. 1,000 ಸುಳ್ಳು ಹೇಳಾದ್ರೂ ಮದುವೆ ಮಾಡಬಹುದು ಅಂತ ಹೇಳ್ತಾರಲ್ಲ, ನಾವು ಒಂದೇ ಒಂದು ಸುಳ್ಳು ಹೇಳ್ತೀವಿ ಅಷ್ಟೇ. ಅಲ್ಲ ಸರ್, ಅವರು ನಿಮ್ಮ ಮಗಳು ಹೆಣ್ಮಗಳು ಅಂತ ನೀವು ತಿಳ್ಕೊಂಡಿಲ್ಲ ಸರ್? ಎಷ್ಟೇ ಆದ್ರೂ ಅವಳ ಮಗಳಲ್ವಲ್ಲ, ಮಗಳ ತರ ಅಷ್ಟೇ. ಸ್ವಲ್ಪ ತಂದೆ ತಾಯಿಗಳು ಆ ವಿಷಯದಲ್ಲಿ ನಿಷ್ಠೂರವಾಗಿರ್ತಾರೆ ಅಂತ ನನ್ನ ಭಾವನೆ. ಒಂದು ನಿಮಿಷ, ಆಫೀಸಿಗೆಲ್ಲ ಹೋಗಲ್ವಾ? ಎಂಟಿ ಜೊತೆನೇ ಇರ್ತೀರಲ್ವಾ? ಆಫೀಸಿಗೆಲ್ಲ ಹೋದ್ರೆ ಐಶ್ವರ್ಯ ಇದ್ದಾರೆ ಅಂತ ಗೊತ್ತಾಗುತ್ತಲ್ವಾ? ಅದೇ ಹೇಳ್ಬೇಕು ಅಂತದೆ. ಸಮರ್ಥ ಆಫೀಸಲ್ಲಿ ಏನ್ ಮಾಡ್ತಾನೆ ಅದು ನನಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾನು ಕತೆಲಿ ಹೇಳಿದಾಗೆ ನಮಗೊಂದು 8 ಆಫೀಸ್ ಇರುತ್ತೆ, 8 ಬಿಸ್ನೆಸ್ ಇರುತ್ತೆ, ತುಂಬಾ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಒಂದನ್ನು ಅವನಿಗೆ ಜವಾಬ್ದಾರಿ ವಹಿಸ್ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ತಾನೆ ಅಂತ ನನಗೆ ಗೊತ್ತು. ನಾನು ಮಾಡ್ಬೋದು, ಮಾಡ್ತೀನಿ ಖಂಡಿತ. ಸದ್ಯಕ್ಕೆ ಬೇಕಾಗಿಲ್ಲ, ನಾನು ಮದುವೆ ಮಾಡ್ಬೇಕು ಅವನಿಗೆ, ಅವನ ಬಟ್ಟೆಗಳು ತಗೋಬೇಕು, ಮದುವೆ ಅರೇಂಜ್ಮೆಂಟ್ ಮಾಡ್ಬೇಕು, ಅದ್ರಲ್ಲಿ ಬಿಸಿ ಇದ್ದೀನಿ ನಾನು. ಒಂದು ಎರಡನೇದಾಗಿ ಸಮರ್ಥ್ ಆಫೀಸಲ್ಲಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಪೂರ್ಣ ಮಾಹಿತಿ ನನಗಿಲ್ಲ. ಮನೆಯಲ್ಲಿ ಅವನ್ ಹೇಗಿಡ್ಬೇಕು, ಅವನ್ ಹೇಗೆ ದಾರಿ ತಪ್ಪಬಾರ್ದು, ಅವನನ್ನ ಹೇಗೆ ನಾನು ಬೆಳೆಸ್ಬೇಕು, ಇದಿಷ್ಟು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನಗೆ ನನ್ನ ತಂದೆ ಹೇಗೆ ನನ್ನನ್ನು ಬೆಳೆಸಿದ್ರು, ನಾನು ಅದರಿಂದ ಏನು ಪಾಠ ಕಲ್ತ್ಕೊಂಡಿದ್ದೀನಿ, ಅದನ್ನ ಯಾವ್ದು ಇಟ್ಕೊಳ್ಬೇಕು ಯಾವ್ದು ಇಟ್ಕೊಳ್ಬಾರ್ದು, ಅದ್ರ ಪ್ರಕಾರ ನಾನು ನನ್ನ ಮಗನ ಹೇಗೆ ಬಳಸ್ಬೇಕು, ಇದಿಷ್ಟು ನನ್ನ ತಲೆಯಲ್ಲಿ ಇರುವಂಥದ್ದು. ಅವನು ಯಾವತ್ತೂ ದಾರಿ ತಪ್ಪಬಾರದು, ತಪ್ತಾನ ಬಿಡ್ತಾನ ಗೊತ್ತಿಲ್ಲ. ಯುವ ಮನಸ್ಸು ಹುಡುಗರು ಭಾಳ ಫಿಕಲ್ ಆಗಿರ್ತಾರೆ, ಅವ್ರಿಗೆ ಆಕರ್ಷಣೆ ಯಾವುದು ಪ್ರೀತಿ ಯಾವುದು ಗೊತ್ತಿರಲ್ಲ. ಸುಮ್ಮನೆ ನೋಡಿದ ತಕ್ಷಣ ಆಕರ್ಷಣೆ ಆದರೆ ಪ್ರೀತಿ ಆಗೋಲ್ಲ. ಓಕೆ, ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನನಗೂ ಒಂದು ಅನುಭವ ಆಗತ್ತೆ, ನಾನು ಹೇಳ್ತೀನಿ, ಅವನ ವಯಸ್ಸಲ್ಲಿದ್ದಾಗ ನಾನು 16 ಹುಡುಗಿಯರನ್ನ ಲವ್ ಮಾಡಿದ್ದೆ ಓಹೋ ಅಂತ ಹೇಳಿದ್ದೀನಿ ನಾನೊಂದ್ಸರಿ. ಅದು ಇದ್ದಾಗ ನನ್ನ ಅನುಭವ ಇದ್ದಾಗ ಹೇಗೆ ಬೆಳೆಸ್ಬೇಕು ಹಾಗೆ ಬೆಳೆಸೋದು ನನ್ನ ಕರ್ತವ್ಯ. ಓಕೆ, ಒಂದು ಪ್ರಶ್ನೆಗೆ 10 ಆನ್ಸರ್ಗಳನ್ನ ಮಾಡಿದ್ದಾರೆ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಹಾಗಾಗಿದೆ. ಸೊ ನಿಮ್ಮ ಪ್ರಕಾರ ಒಂದ್ಸಲಿ ಅವ್ರ ಆಫೀಸ್ಗೆ ಹೋದಾಗ ಗೊತ್ತಾಗ್ಬಿಡುತ್ತೆ ಐಶ್ವರ್ಯ ಜೊತೆ ಸೆಟಪ್ ಆಗಿದೆ ಅಂತ, ಒಂದ್ಸಲಿನೂ ಹೋಗಿಲ್ಲ ಅಂತ? ಸರ್, ನೀವು ಆಫೀಸ್ ಹೋಗ್ಬೇಕು ಅಂತ ಅವ್ರ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನಿಮ್ಮ ಹೆಸರು ಮೇಡಮ್? ವೀಣಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಒಂದ್ ನಿಮಿಷ ಮೈಕ್ ಇಟ್ಟು. ಮನೇಲೇ ಇರೋದು. ಮನೇಲೇ ಇರ್ತೀರಾ? ಸೊ ನಮ್ ಸೀರಿಯಲ್ ನೋಡೇ ನೋಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್, ವೆರಿ ನೈಸ್. ಯಾರಿಗೆ ಪ್ರಶ್ನೆ ನಿಮ್ಮ ಪ್ರಶ್ನೆ? ಸಮರ್ಥ ಅವ್ರ ತಂದೆಗೆ. ಸಮರ್ಥ ಅವರ ತಂದೆಗೆ ಮಿನಮ್ಮ ಕೇಳಿ. ಸರ್, ಸಮರ್ಥನ ಒಳ್ಳೆ ರೀತಿಲೇ ಬೆಳೆಸ್ತಾ ಇದ್ದೀರಾ, ನಿಮ್ಮ ಮಾತನ್ನ ಮೀರ್ಬಾರ್ದು ಅನ್ನೋ ದೃಷ್ಟಿ ನಿಮ್ಮ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಇದೆಯಲ್ಲ, ಅದು ಒಳ್ಳೆ ರೀತಿಯಾಗೇ ಇದೆ. ಆದ್ರೆ ನಿಮ್ ಮಾತನ್ನ ಮೀರಿ ಸಮರ್ಥ ಐಶ್ವರ್ಯನ ಮದ್ವೆ ಆಗೋ ತೀರ್ಮಾನಕ್ಕೆ ಬಂದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ಅದಾಗಬಾರ್ದು ಅನ್ನೋ ಉದ್ದೇಶ ಏನಾಗುತ್ತೆ ನನಗೆ, ಈಗ ಅವ್ನು ಲವ್ ಮಾಡ್ತಿದ್ದಾನೆ ಅನ್ನೋದೆಲ್ಲೋ ಒಂದ್ ಕಡೆ ಸುದ್ದಿ ಬಂದಿದೆ, ಅದಾಗಬಾರ್ದು ಅನ್ನೋದು ಮನ್ಸಲ್ಲಿದೆ. ಆ ಮಾತು ಮೀರಿ ಮದ್ವೆ ಆದ್ರೆ
ಯಾವ ತಂದೆ ಪ್ರೀತಿ ತುಂಬ ಪ್ರೀತಿ ಇಟ್ಕೊಳ್ತಾನೆ ಮಕ್ಕಳನ್ನ ಹೀಗೆ ಬೆಳೆಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ ಅವನಿಗೆ ಆಘಾತ ಆಗುತ್ತೆ, ನನಗೂ ಅದು ಆಘಾತ ಆಗಲೇಬೇಕು. ಅದಾಗುತ್ತೆ ಬಿಡುತ್ತೋ ಅವನೇನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಇನ್ನು, ಅದಾದ್ಮೇಲೆ ಪರಿಸ್ಥಿತಿ ನೋಡಬೇಕು. ನಿಭಾಯಿಸ್ತೀನಿ. ಪ್ರಾರ್ಥನಾ ಅವರ ತಂದೆಗೆ ಪ್ರಶ್ನೆ. ಹೇಳಿ ಮಾ. 20 ವರ್ಷಗಳ ಕಾಲ ಸಂಪತ್ ಲಕ್ಷ್ಮಿ ನಿಮ್ಮ ಮನೆಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ದುಡಿದ್ಲು, ನಿರ್ದಾಕ್ಷಿಣ್ಯವಾಗಿ ಅವಳನ್ನ ಮನೆಯಿಂದ ಹೊರಗಾಕಿದ್ರಿ, ಆದ್ರೂ ಸಹ ಅವಳು ಕಷ್ಟದಲ್ಲಿದ್ದಾಳೆ ಅಂತ ಅವಳ ಮಗಳು ಬಂದು ಬೇಡ್ಕೊಂಡ್ರು ಸಹ ನೀವು ಯಾವುದೇ ಧನ ಸಹಾಯವನ್ನು ಮಾಡಲಿಲ್ಲ. ನಿಮ್ಮಲ್ಲಿ ಮಾನವೀಯತೆ ಅನ್ನದೇ ಇರ್ಲಿಲ್ವಾ ಅವಾಗ? ಅಥವಾ ಹೆಂಡತಿ ಮಾತು ಕೇಳ್ಕೊಂಡು ನೀವು ಮಾನವೀಯತೆಯನ್ನ ನಾಶ ಮಾಡ್ಕೊಂಡ್ರ ಅಥವಾ ಕಳ್ಕೊಂಡ್ರ ಅನ್ನೋದು ನನ್ನ ಪ್ರಶ್ನೆ. ಉದ್ವೇಗಕ್ಕೊಳಗಾಗಿದ್ದಾರೆ. ಓಕೆ, ನೀವು ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ದುಡ್ಡು ಕೊಡಬೇಕು ಅಂತ ನನಗೆ ಮನಸ್ಸಿದ್ರೂ ನಾನು ಹೆಂಡತಿ ಬಿಡಲ್ಲ. ಅದಕ್ಕೆ ಕಾರಣಗಳು ಅವಳು ಅಲ್ಲೇ ಹೇಳಿರ್ತಾಳೆ. ಅಂದರೆ ಅವಳು ಪದೇ ಪದೇ ಆ ದುಡ್ಡನ್ನ ವಾಪಸ್ ಕೊಡೋ ನೆಪದಲ್ಲಿ ಸಮರ್ಥಗೆ ಕಾಣಿಸ್ಕೊಳ್ತಾಳೆ. ಹಾಗಾಗಿ ಸಮರ್ಥ ಪ್ರಾರ್ಥನಾ ಇಬ್ಬರು ಮದುವೆ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ, ಹಾಗಾಗಿ ದುಡ್ಡು ಕೊಡೋದು ಬೇಡ ಅಂತ ಹೇಳಿರ್ತಾಳೆ. ಆ ಕಾರಣಕ್ಕೆ ಇವನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ಇಲ್ಲ ಇಲ್ಲ, ನೀವು ನನ್ನ ಭಾವನೆಯಲ್ಲಿ ಗಂಡಸಿಗಿಂತ ಹೆಂಗಸರಿಗೆ ಅನುಕಂಪ ಜಾಸ್ತಿ. ಹಾಗಾದ್ರೆ ನಿಮ್ಗೆ ಅನುಕಂಪ ಇಲ್ಲ ಅಂತ ಆಯ್ತು. ಇಲ್ಲ, ಅವ್ರಿಗೆ ಅನುಕಂಪ ಯಾವ ರೇಂಜ್ ಅಲ್ಲಿ ಇದೆ ಅಂದ್ರೆ ಇನ್ನೊಂದು 2 ನಿಮಿಷ ಆಗಿ ಹೊಡೆದು ಬಿಡೋರು. ಆದ್ರೂ ನನ್ನ ಪ್ರಕಾರ ಗಂಡು ಮಕ್ಕಳಿಗೆ ಹೆಚ್ಚು ಅನುಕಂಪ ಇದೆ ಅಂತ ಬಹಳ ಜನ ನಂಬಿದೀವಿ. ಯಾಕೆಂದ್ರೆ ನನ್ನನ್ನೇ ನೋಡಿ, ಎಷ್ಟು ಒಳ್ಳೆಯವನು, ಎಷ್ಟು ಜನ ಮದುವೆ ಆಗದೆ ಇರೋ ಅಸಹಾಯಕರಿಗೆಲ್ಲ ಮದುವೆ ಮಾಡಿಸ್ತೀನಿ. ಇದರಿಂದನೇ ಗೊತ್ತಾಗುತ್ತೆ ಎಷ್ಟು ಅನುಕಂಪ ಅಂತ, ಓನ್ಲಿ ಆನ್ ಕಮಿಷನ್ ಬೇಸಿಸ್. ಓಕೆ, ಇವಾಗ ಬಹಳ ಪ್ರಶ್ನೆಗಳನ್ನ ಎಲ್ಲ ಹಂಗೆ ಬುಲೆಟ್ ಥರ ಟಪ ರಪ ಅಂತ ಹೊಡೆದಿದ್ದೀರ. ಸೊ ಇವ್ರನ್ನ ಕಳ್ಸ್ಕೊಳ್ಳೋಣೆ. ಒಂದು ನಿಮಿಷ. ಸಮರ್ಥನ ಈಗ ನಾನೇನು ಬೆಳೆಸ್ತಾ ಇದ್ದೀನಿ, ಯಾವ ಹಿಡಿತದಲ್ಲಿ ಬೆಳೆಸ್ತಾ ಇದ್ದೀನಿ, ಅದು ಬಿಡಬೇಕಾ? ಅವನ್ನ ಬಿಟ್ಬಿಡ್ಲ ಬೇಡವಾ? ಥ್ಯಾಂಕ್ ಯು. ಇಲ್ಲ ಸರ್, ಅದು ಅವ್ರು ಆಗಲೇ ಬೆಳೆದ್ಬಿಟ್ಟಿದ್ದಾರೆ, ಇನ್ನೂ ಜಾಸ್ತಿ ಬೆಳೆಯೋದಿಲ್ಲ ಅವರು. ಅಷ್ಟೇ ಅವ್ರ ರೈಟು. ಅದು ಬರೋಲ್ಲ, ಸಮರ್ಥನ ಅವರ ತಂದೆ ಹೇಳ್ದಂಗೆ ಬೆಳೆಸ್ಬೇಕಾ ಅಥವಾ ಅವನ ಇಷ್ಟ ಬಂದಂಗೆ ಬಿಡ್ಬೇಕಾ? ನೀವ್ ಹೇಳ್ದಂಗೆ ಕೇಳ್ಬೇಕಾ? ಬನ್ನಿ ಮೇಡಮ್. ಪ್ರತಿಯೊಂದು ಸೀರಿಯಲ್ ಅಲ್ಲೂ ಟಿಆರ್ಪಿ ತುಂಬಾ ಜಾಸ್ತಿ ಆಗ್ಬೇಕು, ನೀವ್ ಏನ್ ಮಾಡ್ಬೇಕು? ಚೂಡ, ಟಿವಿ ನೋಡ್ಬೇಕು. ಟಿವಿ ನೋಡೋದು ಓಕೆಮ್ಮ, ಸೀರಿಯಲ್ ಟಿಆರ್ಪಿ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಂದ್ರೆ ಸೀರಿಯಲ್ ನಲ್ಲಿ ಯಾವ ಅಂಶನ ಬಳಸ್ಬೇಕು? ಹೆಣ್ಮಕ್ಳು ಗೊಳೋ ಅಂತ ಅಳ್ಬೇಕು. ಗೊಳೋ ಅಂತ ಜೊತೆಗೆ ನಿನ್ನ ಫ್ರೇಮ್ ಇಂದ ಎಕ್ಸಿಟ್ ಮಾಡ್ಬೇಕು. ನಾನು ಆಲ್ರೆಡಿ ಫ್ರೇಮ್ ಇಂದ ತುಂಬಾ ಆಚೆ ಇದ್ದೀನಮ್ಮ. ಹೌದಾ? ಆದಷ್ಟು ಬೇಗ ಸೀನ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಮಿಲನ ಇಷ್ಟು ಪಾಪ್ಯುಲರ್ ಆಗಿದೆ. ಕರೆಕ್ಟ್ ಅಲ್ವಾ? ನೋಡೆಲ್ಲ ತಂಗ ನಿಮ್ ಜೊತೆನೆ ಇದೆ ಅಲ್ಲಿ. ಆ ಒಂದ್ ಹುಡುಗಿ ಕೇಳಿದ್ ಅಂತ ಮಾಡ್ತಾರಲ್ಲ ಸಪೋರ್ಟ್. ನೀವು ಎಷ್ಟು ಜನ ನನ್ನ ಮಿಲನ ಸೀರಿಯಲ್ ಅಲ್ಲಿ ನೋಡಿದ್ದೀರಾ? 1, 2, 3. ಒಂದ್ ನಿಮಿಷ, ಒಂದ್ ನಿಮಿಷ ಅಮ್ಮ. ಯಾರ್ಯಾರು ಕೈ ಎತ್ತಿಲ್ಲ? ಸೆಕ್ಯೂರಿಟಿ ಕಳ್ಸಿಮ್ಮ. ಇವನ್ನ ಹೊರಗಡೆ ಹಾಕಿ, ಸೆಕ್ಯೂರಿಟಿ ಹೊರಗಡೆ ಹಾಕಿ. ಆನ್ ಸೀರಿಯಸ್ ಬೇಸಿಸ್, ಎಷ್ಟು ಜನ ನನ್ನ ಮಿಲನ ಸೀರಿಯಲ್ ಅಲ್ಲಿ ನೋಡಿದ್ದೀರಾ? ಬಾವುಕನಾಗ್ತಾ ಇದ್ದೀನಿ, ಇಷ್ಟೊಂದು ಅಭಿಮಾನಿಗಳ. ಸರಿ ಬಾಪ, ಇವ್ನು ಅಳ್ತಾ ಇದ್ದಾನೆ. ಅಲ್ಲ, ನಾನು ಯಾಕೆ ಇಷ್ಟೊಂದು ಅಳ್ತಾ ಇನಿ ಅಂದ್ರೆ, ನಮ್ಮ ಸೀರಿಯಲ್ ಅಲ್ಲಿ ಬೇರೆಯವ್ರ ಸೀರಿಯಲ್ ಅಲ್ಲಿ ಎಲ್ಲಾರ ಸೀರಿಯಲ್ ಅಲ್ಲೂ ಅಳಿಯೋ ತುಂಬಾ ಅಳೋದು ಅಂದ್ರೆ ಯಾರು? ಹೀರೋಯಿನ್ಸ್. ಹೆಣ್ಣು ಹೆಣ್ಣು ಮಾಯೆ ಎಲ್ಲ ಕಡೆ ಕಾಣಿಸ್ತಾ ಇರ್ತಾರೆ, ಆದ್ರೆ ಎಲ್ಲೂ ಕಾಣಿಸಲ್ಲ ಅಂತ ನಾವು ನೆಂಚ್ಕೊಂಡು ನೆಂಚ್ಕೊಂಡು ಅಳ್ತಾ ಇರ್ತೀವಿ. ಯಾರ ಕೈಗೂ ಸಿಗಲ್ಲ, ನಿಜವಾಗ್ಲೂ ಯಾರ ಕೈಗೂ ಸಿಗೋದಿಲ್ಲ. ಸೊ ಇಂತ ಒಂದು ಹೆಣ್ಣು ನಮ್ಮ ಸೀರಿಯಲ್ ಅಲ್ಲೂ ಇದಾರೆ, ತುಂಬಾ ಪೂಜೆ ಮಾಡ್ತಾರೆ. ಯಾರವರು? ಎಕ್ಸಾಕ್ಟ್ಲಿ. ಸೊ ಹೆಸರಲ್ಲೇ ಪ್ರಾರ್ಥನಾ ಅಂತ ಇದೆ, ಬರೀ ಪೂಜೆ ಮಾಡೋ ಹೆಂಗಸಿನ ಸೂಪರ್ ಡೂಪರ್ ಡ್ಯಾನ್ಸ್ ನೋಡ್ಬೇಕಾ? ನೋಡ್ಬೇಕಾ? ಮತ್ತೆ ಜೋರಾಗಿ ಪ್ರಾರ್ಥನಾ ಅಂತ ಕೂಗಿ ನೋಡೋಣ. ತಂದ್ಬಿಡ್ತಾರೆ ನೋಡಿ, ಕೂಗಿ ಅಂದ ತಕ್ಷಣ ಕೂಗ್ಬಿಟ್ರು. ನೀ ಒಂದ್ಸಲ ಕರೆಯಮ್ಮ, ಪ್ರಾರ್ಥನಾ ಕರೆಯಮ್ಮ. ಪ್ರಾರ್ಥನಾ ಅಂತ ಕೂಗಿ. ಏ, ನೀನೇನ್ ದೊಡ್ಡ ಲಬಗ್ದಾಸ್, ನಾನ್ ಕರೆದ್ರೆ ಬಂದಿಲ್ಲ, ನೀ ಕರೆದ್ರೆ ಬಂದ್ಬಿಡ್ತಾರ? ಇವಾಗ ನೋಡಿ, ನಾನು ವಿತ್ ಲವ್ ಕರಿತೀನಿ. ಪ್ರಾರ್ಥನಾ ಅಮ್ಮ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗು. ಹೋಗಿ
ಚೆನ್ನಾಗಿ ಕಾಣ್ತಾ ಇರೋದಕ್ಕೆ ಕಾರಣ ಯಾರು ಹೇಳು? ಕಾಸ್ಟ್ಯೂಮರ್ ಅಲ್ವಾ, ಅವ್ರು ಚೆನ್ನಾಗಿ ಐರನ್ ಮಾಡಿ ಹೋಗ್ದು ಈ ಬಟ್ಟೆನ ತಂದು ಕೊಟ್ಟಿದ್ದಾರೆ. ಐರನ್ ಮಾಡಿ ಹೋಗಿತ್ತಾರಾ? ಓ, ಗೊತ್ತಿರಲಿಲ್ಲ ವಿಚಾರ. ಬಟ್ ಮಾಡ್ತಾರೆ, ಐರನ್ ಮಾಡಿ ಹೋಗಿತ್ತಾರೆ. ಬಟ್ ಅದು ಬರೋಲ್ಲ. ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಏನಿದ್ರೆ ಅದಕ್ಕೆ ಕಾರಣ ಚೂಡ. ಯಾಕೆಂದ್ರೆ ಇವಳು ಬಹಳ ಚೆನ್ನಾಗಿ ಕಾಣ್ತಾ ಇದ್ದಳು. ಕಾಂಪಿಟೇಷನ್ ಮೇಲೆ ನಾವು ಫುಲ್ ರೆಡಿ ಆಗಿದ್ದೀವಿ. ಸೊ ಜನ ಎಲ್ಲ ಚಪ್ಪಾಳೆ ಹೊಡಬಹುದು. ನಾವಿಬ್ರು ಚೆನ್ನಾಗಿ ಕಾಣ್ತಾ ಇದ್ರೆ ಎಸ್, ಇವ್ನೊಬ್ನೇನ ಚೆನ್ನಾಗಿ ಕಾಣ್ತಾ ಇರೋದು? ಇವಳು ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಹೊಡಿರಿ ಚಪ್ಪಾಳೆ. ಚಪ್ಪಾಳೆ. ಓಕೆ, ವೆರಿ ನೈಸ್. ಅದೇನು ಅಂತಂದ್ರೆ, ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಪ್ರಪಂಚದಲ್ಲಿ ನಿನ್ನ ಯಾರು ಹೊಗಳ್ದೆ ಇದ್ರು ಪರವಾಗಿಲ್ಲ, ನಿನ್ನ ನೀನೇ ಹೊಗಳ್ಕೊಂಬಿಡು, ನೆಮ್ಮದಿ ಆಗಿರ್ಬೋದು ಅಂತ. ಥ್ಯಾಂಕ್ ಯು ಡ್ಯಾಡಿ. ಓಕೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂಕಲ್, ವೆರಿ ನೈಸ್. ಮುಂದೆ ಏನಿದ್ರೆ ಚಂದ. ನಿಮಗೆ ಯಾರನ್ನ ಮಾತಾಡಿಸ್ಬೇಕು ನೀವೆಲ್ಲ? ನನ್ನ ಮಾತಾಡ. ಬಾವುಕನಾಗ್ತಾ ಸಮಾಧಾನ ಮಾಡ್ಕೊಳೋ, ಸಮಾಧಾನ. ನಿಮ್ಮ ಮಧ್ಯೆ ನಾನೇ ಬರ್ತೀನಿ ಮೇಡಮ್. ಸೀಟ್ ನನಗೋಸ್ಕರ ಇಟ್ಕೊಂಡಿದ್ರೆ ಅಲ್ಲೇ ಕುತ್ಕೊಂಡು ಮಾತಾಡ್ತೀನಿ ನಾನು, ಖಂಡಿತವಾಗ್ಲೂ ಅಲ್ಲಿ ಬಂದೇ ಬರ್ತೀನಿ. ಬಟ್ ನನ್ನನ್ನು ಬಿಟ್ಟು ಬೇರೆ ಯಾರ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀರಾ? ಯಾರು? ಸಮರ್ಥ. ಎಕ್ಸಾಕ್ಟ್ಲಿ. ಸೊ ಲೆಟ್ಸ್ ವೆಲ್ಕಮ್ ಸಮರ್ಥ. ಆಮೇಲೆ ಬರ್ತಾರೆ ಬಿಡಿ. ಅದೇನು ಅಂತಂದ್ರೆ, ಸಮರ್ಥನೆ ಇಷ್ಟು ಬೇಗ ಕರೆಯೋದು ಬೇಡ, ಒಂದು ಸ್ವಲ್ಪ ಟಿ ಆರ್ ಪಿ ಕ್ವಶೆಂಟು ಲಾಸ್ಟ್ ತನಕ ಇಟ್ಕೋಣ. ಸೊ ಇವಾಗ ಯಾರು ಬಂದ ಚೆನ್ನಾಗಿರುತ್ತೆ ದಯವಿಟ್ಟು ಇವನ ಬಗ್ಗೆ ನಾನು ಕ್ಲೂ ಕೊಡ್ತೀನಿ. ನಾನು ಕೊಡೋದ ನೀನೆ ಕೊಡು. ಇವನೊಬ್ಬ ಬಡ ಪ್ರೇಮಿ. ಇವನ ಹತ್ರ ಸೈಕಲ್ ಇದೆ. ಸೈಕಲ್ನೇ ಅಯ್ಯಾಬುಜಾ ರೇಂಜ್ಗೆ ಓಡಿಸ್ತಾನೆ. ಹಾಗೆ ಇವನ ಹತ್ರ ನಿಜವಾಗ್ಲೂ ಜೋಬಲ್ 10 ರೂಪಾಯಿ ಇರಲ್ಲ, ಅದು ಬೆಟ್ಟದಷ್ಟು ಆಸೆ. ಜೊತೆಗೆ ಪ್ರೀತಿ, ತುಂಬಾ ಲವ್ ಮಾಡ್ತಾರೆ. ಬಟ್ ನೋಡೋದಕ್ಕೆ ತುಂಬಾ ಕುಳ್ಳುಕ್ಕಿದ್ದಾನೆ. ಇವನಷ್ಟಿಲ್ಲ, ಇವನಷ್ಟು ಕುಳ್ಳುಕ್ಕಿಲ್ಲ. ನಿಮ್ಗಿಂತ ಓದಾಯ್ದೆ ಅಂತ ಕ್ಯಾಪಿಗಿರು. ಓಕೆ, ಹಾಗೆ ಇವಾಗ ನಾನು ಇಷ್ಟೊಂದಾಗ ಬಿಲ್ಡಪ್ ಕೊಡ್ನಲ್ಲ, ಇವ್ರ ಜೊತೆ ಇನ್ನೊಬ್ರು ಬರ್ತಾ ಇದಾರೆ. ಯಾರದು? ಅವರು ಇಡೀ ಸೀರಿಯಲ್ ಅಲ್ಲೇ ಸೂಪರ್ ಆಗಿ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀನಿ. ನಿನ್ನ ನೀನೇ ಒಗಳ್ಕೊಳ್ಳೋದು ಸಾಕು, ನಿಲ್ಸು. ಓಕೆ, ಬಟ್ ನಾನು ಹೇಳಬೇಕು ಅಂದರೆ, ಎಪಿಸೋಡನ್ನು ಇಷ್ಟೇ ಬರಬೇಕು, ನಿಮ್ಮ ಎಪಿಸೋಡಲ್ಲಿ ಇಂಥದ್ದೇ ಸೀನ್ಗಳಿರಬೇಕು, ಹೀಗೆ ಕಾಣಬೇಕು, ನನ್ನ ಕ್ಯಾರೆಕ್ಟರ್ ಯಾವಾಗಲೂ 5 ನಿಮಿಷದ ಮೇಲೆ ಇರಬಾರ್ದು, ಈ ಥರ ಎಲ್ಲ ಮಾಡುವಂಥ ಕತ್ರಿ ಹಾಕುವಂಥ ಪಂಟ್ರಿ ಯಾರು? ಸುಂದರವಾದ ಸುಂದ್ರೇಶ್. ಎಕ್ಸಾಕ್ಟ್ಲಿ, ಲೆಟ್ಸ್ ವೆಲ್ಕಮ್ ವಿಕಾಸ್ ಆ್ಯಂಡ್ ಸುಂದ್ರೇಶ್. ಓಕೆ, ಇವ್ರು ಸೀನ್ ನೋಡಿದ್ದೀರ ತಾನೇ ಸೀರಿಯಲಲ್ಲಿ? ಯಾರು ನೋಡಿಲ್ಲ? ಹುಷಾರಾಗ್ಬಿಟ್ರಿ ಇಲ್ಲಿ. ಓಕೆ, ಇವರಿಗೆ ಇವಾಗ ನಿಮ್ಮ ಪ್ರಶ್ನೆಗಳಿದತ್ತೆ. ಇವಾಗ ಟೆಕ್ನಿಕಲಿ ಬಹಳಷ್ಟು ಜನ ಗೊತ್ತಿರೋದಿಲ್ಲ, ಆದರೂ
ಕೆಲಸ ನೀವು ಅನ್ಕೊಂತೀರಲ್ವಾ, ಛಾ ಇನ್ನೊಂದು 5 ನಿಮಿಷ ತೋರಿಸಿದ್ರೆ ಚೆನ್ನಾಗಿರ್ತು ಅಡ್ವರ್ಟೈಸ್ಮೆಂಟ್ ಬಂದ್ಬಿಡ್ತು ಅಂತ. ನಿಮ್ದು ಯಾವುದೇ ಕೋಪ ಇದ್ರು ಇವತ್ತು ತೀರಿಸ್ಕೋಬೋದು, ಯಾಕೆಂದ್ರೆ ಎಲ್ಲ ಎಡಿಟಿಂಗ್ ಮಾಡೋದು ಇವರೇ, ಸುಂದರೇಶ್ ಅಂತ. ಹಾಗೆ ಹರ್ಷ ನಮ್ಮ ಐಶ್ವರ್ಯಗೆ ಕಾಳಾಗ್ತಾರೆ ಅಂತ ಏಕೈಕ ಲಂಬು. ಸೊ ಇವರಿಬ್ಬರಿಗೆ ಪ್ರಶ್ನೆಗಳು ಕೇಳಬಹುದು, ಯಾರು ಕೇಳ್ತೀರಾ? ನೀವೇ ಕೇಳ್ತೀರಾ? ಶಾಬಾಶ್. ನಿಮ್ಮ ಹೆಸರು? ನಿಶ್ಚಿತ. ನಿಶ್ಚಿತ ಆಗಿದೆ? ನಿಶ್ಚಿತಾರ್ಥ ಇಲ್ಲ. ಇಲ್ಲ ಅಂದ್ರೆ ಹೇಳಿ, ನಮ್ಮ ತಂದೆಗೆ ಜಾತಕ ಕೊಡಿ. ಪರವಾಗಿಲ್ಲ. ಪರವಾಗಿಲ್ವಾ? ಅಲ್ಲ, ಕಮಿಷನ್ ಕೊಟ್ಟರೆ ಒಳ್ಳೆ ಹುಡುಗ ನೋಡ್ಕೊಳ್ತೀವಿ. ಬೇಡವಾ? ನೀವು ಸಮರ್ಥ ಅವರು ಐಶ್ವರ್ಯ ಐಶ್ವರ್ಯನ ಅಷ್ಟೊಂದ್ ಪ್ರೀತಿ ಮಾಡ್ತಾ ಇದ್ರಲ್ಲ, ಅವ್ರು ದುಡ್ಡು ಕೇಳಿದಾಗ ಯಾಕೆ ಕೊಡ್ಲಿಲ್ಲ? ನೀವು ನೋಡಿರ್ಬೋದು ಪರಿಸ್ಥಿತಿ. ನಾನು ಆದಷ್ಟು ಟ್ರೈ ಮಾಡಿದ್ವಿ, ನಾನು ನಮ್ಮ ಅಪ್ಪ ಆಗ್ಲಿ ಮನೆ ಮಾರಿ ಅವ್ರಿಗೆ ಕೊಡ್ಬೇಕು ಅಂತ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಅದೇನೋ ಪ್ರಯತ್ನ ನಾವು ಪಟ್ಟಿದೀವಿ. ಕರೆಕ್ಟ್. ಇನ್ನೇನು ಕೊಡ್ಬೇಕು ಅಂತಿದ್ರು, ಅಷ್ಟಾದ್ರೂ ಅಮ್ಮನೇ ಹೋಗ್ಬಿಟ್ರಲ್ಲ. ಕೇಳಿ ಮುಂದಿನ ಪ್ರಶ್ನೆಗೆ. ಸಾಕಾ? ಸಂತೋಷ. ಓಕೆ, ಮುಂದಿನ ಪ್ರಶ್ನೆ. ಮೇಡಮ್ ತಿರ್ಗಿ ನೀವೇ ಅದು ಪರವಾಗಿಲ್ಲ. ಒಳ್ಳೆ ಯಾರು ಈ ಕಡೆ ಇನ್ನೊಬ್ರು ಅಲ್ಲಿ ಲಾವಣ್ಯ ಒಂಚೂರು ಮುಂದೆ ಬನ್ನಿ. ಚೂರಿಂದೆ ನೋಡಿ ನೋಡಿಮ್ಮ, ಚೆನ್ನಾಗಿ ಕಾಣ್ತಾಯಿನಾ? ಸೂಪರ್. ಥ್ಯಾಂಕ್ ಯು ಮಾ. ಹರ್ಷ ಅವ್ರಿಗೆ ಕೇಳ್ತಿರೋದು ಕ್ವಶನ್ನು, ನೀವು ಐಶ್ವರ್ಯನ ಅಷ್ಟೊಂದು ಇಷ್ಟಪಡ್ತೀರಲ್ವಾ, ಅವಳು ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಯಾವ ಅಲ್ಲ, ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಅಲ್ಲ, ಸಿಕ್ಕಿದ್ರೆ ಸಿಗದಿದ್ರೆ ಏನ್ ಮಾಡ್ತೀರಾ ಅಂತ. ನೀವು ಖಾಲಿ ಇದ್ದೀರಾ? ಓಕೆ ಓಕೆ. ಹರ್ಷ ಸಿಕ್ಕಿದ್ರೆ ಸಿಗದೇ ಇದ್ರೆ, ಅವರು ಸಿಗದೇ ಇದ್ರೆ, ಅಯ್ಯೋ ಬನ್ನಿ ಮಾ, ಅಯ್ಯೋ ಬನ್ನಿ. ಅಷ್ಟೆಲ್ಲ ಸ್ಟೈಲ್ ಆಗಿ ಕೇಳ್ಬಿಟ್ಟು ನೀವು ನನ್ನ ನೋಡಿ ಅಷ್ಟೆಲ್ಲ ನಾಚ್ಕೋಬೇಡಿ. ಓಕೆ, ಐಶ್ವರ್ಯನ ಅಷ್ಟು ಪ್ರೀತಿಸ್ತೀರಾ, ಐಶ್ವರ್ಯ ಸಿಗದೇ ಇದ್ರೆ ಏನ್ ಮಾಡ್ತೀರಾ? ಏನೋ ಒಂದು ನಂಬಿಕೆ ಇದೆ ಸಿಗ್ತಾಳೆ ಅಂತ, ಸಿಗದೇ ಇದ್ರೆ ಚೆನ್ನಾಗಿರ್ಲಿ ಅಷ್ಟೇ. ಅವಳು ಖುಷಿ ನಾನು ಬಯಸ್ತೀನಿ, ಅವಳು ಎಲ್ಲೇ ಇರೋ ಚೆನ್ನಾಗಿರ್ಲಿ. ಓಕೆ, ನಿಮ್ಮ ಪ್ರಕಾರ ಇವಾಗ ಹರ್ಷನ್ ಕ್ಯಾರೆಕ್ಟರ್ನ ಸೀರಿಯಲ್ ನೋಡಿದ್ದೀರಾ ನೀವು? ಮೈಕ್ ಇಟ್ಕೊಳ್ಳಿ. ನೋಡಿದ್ದೀನಿ. ಹರ್ಷನ್ಗೆ ಐಶ್ವರ್ಯ ಸಿಗಬೇಕಾ ಸಿಗಬಾರ್ದ? ಸಿಗ್ಬೇಕು. ಯಾಕೆ? ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾರಲ್ವಾ ಅದಕ್ಕೆ. ಯಾವಾಗ ನೋಡಿದ್ರಿ ನೀವು ಸೀರಿಯಲಲ್ಲಿ? ಸೀರಿಯಲ್ ಅಲ್ಲ. ಸೊ ಓಕೆ, ನಿಮ್ಮ ಬಟ್ ಮ್ಯಾಚ್ ಆಗಲ್ವಲ್ಲ. ಅವಳು ನೋಡಿದ್ರೆ ಅಷ್ಟೊಂದು ರಿಚ್ ಆಗಿರ್ಬೇಕು ಅಂತಾಳೆ, ಇವ್ರು ನೋಡಿದ್ರೆ ಪಾಪ 2 ರೂಪಾಯಿ ಟೀಗೂ 4 ಲಕ್ಷ ಯೋಚನೆ ಮಾಡ್ತಾರೆ. ಮ್ಯಾಚ್ ಆಗಲ್ವಲ್ಲ. ಅವರು ಅಲ್ಲೂ ಬಿಡ್ತಿಲ್ವಲ್ಲ ಅವ್ರ ತಂದೆನೂ ಕೂಡ ಅಲ್ಲಿ ಮಾಡ್ಕೊಳ್ಳೋದಕ್ಕೆ. ಸೊ ಹೆಂಗಿದ್ರು ಅಲ್ಲಾಗಲ್ಲ, ಇಲ್ಲ ಅದೇ ಚೆನ್ನಾಗಿರುತ್ತೆ ಅಂತ. ತುಂಬಾ ಸಂತೋಷ. ಆಕ್ಚುಲಿ ನಾನು ನಿಮಗೆ ಮುಂದಿನ ಪ್ರಶ್ನೆ ಸುಂದರೇಶ್ವರೇ ನಿಮಗೆ, ನನ್ನದೊಂದು ಪ್ರಶ್ನೆ. ಯಾವ ಥರ ಸೀನ್ಗಳನ್ನ ನೋಡಿ ನೀವು ಕಟ್ ಮಾಡ್ತೀರಾ? ಅಂದರೆ ಇದೇ ಬರಬೇಕು ಅದೇ ಬರಬೇಕು, ಯಾವ ಥರ ಕಟ್ ಮಾಡ್ತೀರಾ? ಆಲ್ರೆಡಿ ಡೈರೆಕ್ಟರ್ ಓಕೆ ಮಾಡಿ ಕಳಿಸಿರ್ತಾರೆ. ಸೊ ಅದು ನಾವು ನೋಡ್ಬಿಟ್ಟು ಒಂದ್ಸರಿ ಸರ್, ನಾವು ನಿಮ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀವಿ, ನೀವೆಲ್ಲ ಅವರೇ ಮಾಡಿ ಕಳಿಸಿರ್ತಾರೆ, ನಾವು ಆಮೇಲೆ ಏನ್ ಮಾಡೋದ ಅಂತ ಹೇಳ್ಬಿಟ್ರಿ. ನೀವು ಚೆನ್ನಾಗಿಳಿದ್ರಿ, ಅದು ಬರಲ್ಲ. ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಯಾವ ಥರ ಯೋಚನೆ ಮಾಡಿ ಹಾಕ್ತೀರಾ? ಅಂದ್ರೆ ಯಾವ್ದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮ ಮನ್ಸಿಗೆ ಯಾವ ಥರ ಕೂತ್ಕೊಳ್ಳುತ್ತೆ? ಆಕ್ಚುಲಿ ಸೀರಿಯಲ್ ಮಾಡೋ ಮುಂಚೆನೆ ನಾವು ಒಂದೊಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತೀವಿ, ಇವ್ರ ಕ್ಯಾರೆಕ್ಟರ್ ಹೀಗಿರುತ್ತೆ, ನಾವು ಇದೇ ಥರನೇ ಮ್ಯೂಸಿಕ್ ಮಾಡಬೇಕು ಅಥವಾ ಇದೇ ಥರನೇ ಡೈಲಾಗ್ ಹೇಳಿಸ್ಬೇಕು ಅಂತ. ಸೊ ಅದೇ ಥರನೇ ನಾವು ಮೊದಲೇ ಪ್ರಿಪೇರ್ ಆಗಿರೋದ್ರಿಂದ ಅದೇ ರೀತಿ ನಾವು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿಸ್ಬಿಟ್ಟು ಮಾಡಿಸಿ ಆಮೇಲೆ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸರ್, ನಿಮಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪ್ರಶ್ನೆ, ನಮ್ಮ ಸೀರಿಯಲ್ಲಿ ನಿಮಗೆ ಯಾರು ತುಂಬ ಫೇವ್ರೇಟ್? ನನ್ನ ಹೆಸರು ಹೇಳಿ ಸರ್, ಆಮೇಲೆ ಮಾತಾಡೋಣ. ಏನಾದರೂ ನೀವು ಕೇಳ್ತಾ ಇದ್ದೀರಾ ನೀವೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಚಪ್ಪಾಳೆ ಚಪ್ಪಾಳೆ. ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಡ್ತೀಯಲ್ಲ. ಓಕೆ ವಾಪಸ್ ನಮ್ಮ ಕೇಳೋಣ. ಹರ್ಷನ್ಗೆ ಕಡೆಯ ಪ್ರಶ್ನೆ ಯಾರು ಕೇಳ್ತೀರಾ? ಹರ್ಷನ್ಗೆ ನೀವು ಕೇಳ್ತೀರಾ ಮೇಡಮ್? ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ ನಿಮ್ಮ ನಗು. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರಫುಲ್ಲಾ ಅಂತ. ಒಂಚೂರು ಎದ್ದು ನಿಂತ್ಕೊಳ್ಳಿ ಮೇಡಮ್. ಪ್ರಫುಲ್ಲಾ ಅಂತ. ಅಪ್ಪ, ಅರ್ಚನ ಕೈಲಿ ಅಷ್ಟೊಂದು ಪೂಜೆ ಮಾಡಿಸ್ತಿರಲ್ಲ, ಅಲ್ಲಿ ನೋಡ್ರಿ ಇಬ್ಬಿಬ್ರು ತೋರಿಸ್ತಾ ಇದ್ದೀರಲ್ಲ, ಅರ್ಚನ ಪೂಜೆ ಫಲ ಏನಾಗುತ್ತೆ? ಪ್ರಾರ್ಥನೆ ಫಲ ಸಿಗುತ್ತೆ. ಮೊದ್ಲೇ ಹೇಳ್ಬಿಟ್ರಿ, ಇವರೇ ದೇವ್ರಲ್ವಾ, ಇವರೇ ದೇವ್ರ ತರ ನೋಡಿ ಸಿಗುತ್ತೆ. ನಿಮ್ಮ ಪ್ರಕಾರ ಪ್ರಾರ್ಥನೆ ಯಾರನ್ನ ಮದ್ವೆ ಆಗ್ಬೇಕು ಮೇಡಮ್? ಆದ್ರೆ ಅವಳು ಒಂದ್ ಒಳ್ಳೆ ಹುಡುಗಿ ಅಲ್ವಾ, ಒಳ್ಳೆ ಜೀವನ ಸಿಗ್ಬೇಕು ಅಂತ ನಮ್ಮ ಆಸೆ. ಅಲ್ಲ, ನಿಮ್ ಪ್ರಕಾರ ಯಾರನ್ನ ಮದ್ವೆ ಆಗ್ಬೇಕು? ಅವಳು ಸಮಂತವ್ರನ್ನೇ ಮದ್ವೆ ಆಗ್ಬೇಕು. ಸಮಂತ ಅವ್ರನ್ನೇ ಮದ್ವೆ ಆಗ್ಬೇಕು. ಹೆಸರೇ ಚೇಂಜ್ ಮಾಡ್ಬಿಟ್ರು, ಸಮಂತ ಅನ್ಬಿಟ್ರು. ಹೋಲಿ ಬಿಡಿ, ಚೆನ್ನಾಗಿದೆ. ಸೊ ಇಲ್ಲಿಗೆ ಇವರ ಕತೆ ಮುಕ್ತಾಯವಾಗಿದೆ, ಮಿಕ್ಕಿದ್ದು ನೀವು ಹೇಳಿ ಮಾ. ತಾವು ಬನ್ನಿ ಫಸ್ಟ್. ಕೇಳಿ
ಥ್ಯಾಂಕ್ ಯು ವೆರಿ ಮಚ್. ಅವಾಗಿಂದ ಒಬ್ಬೊಬ್ಬರೇ ಬಂದು ಡ್ಯಾನ್ಸ್ ಎಲ್ಲ ಮಾಡಿ ಹೋಗ್ತಾ ಇದ್ರೆ ನೀನು ಕೆಡ್ದಾಗ ಪರ್ಫಾರ್ಮ್ ಮಾಡಿದೆ, ನಾನು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದೆ. ಕಳಿಸ್ಬೇಕಾ ಇರ್ಬೇಕಾ ಇಲ್ಲೇ ಇಲ್ಲೇ ಇರ್ಬೇಕಾ ಕಳಿಸ್ಬೇಕಾ? ಹಿಂದೆ ಬಂದ್ರೆ ಜಾಸ್ತಿ ಮಾತಾಡದೆ ಗೊತ್ತಲ್ಲ, ಜಾಸ್ತಿ ಮಾತಾಡಿದ್ರೆ ಗೊತ್ತಲ್ಲ ಕೊನೆಗೆ ಏನಾಯ್ತು ನೋಡು. ನನಗೆ ಕೋಪ ಬಂದ್ರೆ ಸುಮ್ಮನಾಗ್ಬಿಡ್ತೀನಿ, ಸುಮ್ಮನೆ ಇವಾಗ ಮತ್ತೊಂದು ಕ್ಯಾರೆಕ್ಟರ್ನ ಕ್ಲೂ ಕೊಡ್ತೀನಿ, ಯಾರು ಬರ್ತಾ ಇದ್ದಾರೆ ಅಂತ ನೀವು ಹೇಳಬೇಕು. ರೆಡಿನಾ? ಇವರು ಒಂದು ಹುಡುಗಿ. ಹೇಳಿ ನೋಡೋಣ, ಯಾರು ಹೇಳ್ತೀರಾ? ಐಶ್ವರ್ಯ. ಓಕೆ, ಇನ್ನು ಇನ್ನೊಂದು ಕ್ಲೂ ಕೊಡ್ತೀನಿ, ಈ ಹುಡುಗಿಗೆ ಕೂದಲು ಚೆನ್ನಾಗಿದೆ. ಯಾರು? ಓಕೆ, ಕಡೆ ಕ್ಲೂ ಕೊಡ್ತೀನಿ, ಈ ಹುಡುಗಿ ಮುಸ್ರೆ ತಿಕ್ಕದ್ರಲ್ಲಿ ಫೇಮಸ್ಸು. ನೋಡಮ್ಮ, ಮುಸ್ರೆ ಅಂದಿದ ತಕ್ಷಣ ಐಶ್ವರ್ಯ ಅಂತ ಇದ್ದಾರೆ. ಪಾಪ ಆ ಹುಡುಗಿ ಎಷ್ಟು ಅಂತ ತೊಳ್ಕ ಕೂತಿರ್ತಾಳಲ್ಲಿ, ಸೊ ಅದಕ್ಕೋಸ್ಕರ ಬೇಡಮ್ಮ ಮುಸ್ರೆ ತಿಕ್ಕಿದ್ ಸಾಕು, ಇಲ್ಲಿ ಬಂದು ಡ್ಯಾನ್ಸ್ ಮಾಡು ಅಂತ ಒಂದ್ ಎರಡು ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಹೌ ನೀನು ನಿನ್ ಮುಖ ನೋಡ್ಕೊಂಡಿದ್ಯಾ? ನೀನೇ ಮುಸ್ರೆ ತಿಕ್ಕೊಂತರ ಇದ್ಯಾ? ಅಲ್ಲ, ನಿನ್ ಮುಖದಲ್ಲಿ ನನ್ ಮುಖ ನೋಡ್ತೀನಲ್ಲ. ಮುಸ್ರೆ ತಿಕ್ಕವನು ಮುಸ್ರೆ ತಿಕ್ಕೊಳಕ್ ತಾನೇ ಡ್ಯಾನ್ಸ್ ಹೇಳ್ಕೊಡಕ್ ಸಾಧ್ಯ? ಓಕೆ, ಪರವಾಗಿಲ್ಲ. ಸೊ ಐಶ್ವರ್ಯನ ಡ್ಯಾನ್ಸ್ ಎಷ್ಟು ಜನಕ್ಕೆ ನೋಡ್ಬೇಕು ಅಂತ ಆಸೆ ಆಗಿದೆ? ಕೈ ಎತ್ತಿದ್ದಾರೆ ಗೊತ್ತಲ್ಲ, ಕೈ ಎತ್ತದೆ ಇದ್ರೆ ಸೆಕ್ಯೂರಿಟಿ ಇವನನ್ನು ಹೊರಗಡೆ ಹಾಕಿ. ಓಕೆ, ಇವಾಗ ಮತ್ತೊಂದು ಸಲ ಮೂರು ಸಲ ಜೋರಾಗಿ ಐಶ್ವರ್ಯ ಅಂತ ಕೂಗಿದ್ರೆ ಐಶ್ವರ್ಯ ಧರೆಗೆ ಇಳಿದು ಬರ್ತಾ ಇದ್ದಾರೆ. ಸೊ 1 2 3 ಐಶ್ವರ್ಯ. ಏನು ಒಳ್ಳೆ ಸಾಯೋ ತರ ಹೇಳ್ತಾ ಇದ್ಯಾ, ಕಿರ್ಚ್ಕೋತಾ ಇದ್ಯಾ ಐಶ್ವರ್ಯ, ನಾನ್ ಸಾಯ್ತಾ ಇದ್ದೀನಿ ಅಂತ? ಹಾಗಲ್ಲ, ನಾವು ಹೋಗ್ತಾ ಇರೋ ಜೀವನ ಬದುಕ್ಸಕ್ಕೆ ಅವ್ರು ಬರ್ತಾ ಇದಾರೆ. ಸೊ ಮತ್ತೊಂದ್ಸಲಿ ಜೋರಾದ ಚಪ್ಪಾಳಂದಿಗೆ ಎಲ್ಲರೂ ಐಶ್ವರ್ಯ ನೀ 1 2 3 ಗೋ. ವೆರಿ ನೈಸ್, ಐಶ್ವರ್ಯ ಆನ್ ದಿ ಸ್ಟೇಜ್ ಪ್ಲೀಸ್. ನೀ ಆತರ ಎಲ್ಲ ಮಾತಾಡಿದ್ರೆ ಸೋಲಂಗಿ ಹೋಟೆಲ್ ಮೂಲಂಗಿ ಅಂತ ತಿರುಗಾಡಲ ಶುರು ಮಾಡ್ತಾರೆ ನಮ್ಮಪ್ಪ ಅಲ್ಲಿ. ಅವರು ವೇದ ಬ್ರಹ್ಮ ಗೊತ್ತಲ್ಲ, ವೇದ ಬ್ರಹ್ಮ ಸದಾಶಿವನ. ಓಕೆ, ವೆರಿ ನೈಸ್. ಈಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಂತ ಐಶ್ವರ್ಯ ಹತ್ರ ಮಾತಾಡೋದಕ್ಕೆ ಯಾರು ಇಷ್ಟಪಡ್ತೀರಾ ಕೈ ಎತ್ತಿ? ಅಲ್ಲೇ ಇರಿ ಮೇಡಮ್, ಸ್ವಲ್ಪ ತಾನಲ್ಲಿ ಬರ್ತಾರೆ. ಓಕೆ, ಇವಾಗ ಮತ್ತೊಬ್ರು ಇವಾಗ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಈ ಒಂದು ಮಿಲನ ಸೀರಿಯಲ್
ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇರೋದಕ್ಕೆ ಕಾರಣ ಯಾರು ಯಾರೋ ಯಾರೋ ನನಗೂ ಗೊತ್ತಿಲ್ಲ ಕಣೋ ಯಾರೋ ಒಂದು ನಿಮಿಷ ಇರಲಿ ಯಾರೋ ತುಂಬಾ ಮೇಧಾವಿ ಅಂಟಿ ಇದಾರೆ ಕೇಳೋಣ ಯಾರು ಮೇಡಮ್ ನೀವಾ ಸ್ವಾರ್ಥಿಗಳು ನೀವು ಸ್ವಾರ್ಥಿಗಳು ಅಲ್ಲ ಅಷ್ಟು ಕಷ್ಟಪಟ್ಟು ಈ ಸೀರಿಯಲ್ಗೆ ಒಂದು ರೂಪ ಒಂದು ಆಕಾರ ಕೊಟ್ಟಂತ ವ್ಯಕ್ತಿ ಯಾರು ಡೈರೆಕ್ಟರ್ಗೆ ಹೆಸರಿಟ್ಟಿದ್ದಾರೆ ಅವರಪ್ಪ ಅಮ್ಮ ಯಾರು ಎಕ್ಸಾಕ್ಟ್ಲಿ ಮಧುಸೂದನ್ ಅವ್ರನ್ನ ಕರೆಯುವಂತ ಸಮಯ ಆಗಿದೆ ಪ್ಲೀಸ್ ವೆಲ್ಕಮ್ ಆವರ್ ಡೈರೆಕ್ಟರ್ ಪ್ಲೀಸ್ ಕಮ್ ಪ್ಲೀಸ್ ಬರ್ಬೇಕು ಬಸ್ ಸುಡನ್ ಯಾವ ಸೀರಿಯಲ್ ಎಲ್ಲ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಆಸ್ಟ್ರೇಲಿಯಾಗೆ ಹೋಗಿದ್ದಲ್ಲ ಇವಾಗ ಓಕೆ ಪಲ್ಲವಿ ಅನುಪಲ್ಲವಿ ಸೊ ಪಲ್ಲವಿ ಅನುಪಲ್ಲವಿ ಹಾಗೂ ಮಿಲನ ಇದು ಎರಡರ ಸೂತ್ರಧಾರ ಮಧುಸೂದನ್ ಅವ್ರಿಗೆ ಮತ್ತೊಂದು ಸಲ ಜೋರದ ಚಪ್ಪಾಳೆ ಓಕೆ ಈ ಸೀರಿಯಲ್ಗೆ ಬಹಳ ಚೆನ್ನಾಗಿ ಸ್ಕ್ರಿಪ್ಟ್ಗಳನ್ನ ಬರೆದು ನಮ್ಮೆಲ್ಲರ ಬಾಯಲ್ಲಿ ತುಂಬಾ ಚೆನ್ನಾಗಿ ಡೈಲಾಗ್ಗಳನ್ನ ಬರೆಸಿದಂತ ಆ ಒಂದು ಮೇಧಾವಿ ವ್ಯಕ್ತಿ ಅರ್ಮ ನಮ್ಮ ಹ್ಯಾಂಡ್ಸಮ್ ರಘು ಚರಣ್ ಪ್ಲೀಸ್ ವೆಲ್ಕಮ್ ಹಿಮ್ ಡೈರೆಕ್ಟರ್ ಅಂದ್ಮೇಲೆ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂದಿರಾ ಸೊ ಎಲ್ಲ ರೆಡಿ ಆಗಿ ನಾನು ಬರ್ತೀನಿ ಒಂದು ಉತ್ತಮವಾದ ಪ್ರಶ್ನೆಗೆ ಮೂಸಂಬಿ ಸಿಗ್ತಾ ಇದೆ ಓಕೆ ಮೇಡಮ್ ನಿಮ್ಮ ಹೆಸರು ಮುಮ್ತಾಜ್ ಅಂತ ಮುಮ್ತಾಜ್ ಓಕೆ ಮುಮ್ತಾಜ್ ಅವರೇ ನಿಮ್ಮ ಪ್ರಶ್ನೆ ಯಾರಿಗೆ ಡೈರೆಕ್ಟರ್ ಓಕೆ ಐಶ್ವರ್ಯ ಅವರಿಗೆ ಇಬ್ಬರು ಜನ ಪ್ರೀತಿ ಮಾಡ್ತಿದ್ದಾರೆ ಅದರಲ್ಲಿ ಯಾರಿಗೆ ಅವ್ರು ಮದುವೆ ಆಗ್ತಾರೆ ಅಂತ ಡೌಟ್ ಫಸ್ಟ್ ಆಫ್ ಆಲ್ ಎಲ್ಲರೂ ನಮಸ್ಕಾರ ಈ ಧಾರಾವಾಹಿಗೆ ಮುಖ್ಯ ಕಾರಣ ನಾವಲ್ಲ ಆಕ್ಚುಲಿ ನೀವು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಪಲ್ಲವಿಯನ್ನು ಪಲ್ಲವಿ ಸೀರಿಯಲ್ನ ನಿಮ್ಮ ಪ್ರೋತ್ಸಾಹದಿಂದ ಅದೊಂದು ಹಿಟ್ ಮಾಡಿದ್ವಿ ಸೊ ಆ ಒಂದು ಪ್ರೋತ್ಸಾಹ ಇದಕ್ಕೂ ಸಿಗತ್ತೆ ಅನ್ನೋ ನಂಬಿಕೆಲಿದೆ ಸೊ ನಿಮ್ಮ ಕೇಳಿದ ಪ್ರಶ್ನೆಗೆ ಆ್ಯಕ್ಚುಲಿ ಅದು ಈಗ ಹೇಳಿದ್ರೆ ಕ್ಯೂರಿಯಾಸಿಟಿ ಇರಲ್ಲ ಸೊ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಥ್ಯಾಂಕ್ ಯು ಮೇಡಮ್ ಓಕೆ ನಿರಂಜನ್ ಹಾ ಇವಾಗ ಒಂದು ಹಾಟ್ ಬೇಬಿ ಬರ್ತಾ ಇದೆ ಹಾಟ್ ಬೇಬಿ ಎಸ್ ನಿನಗಿಂತ ಹಾಟ್ ಹೌದು ನನಗಿಂತ ನೋ ಯು ಆರ್ ಬರ್ಂಟ್ ದಟ್ಸ್ ಡಿಫ್ರೆಂಟ್ ಬಟ್ ನಿನಗಿಂತ ಹಾಟ್ ಅಂದ್ರೆ ನನ್ನ ಪ್ರಕಾರ ನಮ್ಮ ಸೀರಿಯಲ್ ಅಲ್ಲಿ ದಟ್ ಇಸ್ ಐಶ್ವರ್ಯ ಐಶ್ವರ್ಯ ಮುಸ್ರೆ ತಿಕ್ಕವಳು ಸರಿ ಮುಸ್ರೆ ತಿಕ್ಕವಳು ಆನ್ ದ ಸ್ಟೇಜ್ ಪ್ಲೀಸ್ ಅವ್ರು ನೋಡಿ ಇಲ್ಲೂ ಲೇಟ್ ಆಯ್ತು ಬರಕ್ಕೆ ಯಾಕಂದ್ರೆ ಮನೆ ಕೆಲಸ ಜಾಸ್ತಿ ಇತ್ತು ಇಲ್ಲಿ ಸೊ ಮೂರು ಜನ ಇದ್ದಾರೆ ಮೂರು ಜನರಲ್ಲಿ ನಿಮ್ಮ ಪ್ರಶ್ನೆ ಯಾರಿಗೆ ಹೇಯತಿ ನೀವಾ ಮದುವೆ ಆಗಿದ್ಯಮ್ಮ ಮದುವೆ ಆಗಿಲ್ಲ ಅಂದ್ರೆ ನಮ್ಮ ತಂದೆ ಹತ್ರ ಜಾತಕ ಕೊಡ್ಬೋದು ಹಾ ಸೊ ಕಮಿಷನ್ 5,000 ಆಗುತ್ತೆ ನೀವು ನೋಡಕ್ ಚೆನ್ನಾಗಿದ್ದೀರಾ ಒಂದು 2,500 ಕೆಲಸ ಮುಗಿಸ್ಕೊಳ್ಳೋಣ ಹಾ ಓಕೆ ಓಕೆ ಹಾ ನೀವು ತೋಳಿ ನಿಮ್ಮ ಹೆಸರು ನಿವೇದಿತಾ ನಿವೇದಿತಾ ಯಾರಿಗೆ ನಿಮ್ಮ ಪ್ರಶ್ನೆ ಡೈರೆಕ್ಟರ್ಗೆ ಡೈರೆಕ್ಟರ್ ಅಂದ್ರೆ ಮಧುಸೂದನ್ ಅಂತ ಅವ್ರ ಹೆಸರು ಓಕೆ ನೀವು ಮಾಡಿರೋ ಎರಡು ಸೀರಿಯಲ್ಲಲ್ಲೂ ಎರಡೆರಡು ಹೆಂಡ್ತಿರು ನಿಮಗೂ ಯಾವ್ದಾದ್ರು ಆ ಥರ ಕೇಸ್ ಇದೆಯಾ ಆಗಲ್ಲ ಸರ್ ಆಗಲ್ಲ ಸರ್ ಉತ್ತರ ಕೊಡ್ಬೇಕು ಪಲ್ಲವಿಯಲ್ಲಿ ಯಾರಿಗೂ ಇಬ್ರು ಹೆಂಡ್ತಿರಿಲ್ಲ ಒಬ್ರು ಇಬ್ರಿಂದ ಮದುವೆ ಆಗಿದಾರಲ್ವಾ ಅದು ಸೆಕೆಂಡ್ ಇಲ್ಲ ನೀವು ಉಲ್ಟಾ ಹೇಳ್ತಾರೆ ಹೆಣ್ಣು ಇಬ್ರು ಮದುವೆ ಆಗಿರೋದು ಆಕ್ಚುಲಿ ಇದ್ರಲ್ಲೂ ಅಷ್ಟೇ ಅಲ್ವಾ ಒಂದು ಹುಡುಗನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅಲ್ವಾ ನೋಡಿ ಮಾ ನೀವು ಜಾತಕ ಕೊಡ್ಬೇಕಾದ್ರೆ ಎರಡೆರಡು ಕೊಡಿ ನಿಮ್ಗೂ ನಾವ್ ಇಬ್ರು ನೋಡೋಗ್ತೀವಿ ಅಪ್ಪ ಓಕೆನಪ್ಪ ಸರಿ ಓಕೆ ಮಧುಸೂದನ್ ಅವರ ವೈಫ್ ಕೂಡ ಇವತ್ತು ಇಲ್ಲೇ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜೋರಾದ ಚಪ್ಪಾಳೆ ಬಾಪ್ರೆ ಬಂದಿದ್ದಾರೆ ಕನ್ಫರ್ಮ್ ಸರಿ ಮುಂದಿನ ಪ್ರಶ್ನೆ ಯಾರಿಗೆ ಎಸ್ ಬೇಬೆ ಟೆಲ್ ಮೀ ನಿಮ್ಮ ಹೆಸರು ಪ್ರತಿಭಾ ನಿಮ್ಮ ಪ್ರಶ್ನೆ ಯಾರಿಗೆ ಐಶ್ವರ್ಯಾಗೆ ಓಕೆ ಕೇಳಿ ಬಾ ಹರ್ಷನ್ ಮೇಲೆ ನಿಜವಾಗ್ಲು ಪ್ರೀತಿ ಆಗ್ಲೇ ಇಲ್ವಾ ನಿಮ್ಗೆ ಇಲ್ಲ ಕಣ್ರಿ ನಿಜವಾಗಿ ಇಲ್ಲ ಪಾಪ ಅನ್ಸತ್ತೆ ಪ್ರೀತಿ ಅಂತೂ ಆಗ್ಲಿಲ್ಲ ದುಡ್ಡನ್ ಮಾತ್ರ ಪ್ರೀತಿಸದ ನೀವು ದುಡ್ಡನ್ ಮಾತ್ರ ಅಂತಲ್ಲ ಐ ಆಮ್ ಬೇಸಿಕ್ಲಿ ಅ ವೆರಿ ಆಂಬಿಷಿಯಸ್ ಪರ್ಸನ್ ಕನ್ನಡದಲ್ಲಿ ನನಗೆ ನನ್ನ ಕನಸುಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಕ್ಕಿಂತ ಮುಂದೆ ಇನ್ನೇನು ಕಾಣಿಸಲ್ಲ ನನಗೆ ಪಾಪ ಅಲ್ವಾ ಹರ್ಷ ಪಾಪನೇ
ಅದೇನು ಅಂದ್ರೆ ಐಶ್ವರ್ಯ ಕ್ಯಾಟಗರಿ ಹೆಂಗೆ ಅಂದ್ರೆ ಪಾಪರ್ ಆಗಿರೋರ ಮೇಲೆ ಪಾಪ ಅಂತ ಅನ್ಸಲ್ಲ ಅವ್ರಿಗೆ, ಅವ್ರಿಗೆ ಬರೀ ರಿಚ್ ಹುಡುಗನ ಮೇಲೆ ಕಣ್ಬೀಳೋದು. ಓಕೆ, ಇವಾಗ ನಿಮ್ಮ ಪ್ರಕಾರ ಅವ್ರು ಯಾರನ್ನ ಮದ್ವೆ ಆಗ್ಬೇಕು? ಹರ್ಷನ್ನ. ಪ್ರೀತಿನೇ ಮಾಡಕ್ ಆಗಲ್ವಲ್ಲ? ಮಾಡ್ಬೋದಲ್ವಾ? ಏನು ನೀವು ಮಾಡಿಸ್ತೀರಾ? ಅಲ್ಲ, ಅವ್ರಿಗೆ ಇಷ್ಟನೇ ಇಲ್ಲ ಅವ್ರಿಗೆ, ಅವ್ರಿಗೆ ಅವ್ರ ಕಂಡ್ರ ಆಗಲ್ಲ. ಇವಾಗ ನಿಮ್ ಪ್ರಕಾರ ಅವ್ರಿಬ್ರು ಮದ್ವೆ ಆದ್ರೆ ವರ್ಕೌಟ್ ಆಗತ್ತಾ ಆಗಲ್ವಾ? ಆಗುತ್ತೆ. ಆಗತ್ತೆ, ಆಗ್ಲಿಲ್ಲ ಅಂದ್ರೆ ಕರಿತೀನಿ ಬನ್ನಿ. ಸರ್, ನಿಮಗೆ ನಮ್ಮ ಓಪನ್ ಪ್ರಶ್ನೆ, ಹರ್ಷನ್ಗೂ ಐಶ್ವರ್ಯನಿಗೂ ಪ್ರೀತಿ ಆಗತ್ತಾ? ಮುಂದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಆನ್ಸರ್, ಮುಂದೆ ನೋಡಿ. ಹಿಂದೆ ಬಹಳಷ್ಟು ನೋಡಿದ್ವಿ, ಏನ್ ಕಾಣಿಸ್ಲಿಲ್ಲ. ಹಾಗಾಗಿ ಮುಂದೆ ನಿರೀಕ್ಷೆಯನ್ನಿಟ್ಟುಕೊಂಡು ನೋಡುವಂತ ಪ್ರಯತ್ನ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪ್ರತಿಮಾ. ಪ್ರತಿಮಾ, ನಿಮ್ಮ ಪ್ರಶ್ನೆ ಯಾರಿಗೆ? ಐಶುಗೆ. ಐಶು, ಸಮ್ಮತ್ ಮತ್ತೆ ಪ್ರಾರ್ಥನಾ ಮದ್ವೆ ಸೆಟ್ ಆಗಿದೆ. ಅವನು ಪ್ರಾರ್ಥನಾನ ಗಂಡ ಅಂತಾನು ಗೊತ್ತಾಗಿದೆ. ನಿಮ್ ಕನಸನ್ನ ಈಡೇರ್ಸ್ಕನಕೋಸ್ಕರ ಮುಂದೆ ಏನಾದ್ರೂ ನೀವು ಮತ್ತೆ ಸಮರ್ಥನ್ ಮದ್ವೆ ಆಗೋ ಚಾನ್ಸ್ ಇದೆಯಾ? ನಿಮಗ್ ತಿಳಿದಿರೋ ಪ್ರಕಾರ ಅಂದ್ರೆ, ಇವಾಗ ಇಷ್ಟುವರೆಗೂ ನಾವೇನ್ ಕತೆ ಹೇಳಿದಿವೋ ಅದ್ರ ಪ್ರಕಾರ ನಿಮಗೂ ಗೊತ್ತಿರ್ಬೇಕು, ಸಮರ್ಥಗೆ ಪ್ರಾರ್ಥನೆ ಕಂಡ್ರೆ ನಿಜವಾಗ್ಲೂ ಇಷ್ಟ ಇಲ್ಲ. ಅವನಿಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ, ಇಲ್ವೇ ಇಲ್ಲ. ಅಂತ ಸ್ಥಿತಿನಲ್ಲಿ ಅವನು ನನ್ನನ್ನು ಇಷ್ಟಪಟ್ಟು ನನ್ನನ್ನ ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಳ್ದೇ ಇರೋದ್ರಲ್ಲಿ ನನಗೇನು ಲಾಭ ಇಲ್ಲ. ಈ ಕಡೆ ಹೇಳಿದ್ರೆ ಹೌದು, ಬಟ್ ನೀವೆಲ್ಲ ಒಂದೇ ಮನೆಯಲ್ಲಿ ಇದ್ದವರಾಗಿ ಅಕ್ಕ ತಂಗಿಯ ರೀತಿ ಬದುಕ್ತಾ ಇದ್ದೀರಲ್ವಾ? ಅಕ್ಕಂಗೆ ಮೋಸ ಮಾಡೋದು ಯಾವ ರೀತಿ ನ್ಯಾಯ? ನಾನು ಅಕ್ಕಂಗೆ ಮೋಸ ಮಾಡ್ತಿಲ್ಲ, ಅವನೇನು ಚೆನ್ನಾಗಿ ನೋಡ್ಕೋತಾಳ, ನೋಡ್ಕೋತಾನ ಅವಳನ್ನ. ಮೇಡಮ್, ನಿಮ್ಮ ಪ್ರಶ್ನೆಗೆ ರವಿಚರಣ್ ಅವರು ಉತ್ತರ ಕೊಡ್ಲಿ, ಯಾಕೆಂದ್ರೆ ಅವರೇ ಇದನ್ನ ಬಾರದು ಹುಟ್ಟಾಕಿರೋದು. ಸೊ ರವಿಚರಣ್ ಅವರೇ, ಅವ್ರ ಪ್ರಶ್ನೆಗೆ ಉತ್ತರ. ಅದು ಐಶ್ವರ್ಯ ಸಮರ್ಥನ ಮದ್ವೆ ಆಗ್ತಾಳೆ ಅಂದ್ರೆ ಆ ಪ್ರಶ್ನೆ ಬರುತ್ತೆ, ಆಗಲ್ಲ ಅಂತಂದ್ರೆ ಅದು ಬೇರೆನೇ ತರ ಆಗತ್ತೆ, ಯಾಕಂದ್ರೆ ತ್ಯಾಗ ಮಾಡ್ದಂಗತ್ತೆ. ಇಲ್ಲಿ ಏನಾಗುತ್ತೆ ಅಂತ ನಮ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ನಮ್ಮ ಡೈರೆಕ್ಟರ್ ಯಾರು ಕೇಳ್ತೀರಾ? ಯಾವ ತರ ಕತೆ ಚೇಂಜ್ ಆಗ್ಬೇಕಾಗಿತ್ತು ಅಂತ ನಿಮ್ಗೆ ಇಷ್ಟ ಇದೆ ಅಂತ ಕೇಳ್ಬೋದು, ಯಾರು ಕೇಳ್ತೀರಾ? ಓಕೆ, ಅಲ್ಲೊಬ್ರು ಎತ್ತಿಯಾರ ಕೈ. ನಡೆದು ನಡೆದು ಸಣ್ಣ ಆಗ್ಬಿಡ್ತೀನಿ ಗುರು. ನಿಮ್ಮ ಹೆಸರು? ವಿನೋದ್. ಮನೆ ಯಾಕೆ ಚೇಂಜ್ ಮಾಡಿದಾರಲ್ಲ, ಅದು ಚೆನ್ನಾಗಿತ್ತು. ಮುಂದೆ ಮೇಡಮ್, ನಿಮ್ಮ ಪ್ರಶ್ನೆ ಯಾರಿಗೆ ಅಂತ? ಡೈರೆಕ್ಟರ್ಗೆ. ಡೈರೆಕ್ಟರ್ಗೆ ಹೇಳಿ ಹೇಳಿ. ಅದು ಮನೆ ಚೆನ್ನಾಗಿತ್ತು ಮೊದ್ಲಿಂದು, ನೀವು ಅದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ನೋಡಕ್ಕೆ. ಅದು ತೀರ್ಥಳ್ಳಿಲಿ. ತೀರ್ಥಳ್ಳಿಗೆ ಬರ್ತಾ ಇತ್ತು ನಾವು, ಸ್ವಲ್ಪ ಅನಿವಾರ್ಯ ಕಾರಣದಿಂದ ಆಗಿತ್ತು. ತಿರಾ ಬರ್ತೀವಿ. ಬರ್ತೀವಿ, ಚೆನ್ನಾಗಿದೆ ಅದು, ಮಾತಾಡಲ್ಲ. ಖಂಡಿತ ಖಂಡಿತ ಬರ್ತೀವಿ. ಮೇಡಮ್, ನಿಮ್ಗೆ ಮನೆ ಇಷ್ಟ ಆಯ್ತಾ? ಭೋಗಕ್ಕೆ ಬಿಡ್ತಾ ಇದೀವಿ, ತಗೋತೀರಾ? ಆ ಮನೇಲಿ ಸ್ವಲ್ಪ ವಾಸ್ತು ದೋಷ ಇತ್ತು, ಅದೇನಾಯ್ತು ಅಂದ್ರೆ ಐಶ್ವರ್ಯಂಗೆ ನನ್ಗೆ ಮದ್ವೆ ಆಗೋತರ ಸಿಚುಯೇಷನ್ ಬಂದ್ಬಿಡ್ತಲ್ಲಿ, ಹಾಗಾಗಿ ಆ ಮನೆ ಚೇಂಜ್ ಮಾಡ್ಬೇಕಾಗಿ ಬಂತು. ಹೇಳಿ. ನನ್ನ ಹೆಸರು ಶೋಭಾ ಅಂತ. ನಿಮ್ಮ ಪ್ರಶ್ನೆ ಯಾರಿಗೆ? ಡೈರೆಕ್ಟರ್. ಡೈರೆಕ್ಟರ್ ಸರ್. ಸರ್, ಮಿಲನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಧಾರಾವಾಹಿ, ಆದ್ರೆ ನೀವು ಮೊದ್ಲಿಗೆ ಮಿಲನ ಅಂತ ಅಡ್ವರ್ಟೈಸ್ ತೋರಿಸಿದಾಗ, ಪ್ರಾರ್ಥನಾ ಮತ್ತೆ ಐಶ್ವರ್ಯ ಇಬ್ಬರನ್ನ ತೋರಿಸಿದಾಗ ಅವನಿಗೆ ಪ್ರಾರ್ಥನೆ ಕಡೆ ಬಂದ್ ನಿಂತ್ರು ಕೂಡ ಅವಳ ಕಡೆ ಗಮನ ಬರೋದಿಲ್ಲ, ಐಶ್ವರ್ಯ ಬಂದ ತಕ್ಷಣ ಸ್ವಲ್ಪ ಇದಾಗ್ತಾರೆ. ಸರ್, ಅದೊಂಚೂರು ಚೇಂಜ್ ಮಾಡ್ಲೇಬೇಕು ನೀವು. ಅದು ಕತೆ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದ್ ಮನ್ಸಿನ ತೊಳಲಾಟ ಇರುತ್ತೆ ಆಕ್ಚುಲಿ. ಸೊ ನೋಡಕ್ ಮನುಷ್ಯ ಬೇರೆ ತರ ಇದ್ರು ಒಳಗಿನ ಒಂದ್ ಇರುತ್ತೆ, ಅದನ್ನ ಬೇಸ ಇಟ್ಕೊಂಡು ನಾವು ಕತೆ ಮಾಡ್ತಾ ಇದ್ದು. ಪ್ರತಿಯೊಬ್ಬ ಮನುಷ್ಯರು ಆ ತರ ಒಂದ್ ಇದ್ದೇ ಇರುತ್ತೆ, ಒಂದ್ ಮೆಂಟಾಲಿಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನ ಹೇಳ್ಕೊಳಕ್ ಆಗಲ್ಲ ಎಲ್ಲೂ. ಸೊ ಅದ್ ಹೇಳ್ಕೊಳಕ್ ಆಗ್ತಾ ಯಾವ ರೀತಿ ಒದ್ದಾಟ ಆಗ್ತಾನೆ, ಅಂಡ್ ದೆನ್ ಅದು ಅದನ್ನ ಅವ್ನ ಆ ದಾರಿ ಹೋದಾಗ ಏನೇನೆಲ್ಲ ಫೇಸ್ ಮಾಡ್ತಾನೆ, ಏನೇನ್ ನಿಜ ಆಗತ್ತೆ, ಏನೇನ್ ಸತ್ಯ ಆಗತ್ತೆ, ಅದು ಬೇಸ ಇಟ್ಕೊಂಡ್ರೆ ಮಿಲನ್ ಮಾಡ್ತಿರೋದು. ಸೊ ಇದಕ್ಕೆಲ್ಲ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಆಮೇಲೆ ಐಶ್ವರ್ಯನಿಗೂ ತುಂಬಾ ಅನ್ಯಾಯ ಆಗ್ದಂಗೆ ಈ ಧಾರಾವಾಹಿ ಇದ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ. ಅದು ಅನ್ಯಾಯ ಇಂಟೆನ್ಷನ್ ಯಾರು ಅನ್ಯಾಯ ಮಾಡಕ್ ಹೋಗಲ್ಲ ಆಕ್ಚುಲಿ, ಸಿಚುಯೇಷನ್ಸ್ ಆಗ್ತಾರೆ ಇರತ್ತೆ ಅಷ್ಟೇ. ಅಲ್ಲ, ಅದ್ ಮನೆಯಿಂದಲೂ ನೋಡ್ರಿ, ಅವ್ರ ಸಾಕಿದ ಮನೆಯಿಂದಲೂ ತಾಯಿ ಡೆತ್ ಆದ್ಲು, ಮತ್ತೆ ಅವ್ರ ಮನೆಯಿಂದ ಹೊರಗಡೆ ಹೋಗಕ್ ಕಳ್ಸಿದ್ರು. ಅದು ಅದು ನೀವ್ ಯಾರಿಲ್ಲ ಆಕ್ಚುಲಿ, ನಿಮ್ಮ ಐ ಮೀನ್ ಯಾರೇ ಆಗ್ಲಿ ಒಂದ್ ಮಗಳು ಒಳ್ಳೇದಾಗ್ಬೇಕಂದ್ರೆ ಅದ್ ಮಾಡೇ ಮಾಡ್ತೀವಿ ಸಹಜ ಅಲ್ವ. ನಾವು ಮಾನವೀಯತೆ ಮುಖ್ಯ ಮುಖಾಂತರ ನೋಡೋದಾದ್ರೆ ಮಾನವೀಯತೆ ಒಂದ್ ಸ್ವಲ್ಪ ಮಾಡಿ ತೋರಿಸ್ಬೇಕಾದ್ರೆ ಸ್ವಲ್ಪ ಚೇಂಜಸ್. ಮಗಳಿಗಿಂತ ಮಾನವೀಯತೆ ಇಂಪಾರ್ಟೆಂಟ್ ಅಂತ? ಮಾನವೀಯತೆ ಇಂಪಾರ್ಟೆಂಟ್, ನೋಡಿ ಮೇಡಮ್, ಖಂಡಿತ ಅಪ್ರೂವ್ ಮಾಡ್ತೀವಿ ಅದನ್ನ ನಾವು. ಓಕೆ, ಐಶ್ವರ್ಯಗೆ ಯಾವ್ದೇ ರೀತಿ ಅನ್ಯಾಯ ಆದ್ರೂ ಅಡ್ರೆಸ್ ತಗೊಳ್ಳಮ್ಮ, ಇವ್ರ ಮನೆಗೆ ಹೋಗಮ್ಮ, ನೋಡ್ಕೋತಾರೆ. ಓಕೆ ನಿರಂಜನ್, ಇವಾಗ ಒಂದ್ ಆಕ್ಟ್ ನೋಡೋಣ. ಎಸ್ ಪ್ಲೀಸ್. ಡೈಲಾಗ್ ರೈಟರ್ ಕೈಯಲ್ಲೇ ಡೈಲಾಗ್ ಹೇಳ್ಸಿದ್ರೆ ಹೆಂಗಿರುತ್ತೆ? ಅದು ಐಶ್ವರ್ಯನ್ ಡೈಲಾಗು, ಮುಂದೆ ಬರುವಂತ ಡೈಲಾಗ್ ಹೇಳ್ಬೇಕು, ಅದಾದ್ಮೇಲೆ ಐಶ್ವರ್ಯನು ರಿಪೀಟ್ ಮಾಡ್ತಾಳೆ. ಅದಕ್ಕೆ ಮಧು ಸರ್ ಆಕ್ಷನ್ ಕಟ್ ಹೇಳ್ತಾರೆ. ಇಲ್ಲ, ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಐಶ್ವರ್ಯ ಒಂದೇ ಟೇಕ್ ಓಕೆ ಮಾಡಲ್ಲ. ಓಕೆ ಸರ್, ಹೇಳೇಬೇಕು. ಓಕೆ, ಸಮರ್ಥನ್ ಜೊತೆ
ಐಶ್ವರ್ಯ ಮಾತಾಡುವಂತ ಒಂದು ಸೀನ್. ನೀವೇ ಸಮರ್ಥ. ಯಾವಾಗ ಚೆನ್ನಾಗಿರ್ತಾನೆ, ಯಾವಾಗ ಮಿಂಟ್ಲು ಥರ ಆಡ್ತಾನೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಸೊ ಒಂದ್ಸಲ ಇದ್ಕಿದಂಗೆ ಮದುವೆ ಡೇಟ್ ಹತ್ತಿರ ಬರ್ತಾ ಇದೆ, ಅವನು ಹುಚ್ಚನ ಥರ ಆಡ್ತಾ ಇದ್ದಾನೆ, ಇವಳನ್ನ ಪ್ರಪೋಸ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾನೆ, ಆಗಲಿಲ್ಲ. ಐಶ್ವರ್ಯನ್ಗೆ ಇದ್ದಕ್ಕಿದಂಗೆ ಚೆನ್ನಾಗಿ ಬೈದ್ಬಿಟ್ಟು ನೀನು ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಹೊರಟೋದ. ಸೊ ಈಗ ಐಶ್ವರ್ಯನ ಡೈಲಾಗ್, ಅವನನ್ನು ಕೊಳಪಟ್ಟು ಇಟ್ಕೊಂಡು ಎಳ್ಕೊಂಬರ್ತಾಳೆ. ನಾನೇನು ಮಾಡಿದ್ದೀನಿ ನಿನಗೆ, ಫಸ್ಟು ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳು, ಆಮೇಲೆ ನಿನ್ನ ಮೆಂಟ್ಲ ಥರ ಆಡು. ಇಷ್ಟೇ ಡೈಲಾಗ್. ಸರ್ ನೀವು ಇದಕ್ಕೆ ಆಕ್ಷನ್ ಕಟ್ಟಿಲ್ಲ ಸರ್, ಟೇಕ್ ಓಕೆನ ಸರ್, ರಿಯಾಕ್ಷನ್ ಇಲ್ಲ, ರಿಯಾಕ್ಷನ್ ಇರಲಿಲ್ಲ ಸರ್. ಇಲ್ಲಿ ಕುತ್ತಿಗೆ ಪಟ್ಟಿ ಇಲ್ಲ, ಅಲ್ಲಿದೆ, ಹಿಡ್ಕೊಳ್ಳ ಹಿಡ್ಕೊಳ್ಳಿ, ಯಾರು ಬೇಕಾದ್ರೆ ಹಿಡ್ಕೊಳ್ಳಿ, ಬಟ್ ನೀವೇ ಎಣಿಸ್ಕೊಳ್ಳಿ ಎಷ್ಟು ಟೇಕ್ ಮಾಡ್ತಾರ ಅಂತ ಎಣಿಸ್ಕೊಳ್ಳಿ ನೀವೇ. ಥ್ಯಾಂಕ್ ಯು ಅಲ್ಕರ್. ಕುತ್ತಿಗೆ ಪಟ್ಟಿ ಸಿಗ್ತಾ ಇಲ್ಲ ಸರ್. ಓಕೆ ಐಶ್ವರ್ಯ, ಇವಾಗ ನೀವು ಬಯೋದಕ್ಕೆ ಫೇಮಸ್ ಅಲ್ವಾ, ಹಾಂ, ಸೊ ತಾವು ಒಂದು ಚಪ್ಪಲಿ ಅದೇನೋ ಚಪ್ಪಲಿ ಕಿತ್ತೊಂಡು ಹೊಡಿತೀನಿ ಅಂತೆಲ್ಲ ಹೇಳಿದ್ರಲ್ವ ಪಾಪ ನನ್ನ ಹೀರೋಗೆ, ಅವನ್ ಅವನೇ ಇವನು ಹರ್ಷ ಅಂತ ಅನ್ಕೊಂಡು ನಿರಂಜನ್ಗೆ ಬೈಬೇಕು ನೀವು ಇವಾಗ. ಚಪ್ಪಲಿ ಕಿತ್ತೊಂಡು ಹೊಡಿತಾರೆ, ಕಿತ್ತೊಂಡು ಹೊಡಿತಾರೆ, ಹೆಂಗ್ ಬೇಕಾದ್ರೂ ಹೊಡಿತಾರ ಅವ್ರು. ಸೊ ಹೊಡೆಯೋದ್ರಲ್ಲಿ ಫೇಮಸ್ ನಮ್ಮ ಐಶ್ವರ್ಯ. ನಿರಂಜನ್ ಹೊಡೆಸ್ಕೊಳ್ಳೋರು ಯಾರು? ನಿರಂಜನ್ ಹೊಡೆಸ್ಕೊಳಕ್ ರೆಡಿ, ನೀವು ಹೊಡಿಯಕ್ ರೆಡಿನಾ? ನೋಡಮ್ಮ ಬನ್ನಿ ಬನ್ನಿ ಮುಂದೆ ಬನ್ನಿ ಬನ್ನಿ ಸರ್. ಆಕ್ಷನ್ ಹೇಳಿ. ನೋಡ್ ಹರ್ಷ, ನೀನ್ ಒಳ್ಳೆ ಹುಡುಗನ್ ತರ ಕಾಣ್ತಾ ಇದ್ಯಾ, ನನ್ನ ಕೆಟ್ಟೊಳಗ್ ಮಾಬೇಡ. ಹರ್ಷ ಅಲ್ಲ ಅಂಜನ್. ಹೇಳಮ್ಮ ಪರವಾಗಿಲ್ಲ, ಬಯಸ್ಕೊಳಕ್ ರೆಡಿಯಾಗಿ ನಿಂತೀನಿ, ಪೇಮೆಂಟ್ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರೆ. ನೋಡ್ ಅಂಜನ್, ಒಳ್ಳೆ ಹುಡುಗನ್ ತರ ಕಾಣ್ತಿದ್ಯಾ, ನನ್ನ ಕೆಟ್ಟೋಳಾಗ್ ಮಾಬೇಡ, ಇಲ್ಲಾಂದ್ರೆ ಸಿಕ್ಕ ತಗೊಂಡ್ ಹೊಡಿತೀನಿ ನೋಡು. ಏನ್ ಅನ್ಕೊಂಡಿದ್ದೆ ನೀನ್ ಬಗ್ಗೆ? ನಂದಿದ್ದೇನ್ ಹರ್ಷ ಅನ್ಕೊಂಡ್ಬಿಟ್ಟೆ ಬೈದಿದ್ದೆಲ್ಲ ಬಯಸ್ಕೊಳಕ್ಕೆ? ಆ ನಾನು ಯಾರು? ಆಂಜನೇಯ, ಬಾಲ ಇರೋ ಆಂಜನೇಯ, ಲಂಕೆನೇ ಸುಟ್ಟಿದ್ದೀನಿ, ನಿಮ್ ಮನೆ ಸುಡಕ್ಕಾಗಲ್ಲ ನನ್ ಕೇಳಿ. ಅಲ್ಲ ಹಿಂಗೆಲ್ಲ ರವಿಚರಣ್ ಅವ್ರು ಬರ್ದಿಲ್ಲ ಪಾಪ, ರವಿಚರಣ್ ಅವರೇ ದಯವಿಟ್ಟು ಹಿಂಗೆಲ್ಲ ಬರ್ದಿಲ್ಲ ನೀವು. ಆದ್ರೂ ಪರವಾಗಿಲ್ಲ, ನನ್ ನಾನು ಹೇಳಿದೆ, ಬಟ್ ಇಲ್ಲಾಂದ್ರೆ ನಿಜವಲ್ಲ, ಐಶ್ವರ್ಯನ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ರೂಪ ಕೊಟ್ಟಿರೋದು. ಕಟ್ ಹೇಳಿ ಸರ್, ಇಲ್ಲಾಂದ್ರೆ ಅವ್ನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ. ಕಟ್ ಹೇಳಿ ಸರ್, ಪ್ಲೀಸ್ ಕಟ್ ಹೇಳಿ. ಸೆಟ್ಟಲ್ಲು ಬಿಡ್ತೀರಾ ಸರ್ ನೀವು ಹಿಂಗೆಲ್ಲ ನಡೆಯಕ್ ಬಿಡ್ತೀರಾ ಟೇಕ್ ಅಲ್ಲಿ? ಕಟ್ ಹೇಳೋರೇ ಬೇರೆ ಇದಾರೆ. ಓಕೆ, ನಮ್ಮ ಜೊತೆ ಮತ್ತೊಬ್ರು ಗಣ್ಯರಿದ್ದಾರೆ, ಚಿಕ್ಕಮಗಳೂರಿನ ಅಮೋಘ್ ಕೇಬಲ್ ಮುಖ್ಯಸ್ಥರಾಗಿರ್ತಕ್ಕಂಥ ಮಧು ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸೀರಿಯಲ್ನ ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಂದು ಸಲ ಮಧು ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆ ವೇದಿಕೆ ಮೇಲಿರೋ ಮಿಲನ 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 ಧೈರ್ಯ ತನ್ಕು. ಇವಾಗ ನಿಜವಾಗ್ಲಿ ಹಾಡು ಕೇಳ್ತಾ ಇದ್ರೆ ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ. ಎಷ್ಟು ಜನಕ್ಕೆ ಹಾಡು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ? ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಾ ಮೇಡಮ್? ಕಣ್ಣು ತೋರಿಸ್ಕೊಳ್ಳಿ ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಯಾಕೆಂದ್ರೆ ಅಂಥದ್ದೇನಿಲ್ಲ, ಅಂದ್ರೆ ಅಳು ಬರುತ್ತೆ. ಏನ್ ಮೇಡಮ್? ಓಕೆ 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 ನಿರಂಜನ್, ಇವತ್ತು ನಾವು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ. ಮದರ್ಸ್ ಡೇನಾ ಇವತ್ತ? ಹೌದು. ವಾಟ್ಸ್ ರಾಂಗ್? ಸುಮ್ಮನೆ ಹಾಗೆ ಏನಾಯ್ತು? ಯಾಕಂದ್ರೆ ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ ಯಾರು ಗೊತ್ತಾ? ನೆಕ್ಸ್ಟ್ ಪರ್ಫಾರ್ಮ್? ಓಕೆ, ಇವಾಗ ಅರ್ಥ ಆಯ್ತು ನನಗೆ ನೀ ಏನ್ ಮಾತಾಡ್ತಾ ಇದೀಯ ಅಂತ. ಸೊ ನಾನು ಕ್ಲೂ ಕೊಡ್ತೀನಿ, ತಿರ್ಗಾ ನೀವು ಇಬ್ರು ಗೆಸ್ ಮಾಡ್ಬೇಕಾಗತ್ತೆ. ನಮ್ಮ ಸೀರಿಯಲ್ನಲ್ಲೇ ಎಲ್ಲರಿಗಿಂತ ಚಿಕ್ಕವರು ಅಬ್ಬಬ್ಬಾ ಅಂದ್ರೆ ಒಂದು 50 ವರ್ಷದ ಮೇಲೆ ಒಬ್ರಿಗೆ, 30 ವರ್ಷದ ಮೇಲೆ ಒಬ್ರಿಗೆ ಆಗಿದೆ. ಸುಂದರವಾದ ಯುವತಿಯರು ಚಿಕ್ಕವರು ಚಿಕ್ಕವರು ಹೇಳ್ದ, ಅದ್ರ ಒಬ್ರು ಚಿಕ್ಕ ಮಗಳೂರಿನವರು. ಯಾರು? ಸಮರ್ಥಮ್ಮ. ಸಮರ್ಥಮ್ಮ ಮೇಡಮ್ ಹೆಂಗ್ಸು ಮೇಡಮ್ ಅವರು. ಸೊ ಸಮರ್ಥ ಅವರ ಅಮ್ಮ ಹಾಗೂ ಬೀಗತಿ 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 ಬೀಗಿ ಪ್ರಾರ್ಥನಾ ಅವರ ಅಮ್ಮ, ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್. ಇವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು, ಯಾಕಂದ್ರೆ ಅಮೇಝಿಂಗ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಜೋರಾದ ಚಪ್ಪಾಳೆ. ಜನಕ್ಕೆ ಖಾನ್ 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 ಜನಕ್ಕ
ಝುಮ್ಕಾ ಝುಮ್ಕಾ ಪಾಯಲಿಯ ಪಾಯಲಿಯ ಗಂಗನ 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 ಝುಮ್ಕಾ 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 ಪಾಯಲಿಯ ಪಾಯಲಿಯ ಚನ ಚನಕ ಕೆ ಬೋಲೆ ಚನ ಚನಕ ಕೆ ಬೋಲೆ ಕಲ ಕಲ ಬಡಿ ಮುಶ್ಕಿಲ್ ಬಾಬಾ ಬಡಿ ಮುಶ್ಕಿಲ್ ದಿಲ್ ಪೇ ಅಟಕ ಜಾಯ ಆಶಿಕೋ ಕಾ ದಿಲ್ ಜರಾ ಬಟಕೆ ರಹನಾ ಚಲಿಯೇ ಜರಾ ಬಟಕೆ ರಹನಾ ಚಲಿಯೇ ಮೇರಿ ಅದಾ ಭೀ ಹೈ ಕಾಬಿಲ್ ಬಡಿ ಮುಶ್ಕಿಲ್ ಬಾಬಾ ಬಡಿ ಮುಶ್ಕಿಲ್ ಗೋರೆ ಗೋರೆ ಗಲು ಪೇ ಕಲ ಕಲ ದಿಲ್ ಬಡಿ ಮುಶ್ಕಿಲ್ ಬಾಬಾ ಬಡಿ ಮುಶ್ಕಿಲ್ ದಿಲ್ ಪೇ ಅಟಕ ಜಾಯ ಆಶಿಕೋ ಕಾ ದಿಲ್ ನಿಜವಾಗ್ಲೂ ಚೂಡ ಒಂದು ಅಬ್ಸರ್ವ್ ಮಾಡ್ತೀಯಾ, ನಮ್ಮ ಸೀರಿಯಲ್ ಬಗ್ಗೆ ಅವಾಗಲೇ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಯಾಕೆ ಎರಡೆರಡು ಮದುವೆ ಅಂತ? ಡ್ಯಾನ್ಸ್ ನೋಡಿದ್ರು ಗೊತ್ತಾಯ್ತಾ? ನೋಡಿ, ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಳಿಗೆ ಮದುವೆ ಆಗೋ ಸೀನ್ ಬಂತು, ನನಗೂ ಒಬ್ಬ ಹುಡುಗ ಬೇಕು ಅಂತಾರೆ. ಎಲ್ಗೆ ಹೋಗೋಣ? ಇದೇ ಕೇಸ್ ಇರ್ಲಿ. ಓಕೆ, ಇವಾಗ ಯಾರು ಕರೆಯೋಣ? ನಿಮ್ಗೆ ಯಾರಿಷ್ಟ? ಯಾರಿಷ್ಟ ನಿಮ್ಗೆ? ಪ್ರಾರ್ಥನಾ ನಿಮ್ಮ ಅವ್ರ ತಂಗಿ ಬೇಕಾ ನಿಮ್ಗೆ? ಯು ಮೀನ್ ಚಿಂತನಾ? ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ ಅವಾಗಲೇ ಅವರಾ? ಓಕೆ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಹಾಲುವನ್ನ. ಸೊ ಲೆಟ್ಸ್ ವೆಲ್ಕಮ್ ಚಿಂತನ ಆನ್ ಸ್ಟೇಜ್ ಪ್ಲೀಸ್. ಕೈ ಕೊಡಮ್ಮ. ನಂಗೆ ಕೈ ಕೊಟ್ಟ ಅಭ್ಯಾಸ ಇಲ್ವಾ? ಓಕೆ, ನಾವು ಬೇರೆ ಹೇಳೋಣ ಅಂತಿದ್ವಿ, ಬೇರೆ ಪ್ರಶ್ನೆ ಇರ್ಲಿ. ಜೊತೆಗೆ ಬೋನಸ್ ಆಗಿ ಇವರ ಇಡೀ ತಂಡ ಇಲ್ಲಿ ಬರ್ತಾ ಇದೆ. ಇಡೀ ತಂಡ ಬಂದ್ಬಿಟ್ರೆ ಸ್ಟೇಜ್ ಡಮಾರ್ ಅನ್ಬಿಡುತ್ತೆ. ಒಬ್ರು ಬಂದ್ರೆ ಸಾಕು ಡಮ 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 ಅನ್ನತ್ತೆ ಇವಾಗ ಸ್ಟೇಜ್. ಅದಿನ್ಯಾರು ಅಲ್ಲ, ವೇದ ಬ್ರಹ್ಮ ನಮ್ಮ ತಂದೆ ಬರ್ತಾ ಇದಾರೆ. ಜೋರಾದ ಚಪ್ಪಾಳೆ. ಅಬ್ಬಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಂದೆ ಯಾರು ಬರ್ತಾ ಇದಾರೆ ಚೂಡ? ಮುಂದೆ ನಮ್ಮ ಕ್ಯಾಮ್ರಾಮನ್ ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಹಿಮ್. ನಿಜವಾಗ್ಲೂ ನಮ್ಮ ಸೀರಿಯಲ್ ಅಲ್ಲಿ ನಿಮಗೆ ಸಮರ್ಥ ಆಗಿರ್ಬೋದು, ಪ್ರಾರ್ಥನಾ ಆಗಿರ್ಬೋದು, ಐಶು ಆಗಿರ್ಬೋದು, ಚಿಂತನ ಆಗಿರ್ಬೋದು, ನಾನಾಗಿರ್ಬೋದು, ಚೂಡನೆ ಇಲ್ಲ ಅಲ್ಲ ಸೀರಿಯಲ್, ಯಾರೇ ಆಗಿರ್ಬೋದು, ನಮ್ಮ ಎಲ್ಲರನ್ನು ಬಹಳ ಚೆನ್ನಾಗಿ, ನಿಜವಾಗ್ಲೂ ನಾವು ಯಾವ ತರ ಎದುರುಗಡೆ ನೋಡಕ್ಕಿದೀವೋ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ತೋರಿಸೋ. ಹಲೋ ಹಲೋ ಹಲೋ, ಪಲ್ಲವಿಲು ನಮ್ಮನ್ನೆಲ್ಲ ಸಖದಾಗಿ ತೋರಿಸಿದಾರೆ. ಅದರಲ್ಲೂ ಅವರೇನ ತೋರಿಸಿರೋದು? ಓಕೆ, ಅದರಲ್ಲಿ ಇದರಲ್ಲಿ ಎರಡರಲ್ಲೂ ನಮ್ಮನ್ನೆಲ್ಲರನ್ನು ಬಹಳ ಚೆನ್ನಾಗಿ ತೋರಿಸಿರೋಂತ ರವಿಕಿಶನ್ ಅವ್ರಿಗೆ ಜೋರಾದ ಚಪ್ಪಾಳೆ. ಇವರೆಲ್ಲರೂ ಬಂದಿದ್ದಾರೆ, ಇವ್ರ ಜೊತೆ ಮತ್ತೊಬ್ಬ ಗಣ್ಯ ವ್ಯಕ್ತಿ, ಬಹಳ ಫೇಮಸ್ ಆಗಿರೋಂತ, ಕರ್ನಾಟಕಕ್ಕೆ ವಿಶ್ವವಿಖ್ಯಾತಿ ಆಗಿರ್ತಕ್ಕಂಥ ಮತ್ತೊಬ್ಬರು ವ್ಯಕ್ತಿ ನಮ್ಮ ಜೊತೆ ಸೇರ್ಕೋತಾರೆ. ಸೊ ಲೆಟ್ಸ್ ವೆಲ್ಕಮ್ ನಿರಂಜನ್ ಆನ್ ಸ್ಟೇಜ್ ಪ್ಲೀಸ್. ನಿರಂಜನ್ ಬನ್ನಿ ಬನ್ನಿ ಬನ್ನಿ. ಇವಾಗ ಯಾರ್ಯಾರು ಉಗಿಬೇಕೋ, ಉಪ್ಪು ಕರ ಹಾಕ್ಬೇಕೋ ಎಲ್ಲ ಮಾಡ್ಬೋದು. ನಾನು ಇರ್ತೀನಿ. ಕ್ವೆಶ್ಚನ್ ಕೇಳ್ಬೋದು? ಓಕೆ, ಇವಾಗ ನಾನು ಅಲ್ಲಿ ಹೋದ್ರೇನೆ ಸರಿ ನಮ್ಗೆ, ಇಲ್ಲಿ ವಾಸ್ತು ಶತ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲೇ ಬರ್ತಾ ಇದ್ದಾನೆ, ಒಂದ್ ನಾಲ್ಕು ಹಾಕ್ಬೋದು. ನಿಮ್ಮ ಮೊದಲ ಪ್ರಶ್ನೆ ಯಾರಿಗೆ? ಓಕೆ, ಊಟ ಪಾಸ್ ಮಾಡಮ್ಮ. ಎಸ್, ಮೊದಲ ಪ್ರಶ್ನೆ ನಿಮಗೇನೆ.
ಎಲ್ಲರಿಗೂ ಗಂಡು ಹೆಣ್ಣು ಹುಡುಕು ನೀವು ನಿಮ್ ತಂಗಿಗೆ ಯಾಕೆ ಗಂಡು ಹುಡುಕಿಲ್ಲ ಹಂಗೆ ಹೋಗಿರಿ ಮಕ್ಕ ತುಂಬಾ ಹೋಗಿರಿ ಒಂದ್ ನಿಮಿಷ ಮೇಡಮ್ ನಿಮ್ ಕ್ವಶನ್ ಅರ್ಥ ಆಗ್ಲಿಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ವಾ ನಿರಂಜನ್ ಎಲ್ಲರಿಗೂ ಗಂಡು ಹುಡುಕ್ತೀನಿ ನಮ್ಮ ತಂಗಿಗೆ ಯಾಕೆ ಗಂಡು ಹುಡುಕಾಗ್ತಲ್ಲ ಇಲ್ಲ ಅದೇನಂತಾರೆ ಗೊತ್ತಾ ಕಾದ್ರೆ ಫಲ ಜಾಸ್ತಿ ಅಂತಾರೆ ನೀವು ಆಸೆ ತೋರಿಸಿ ಮೋಸ ಮಾಡ್ತಿದ್ದೀರಲ್ಲ ನಿಮ್ ತಂಗಿಗೆ ಸರಿನಾ ಇಲ್ಲ ಹಾಗಲ್ಲಮ್ಮ ಇವಾಗ ಏನು ಅಂತಂದ್ರೆ ಓಕೆ ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ ಕ್ಯಾಮ್ರಾ ಚೆನ್ನಾಗಿ ಕಾಣ್ತೀನಿ ಅವ್ರಿಗೆ ಭಯ ಎಲ್ಲಿ ನೀವು ಹೊಡೆದ್ಬಿಡ್ತೀರೋ ಹಂಗಲ್ಲ ನನ್ನ ತಂಗಿ ಮದುವೆ ಯಾಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಇದುವರೆಗೂ ಯಾರು ನೋಡದೇ ಇರೋ ಅಂತ ಕಂಡರಿಯದ ಕೇಳರಿಯದಂತ ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು ಅಂತ ಇನಿ ಎಷ್ಟು ಜನಕ್ಕೆ ಟೋಪಿ ಹಾಕಿ ನಾನು ಕಮಿಷನ್ ತಗೋತೀನೋ ಅದೇ ದುಡ್ಡಲ್ಲಿ ನನ್ನ ತಂಗಿ ಮದುವೆ ಮಾಡ್ಬೇಕು ಹಾಗಾಗಿ ಅದು ದುಡ್ಡು ಸಂಗ್ರಹಣೆ ಆಗ್ತದೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಆದಷ್ಟು ಬೇಗ ಆಗುತ್ತೆ ನೋಡಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋಕ್ಕಿದ್ರೆ ಮಾಡ್ಬೋದು ಇಲ್ಲಿ ನಮ್ಮ ತಂದೆ ಇದ್ದಾರೆ ಇವತ್ತೇನಾದರೂ ಸಮರ್ಥ ಪ್ರಾರ್ಥನೆ ಲತ್ತೆ ಹೊಡೆದ್ರೆ ಅವರೇ ಕಾರಣ ಯಾಕೆಂದರೆ ಜಾತ್ಕನ್ ಅದ್ಲಿ ಬದ್ಲು ಮಾಡ್ರೆ ಅವರೇ ಅವರು ಹಾಗೆ ಮತ್ತೊಬ್ಬರು ನಮ್ಮ ಕ್ಯಾಮ್ರಾಮನ್ ಕೂಡ ಇದ್ದಾರೆ ಈ ಕಡೆ ನಾನು ಲೈಟಾಗಿ ಇಷ್ಟಪಡ್ತಾರಂಥ ಹುಡುಗಿ ಅಂದರೆ ಸೀರಿಯಲಲ್ಲಿ ಪೂಜಾ ಕೂಡ ಇದ್ದಾರೆ ಹೇಳಿ ನಿಮ್ಮ ಪ್ರಶ್ನೆ ಯಾರಿಗೆ ನಿಮ್ಮ ತಂದೆಗೆ ಕೇಳ್ತಾ ಇರೋದು ನಮ್ಮ ತಂದೆಗೆ ಅಪ್ಪ ಡ್ಯಾಡಿ ಕಮಿಷನ್ ಆಸೆಗೋಸ್ಕರ ಈ ಸುಳ್ಳು ಜಾತಕ ಬರೆದು ಅವರಿಬ್ರು ಸಂಬಂಧನೇ ಇಷ್ಟ ಇಲ್ದಿದ್ ಮದ್ವೆ ಮಾಡ್ಸೋ ಸರಿನಾ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವತಾಯ ನಮಃ ಎಲ್ಲ ನೆರೆದಿರುವ ಪ್ರೇಕ್ಷಕ ಜನರಿಗೆ ಮೊದಲಿಗೆ ವಂದನೆ ಕಮಿಷನ್ ಆಸೆಗೆ ಜಾತಕ ಬದಲಾಯಿಸೋದು ಸರಿನಾ ಅಥವಾ ಅದನ್ನು ಒಪ್ಸೋದು ಸರಿನಾ ಅಂತ ಪ್ರಶ್ನೆ ಕೇಳಿದ್ದಾರೆ ಉದರ ನಿಮಿತ್ತಂ ಬಹುಕೃತೈವೇಶಂ ಮಕ್ಕಳು ಅದನ್ನು ಮಾಡೋಕ್ಕೆ ಹೇಳ್ತಾರೆ ನಾನು ಮನಸಾರೆ ಒಪ್ಪಿ ಮಾಡಿದ್ದಲ್ಲ ಆದ್ದರಿಂದ ಜೀವನ ನಡಿಬೇಕಾದ್ರೆ ಎಲ್ಲರೂ ಒಟ್ಟಾಗಿರಬೇಕಾದ್ರೆ ಈ ಥರದ ಪ್ರಸಂಗಗಳು ಜೀವನದಲ್ಲಿ ಬರ್ತವೆ ಆ ಥರ ನಾನು ನಡ್ಕೊಂಡಿದ್ದೀನಿ ಸಾರಿ ಮಾ ನಮ್ಮ ತಂದೆದೇನು ತಪ್ಪಿಲ್ಲ ನಂದೇ ತಪ್ಪು ನಮ್ಮ ತಂದೆ ಒಂಥರ ಕೊಲೆ ಬಸವ ನಾನು ಹೇಳಿದ್ದೆ ಹ್ಞೂ ಅಂತಾರೆ ಹಾಗಾಗಿ ಅವ್ರು ಆ ಥರ ತಪ್ಪಿನ ಮಾಡಿದರೆ ಓಕೆ ಮುಂದಿನ ಪ್ರಶ್ನೆ ಯಾರಿಗೆ ಯಾರು ಕೇಳ್ತೀರಾ ನೀವೇನಾ ಸಂತೋಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ಯಾರಿಗೆ ಓಕೆ ನಿಮ್ಮ ಪ್ರಶ್ನೆ ನನಗೆ ಕೇಳಿಮ್ಮ ಒಂದು ನಿಮಿಷ ಅಲ್ಲಿ ನಿಂತ್ಕೊಂಡ್ಬಿಡ್ತೀನಿ ಪ್ರಶ್ನೆ ಕೇಳಿದಾಗ ಮಾತ್ರ ಉತ್ತರ ನಾವು ಒಬಿಡಿಯಂಟ್ ಕೊಡೋಣ ಕೇಳಿಮ್ಮ ನಿಮ್ಮ ತಂದೆ ಜೊತೆ ಸೇರ್ಕೊಂಡು ಕಮಿಷನ್ ತಗೊಳ್ಳೋ ತಪ್ಪಲ್ಲ ಸರ್ ನೀವು ಈ ಬೇರೆ ಕಡೆ ಎಲ್ಲರೂ ಸಂಪಾದನೆ ಮಾಡ್ಬೋದಲ್ಲ ನಿಮ್ಮ ಪ್ರಶ್ನೆಗೆ ನಾನು ಸಂಸ್ಕೃತದಲ್ಲಿ ಉತ್ತರ ಕೊಡ್ತೀನಿ ಓಂ ಸ್ವಾಹ ನೋಡಿ ಮನುಷ್ಯ ಬೆಳಿಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಂಡ್ ಮೊಲನ ತಿಂದೆ ಹಾವು ಬದುಕೋದು ಹಾವನ್ನ ತಿಂದೆ ಹದ್ದು ಬದುಕೋದು ಸೊ ಸರ್ವೈವಲ್ ಆಫ್ ದ ಫಿಟ್ನೆಸ್ ಅಂತ ಇಲ್ಲಿ ಯಾರು ಒಬ್ಬರನ್ನ ಕೆಳಗೆ ಮೇಲೆ ಅನ್ನೋದಿಲ್ಲ ಹಾನಿ ಆಗುತ್ತೋ ಬಿಡುತ್ತೋ ನಾವು ಚೆನ್ನಾಗಿದ್ರೆ ಸಾಕು ಅಂತ ಯಾಕೆಂದ್ರೆ ನಮ್ದು ನೀವು ಸೀರಿಯಲ್ ಅಲ್ಲಿ ನೋಡಿರ್ಬೋದು ಕಡು ಬಡತನ ನನಗೆ ದೊಡ್ಡ ಆಸೆ ಏನು ಅಂದ್ರೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ನಮಗೆ ಒಬ್ಬ ಇರೋದು ಒಬ್ಳು ಅಕ್ಕ ಅವಳ ಮದುವೆ ನಾವು ವಿಜೃಂಭಣೆಯನ್ನು ಮಾಡಬೇಕು ಅನ್ನೋ ಆಸೆಯಿಂದ ಬೇರೆಯವ್ರಿಗೆ ಮದುವೆ ಲತ್ತೆ ಹೊಡೆದ್ರೂ ಪರವಾಗಿಲ್ಲ ನಮ್ಮ ಅಕ್ಕನ ಮದುವೆ ಚೆನ್ನಾಗಾಗಬೇಕು ಅನ್ನೋ ಸ್ವಾರ್ಥದಿಂದ ನಾನು ಮಾಡ್ತೇನೆ ನೀವು ಬೇರೆ ಕಡೆ ದುಡ್ಡು ಸಂಪಾದನೆ ಮಾಡ್ಬೋದಲ್ಲ ಇದೇ ಆಗ್ಬೇಕು ಅನ್ನೋದೇನು ಈಸಿ ಅಲ್ವಾ ಮೇಡಮ್ ಸುಮ್ಮನೆ ಅವ್ರನ್ನ ಇವ್ರನ್ನ ಒಟ್ಟಿಗೆ ತಂದಿಟ್ಬಿಟ್ರೆ ನಮ್ಗೆ ಕಮಿಷನ್ ಬರುತ್ತೆ ಬೇರೆ ಕಡೆ ದಿನ ಎಲ್ಲ ಕೆಲಸ ಮಾಡ್ಬೇಕು ಯಾರು ಮಾಡ್ತಾರೆ ಮೇಡಮ್ ಸಾಕಾಗಲ್ಲ ಮೇಡಮ್ ಓಕೆನಾ ಮೇಡಮ್ ಅಷ್ಟೇ ನೀವು ಜಾಸ್ತಿ ಕೇಳಿದ್ರೆ ಗೊತ್ತಲ್ಲ ಸೆಕ್ಯೂರಿಟಿ ಓಕೆ ಎಸ್ ನಿಮ್ಮ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನಿಮ್ಮ ಹೆಸರು ಮೇಡಮ್ ಅವಾಗಲೇ ಏನೋ ಹೇಳ್ತೀನಿ ಮರ್ತೋಬಿಟ್ಟೆ ಪ್ರತಿಮಾ ಕೇಳಿಮಾ ಯಾರಿಗೆ ನಿಮ್ಮ ಪ್ರಶ್ನೆ ನಿರಂಜನ್ ತಂದೆ ಅಂದ್ರೆ ಆಂಜನೇಯ ತಂದೆ ಅವರು ಒಂಥರ ಭೀಮಾ ಇದ್ದಂಗೆ ಇದಾರೆ ಕೇಳಿಮಾ ಈಗ ಎಲ್ಲಾ ತಂದೆ ತಾಯಿಗೂ ಅವ್ರವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಹಾಗೆಲ್ಲ ಆಗ್ಬೇಕು ಅಂತ ಇಷ್ಟಪಡ್ತಾರೆ ನೀವ್ ನೋಡಿದ್ರೆ ನಿಮ್ ಮಗಂಗೆ ಸೋಮಾರಿ ತರ ಬ್ರೋಕರ್ ಕೆಲಸ ಕೊಡ್ಸಿದ್ದೀರಲ್ಲ ಯಾಕೆ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಆದ್ರೆ ಅವನು ಕಮಿಷನ್ ಆಸೆಗೆ ಇದೇ ಕೆಲಸ ಮಾಡ್ತೀನಪ್ಪ ಅಂತ ಹೇಳಿದ್ದ ಆದ್ರಿಂದ ಅದೇ ಕೆಲಸದಲ್ಲಿ ಬಿಟ್ಟಿದ್ದೀನಿ ಮುಂಚೆ ಇವ್ರು ಹೇಳಿದ್ರು ಎಲ್ಲರಿಗೂ ಟೋಪಿ ಹಾಕಿ ಮಾಡ್ತೀವಿ ಅಂತ ಕಣ್ಣೆದ್ರಿಗೆ ಮಗ ಮೋಸ ಮಾಡತ್ತ ನೋಡಕ್ ಆಗುತ್ತ ನಿಮ್ಗೆ ನನಗೆ ಗೊತ್ತು ಮಗ ಏನ್ ಮಾಡ್ತಾ ಇದ್ದಾನೆ ಅಂತ ತಪ್ಪಲ್ವಾ ಅದಲ್ಲ ತಪ್ಪು ಆದ್ರೆ ಅವ್ನು ತಿದ್ದೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಲ್ಲ ನೋಡ್ತಾ ಇದ್ದೀರಿ ನೀವು ಈ ಸೀರಿಯಲ್ ಮುಗಿಯೋದ್ರೊಳಗ ಅದಾಗುತ್ತಾ ಖಂಡಿತ ಆಗುತ್ತೆ ನೋಡಿ ಮಾ ಯೋಚನೆ ಮಾಡಿ ಬಾಳ್ ಕೊಡ್ತೀನಿ ನಂಗಿದ್ರೆ ನನ್ಗೆಲ್ಲ ಯಾರಿಗಾದ್ರು ಅಷ್ಟೊಳಗೆ ಅದಾಗ್ಬೋದು ಇಲ್ಲೊಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಈ ಪ್ರಶ್ನೆನ ನಾನು ನಮ್ಮ ತಂದೆಯವರೆಲ್ಲ ಕೇಳ್ತಾ ಇದೀನಿ ಅಪ್ಪ ಈ ಕೆಲಸ ನಾನು ಮಾಡ್ಬೇಕಾ ಮಾಡಬಾರ್ದ ಖಂಡಿತ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಇನ್ನೊಬ್ರು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ರವಿಕೃಷ್ಣನ್ಗೆ
ನನ್ನ ಪ್ರಶ್ನೆ ಸರ್, ಕ್ಯಾಮ್ರಾಲಿ ಅಷ್ಟೊಂದು ಎಲ್ಲಾರ್ದು ಸೆರೆ ಹಿಡಿತಾ ಇರ್ತೀರಾ, ನಿಮ್ಗೆ ಅಷ್ಟೊಂದು ಜನ ರೀಟೇಕ್ಗಳನ್ನ ತಗೊಂಡ್ರೆ ಬೇಜಾರಾಗಲ್ವಾ ಅಂತ. ಕ್ಯಾರೆಕ್ಟರ್ ನಿಮಗೆ ತೋರಿಸ್ಬೇಕು ಅಂದ್ರೆ ಮಾಡ್ಲೇಬೇಕಲ್ಲ, ಜನಕ್ಕೆ ರೀಚ್ ಮಾಡ್ಬೇಕು ಅಂದ್ರೆ ನಾವು ಶೂಟ್ ಮಾಡ್ಲೇಬೇಕು. ಓಕೆ, ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಯಾರು? ಫೇವರೇಟ್ ಬಂದು ನನ್ನ ಲೊಕೇಶನ್ ಫಸ್ಟ್. ಡೈರೆಕ್ಟರ್ ಏನ್ ಚಾಯ್ಸ್ ಮಾಡ್ತಾರೆ ಲೊಕೇಶನ್. ಓಕೆ, ನೆಕ್ಸ್ಟ್ ಬಂದು ಆರ್ಟಿಸ್ಟ್. ಆರ್ಟಿಸ್ಟ್ ಅದೇ ಸರ್, ಆರ್ಟಿಸ್ಟ್ ಅಲ್ಲಿ ಯಾರು ನಿಮಗೆ ಯಾರು ತುಂಬಾ ಇಷ್ಟ? ಎಲ್ಲರೂ ಇಲ್ಲ, ಅದ್ರಲ್ಲಿ ಒಬ್ಬರ ಹೆಸರು ಹೇಳ್ಬೇಕು ಅಂದ್ರೆ ಯಾರು? ಪ್ರತಿಯೊಬ್ಬ ಆರ್ಟಿಸ್ಟ್. ಇಲ್ಲ ಸರ್, ಒಬ್ಬರ ಹೆಸರು ಹೇಳ್ಲೇಬೇಕು. ಸೂಪರ್ ಎಕ್ಸ್ಪ್ರೆಷನ್ ಕೊಡೋರು ಯಾರು? ಇಲ್ಲ, ಎಲ್ಲ ಆರ್ಟಿಸ್ಟ್. ಇಲ್ಲ ಸರ್, ಒಬ್ಬರ ಹೆಸರು ಹೇಳ್ಲೇಬೇಕು. ಎಲ್ಲದು ಎಲ್ಲದಕ್ಕೂ ಮುಖ್ಯ ಆಗುತ್ತೆ. ಓಕೆ, ಇವ್ರನ್ನ ಆಮೇಲೆ ವಿಚಾರಿಸ್ಕೋತೀವಿ ನಾವು, ಅದು ಪರವಾಗಿಲ್ಲ. ಕಡೆಯದಾಗಿ ನಮ್ಮ ತಂದೆಯನ್ನು ಹಾಗೂ ಒಂದು ಸ್ವಲ್ಪ ಡೈರೆಕ್ಟರ್ ಪರ್ಮಿಷನ್ ಮೇಲೆ ಹೇಳ್ತೀನಿ ಸರ್, ಮುಂದೆ ಇರೋ ಸೀಕ್ರೆಟ್ ಇವಾಗಲೇ ರಿವೀಲ್ ಮಾಡ್ಬೋದಾ? ಅಲ್ಲಿ ಸ್ಟೇಜ್ ಮೇಲೆ ಇನ್ನೊಬ್ರು ನಿಂತಿದ್ದಾರೆ, ಅವ್ರು ಯಾರಿಗೆ ಏನಾಗಬೇಕು ಅಂತ ರಿವೀಲ್ ಮಾಡ್ಬೋದಾ? ಮಾಡ್ಬೋದಾ? ಓಕೆ, ಅವಾಗಿಂದ ಕೇಳ್ತಾ ಇರ ನನ್ನ ತಿದ್ದಕ್ಕೆ ಯಾರು ಬರ್ತಾರೆ, ಕಮಿಷನ್ ತಗೋತೀರಾ ಅಂತಲ್ಲ. ನನ್ನ ತಿದ್ದೋದಕ್ಕೆ ನಮ್ಮ ಆಕೆ ನಿಂತಿದ್ದಾರೆ. ಪ್ರಾರ್ಥನಾಳ ತಂಗಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತು? ಅವ್ರ ತಂಗಿಗೆ ಗಂಡು ಹುಡುಕ್ತಾ ಹುಡುಕ್ತಾ ಮುಂದೆ ಏನಾಗತ್ತೆ ಅಂತಂದ್ರೆ ಕುರಿ ಹಳ್ಳಕ್ಕೆ ಬೀಳತ್ತೆ, ಗೊತ್ತಾಗಿರಬಹುದು. ಸೊ ಈಗ ಚಿಂತನೆ, ಯಾರು ಏನ್ ಪ್ರಶ್ನೆ ಕೇಳ್ತೀರಾ ನನ್ ಬಗ್ಗೆ? ಚಿಂತನೆ ಅವ್ರೆ, ಅಂಜನ್ ಅಂದ್ರೆ ಇಷ್ಟನಾ? ನಾಚ್ಕೋಬೇಡಿ, ಕರೆಕ್ಟ್ ಆಗಿ ಹೇಳ್ಬೇಕು, ನಿಜನೇ ಹೇಳ್ಬೇಕು. ನಿಜವಾಗ್ಲೂ ಇಷ್ಟ ಇಲ್ಲ. ಅಲ್ಲ, ಸೀರಿಯಲ್ ಅಲ್ಲಿ ಇಷ್ಟ ಇರೋದಿಲ್ಲ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅದು ಬಿಡಿ ಗೊತ್ತಾಗುತ್ತೆ. ಆದ್ರೂ ಮತ್ತೊಂದು ಸಲ, ಮಗದೊಂದು ಸಲ ಸ್ಟೇಜ್ ಮೇಲಿರೋ ಎಲ್ಲ ವ್ಯಕ್ತಿಗಳಿಗೂ ಜೋರಾದ ಚಪ್ಪಳೆಯನ್ನು ಕೊಡುತ್ತಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮಿಲನ 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 ಮಿಲನ. ಚೂಡ, ಅವಾಗಿಂದ ನೋಡ್ತಾ ಏನಕ್ಕೆ ಏನು ಮಾತಾಡ್ತಲ್ಲ, ಎಲ್ಲ ಎಷ್ಟು ಅಂತ ನಾನು ಒಬ್ಬನೇ ಕಾರ್ಯಕ್ರಮದ ನಿರ್ವಹಣೆ ಒಪ್ಪಿಸ್ಕೋಬೇಕಿವಾಗ. ನನ್ಗೆ ಇಷ್ಟ ಆಗ್ತಾ ಇಲ್ಲ. ಏನ್ ಇಷ್ಟ ಆಗ್ತಲ್ಲ ನಿಮ್ಗೆ? ಮಾತು ಇಷ್ಟ ಆಗ್ತಲ್ಲ. ನನ್ ಮಾತು ಇಷ್ಟ ಆಗ್ತಲ್ಲ, ನನಗೆ ನೀ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ. ಪ್ರೀತಿ ಕೋಪದಿಂದ ನಾನು ಸ್ಟಾರ್ಟ್ ಆಗಲ್ಲ ಫಸ್ಟ್. ಇವಾಗ ತಾನೇ ಯಾವ್ದೋ ಹುಡುಗಿನ ತೋರಿಸಿ ಅವಳನ್ನ ಇಷ್ಟಪಡ್ತೀನಿ, ಅವಳನ್ನ ಮದ್ವೆ ಆಗ್ತೀನಿ ಅಂತ ದೊಡ್ಡ ದೊಡ್ಡ ಭಾಷಣ ಹೊಡೆದೆ. ಅದು ಸೀರಿಯಲ್ ಅಲ್ಲಿ, ನಿಜ ಜೀವನದಲ್ಲಿ ನನಗೆ ನೀನ್ ಇಷ್ಟ? ಕಾಲಲ್ಲಿ ಏನ್ ಹಾಕೊಂಡಿದ್ದೀನಿ ಗೊತ್ತಾ? ನಾನ್ ಕಾಲಲ್ಲಿ ಏನ್ ಹಾಕೊಂಡಿದ್ದೀನಿ ಗೊತ್ತಾ? ಅಲ್ಲ, ಇಬ್ರು ಅಲ್ಲಿ ಹಾಕಿರೋಮ್ಮ, ಓಲೆ ಬಿಡಮ್ಮ. ಇಲ್ಲ, ನಾನು ನನ್ನ ನೆಕ್ಸ್ಟ್ ಯಾರನ್ನ ನೋಡಿ ನನ್ನನ್ನ ಇನ್ನು ದೊಡ್ಡ ದೊಡ್ಡ ಸೀರಿಯಲ್ಗೆ ಯಾರನ್ನ ಆಪರ್ಚುನಿಟಿ ಕೊಡ್ಲಿ ಅಂತ ಈ ತರ ಓವರ್ ಆಕ್ಟಿಂಗ್ ಮಾಡ್ತಾ ಇದೆ. ಸಾಕು, ಏನಾಯ್ತು? ನಿಂಗೆ ಯಾರು ಆಪರ್ಚುನಿಟಿ ಕೊಡಲ್ಲ, ನಿನ್ ಜೊತೆ ನಾನು ಆಂಕರಿಂಗ್ ಮಾಡಕ್ಕೆ ಇಷ್ಟನೂ ಪಡಲ್ಲ. ನನಗೂ ಅದೇ ಬೇಕಾಗಿತ್ತು. ಒಳಗೋಗು, ಎಲ್ಲಿದ್ರು ಏನು ಮಾತಾಡ್ತಿಲ್ಲ, ಏನಿಲ್ಲ, ಸುಮ್ಮನೆ ಮಾತಾಡ್ಕೊಂತಿದ. ಓಕೆ, ಆಸ್ ಆಲ್ವೇಸ್ ಆಸ್ ಯು ಪ್ರಿಡಿಕ್ಟೆಡ್, ಪರಿವಾರ ಅವಾರ್ಡ್ಸ್ ಅಲ್ಲಿ ಒಬ್ರು ಹೋದ್ರು, ಎಷ್ಟು ಜನ ಬಂದ್ರು, ಆಮೇಲೆ ಇಬ್ರು ಬಂದ್ರು, ಇವಾಗ ಇವ್ರು ಹೋದ್ಮೇಲೆ ಯಾರು ಬರ್ತಾರೆ? ಯಾರು ಬರಲ್ಲ, ನಾನು ಒಬ್ಬನೇ. ಓಕೆ, ಈಗ ನೀವೆಲ್ಲ ಅವಾಗ್ಲಿಂದ ಈ ವ್ಯಕ್ತಿಯನ್ನ ಕೇಳ್ತಾ ಇದ್ದೀರಾ, ಇವ್ರನ್ನ ನೋಡ್ಬೇಕು, ಇವ್ರ ಹತ್ರ ಮಾತಾಡ್ಬೇಕು ಅಂತ. ಸೊ ಕ್ಲೂ ಕೊಡ್ತೀನಿ, ಇವ್ರಿಗೆ ಗಡ್ಡ ಇದೆ. ಇವರು ಗಂಡಸರು, ಗಂಡಸರಿಗೆ ಗಡ್ಡ ಬೆಳೆಯೋದು ಅಂತೀರಾ? ಇರ್ಲಿ, ಗುಂಗುರು ಕೂದ್ಲಿದೆ. ಯಾರು? ಅಷ್ಟು ನೋಡಿದ್ದೀರಾ ನೀವೆಲ್ಲ ಅವ್ರನ್ನ? ಇರ್ಲಿ, ಅವ್ರ ಹತ್ರ ಮಾತಾಡಕ್ ಇಷ್ಟಪಡ್ತೀರಾ, ಡ್ಯಾನ್ಸ್ ನೋಡಕ್ ಇಷ್ಟಪಡ್ತೀರಾ? ಡ್ಯಾನ್ಸ್ ನೋಡಕ್ ಇಷ್ಟಪಡ್ತೀರಾ? ಮತ್ತೊಂದು ಅವಕಾಶ, ಅವ್ರ ಜೊತೆ ಯಾರನ್ನ ಒಬ್ರು ಕೂಡ ಡ್ಯಾನ್ಸ್ ಮಾಡ್ಬೋದು. ಯಾರು ಡ್ಯಾನ್ಸ್ ಮಾಡಕ್ ಇಷ್ಟಪಡ್ತೀರಾ? ನೀವು ಮಾಡಕ್ ಇಷ್ಟಪಡ್ತೀರಾ? ಅಲ್ಲೇ ಕೂತ್ಕೊಳ್ಳಿ. ಅಲ್ಲ ಅಂದ್ರೆ ಅವ್ರದ್ದು ಆದ್ಮೇಲೆ ತಿರ್ಗಿ ಕರಿತೀವಿ. ಹಾಗೆ ಮತ್ತೊಂದು ಅವಕಾಶ ಇದೆ, ಚೂಡ ಇವಾಗಲೇ ಆಚೆ ಹೋಗಾಗಿದೆ, ಅವರ ಸ್ಥಾನಕ್ಕೆ ನನ್ನ ಜೊತೆ ನಿಂತು ಆಂಕರಿಂಗ್ ಮಾಡೋದಕ್ಕೆ ಯಾರು ಇಷ್ಟಪಡ್ತೀರಾ? ಮೇಡಮ್ ನೀವು ಬನ್ನಿ ಸ್ಟೇಜ್ ಮೇಲೆ. ನೀವು ಹಣೆ ಕೆರ್ಕೊಂಡಿದ್ದಾ? ಇಲ್ಲಿ ಬ್ಯಾಕ್ ಸ್ಟೇಜ್ ಬನ್ನಿ, ಬಹಳಷ್ಟು ಮಾತಾಡೋಣ. ಇಲ್ಲಿ ನಿಮ್ಗೆ ಸಂಕೋಚ ಆಗ್ತಾ ಇದೆ, ಇನ್ನು ಮುಜುಗರ ಆಗ್ತಾ ಇದೆ. ಸೊ ಯಾರ್ಯಾರು ಬ್ಯಾಕ್ ಸ್ಟೇಜ್ ಬರ್ತೀರೋ ದಯವಿಟ್ಟು ನಿಮ್ಮ ಜಾತಕಗಳನ್ನ ತಗೊಂಬನ್ನಿ. ಈಗ ಮುಂದೆ ನೀವೆಲ್ಲರೂ ಇಷ್ಟಪಟ್ಟಿದ್ದಂಥ, ನೀವೆಲ್ಲರೂ ಬಹಳ ಬೇಕು ಅಂತಾರಂಥ ಸಮತ್ ಆನ್ ಸ್ಟೇಜ್ ಪ್ಲೀಸ್, ಜೋರಾದ ಚಪ್ಪಾಳೆಯೊಂದಿಗೆ. वो हसीना वो नीलम परी कर गई कैसी जादूगरी, नींद ना को से छीन दी है दिल में बेचैनियां है भरी. वो हसीना वो नीलम परी कर गई कैसी जादूगरी,
नींद ना को से छीन ली है दिल में बेचैनियां है भरी मैं बेचारा हूँ आवारा बोलो समझा हूँ मैं ये अब किस किस को दिल में तेरे दर्द किसको మీనాక్షి కమ 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 కమలాక్షి పట 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 పంచరంగి బారే ఐతలకడి బారే హే జల 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 జాక్షి మిన 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 మీనాక్షి కమ 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 కమలాక్షి పట 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 పంచరంగి బారే ఐతలకడి బారే లక్నా తుమ్మ వాయవు తుమ్మ ఉట హచ్చుమ్మ కట్టిగో కట్టిగో హర్రన్ కట్టుమ్మ హడ్న హచ్చుమ్మ Yaulu to suma yama yama bula tuma nala tuma muda tuma ay talakadi hey ay talakadi jala 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 jakshi mina 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 mihinakshi kama 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 kamalakshi pata 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 pancharangi pare ay talakadi pare hey ay talakadi ay talakadi ay talakadi ay talakadi ಐತರ ಲಕಡೆ ಪಕಡೆ ಜುಮ್ಮಾ ಎಲ್ಲರಿಗೂ ಇಷ್ಟ ಆಯ್ತಾ ಸಮರ್ಥ್ ಸಮ ಸಮರ್ಥ್ ಅಂತಾರಲ್ಲ ಅವಾಗಿದೆ ನೋಡಿ ಕಡೆದಾಗಿ ಸಮರ್ಥ್ ಬಂದಿದ್ದಾರೆ ಸೊ ಇವಾಗ ಸಮರ್ಥ್ ಜೊತೆನೆ ಮಾತಾಡೋದಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ ಸಮರ್ಥ್ ಜೊತೆನೆ ಮಾತುಕತೆ ಇರುತ್ತೆ ಸೊ ಸಮರ್ಥ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್ ಒನ್ಸ್ ಅಗೈನ್ ನಮ್ಮ ಸಮರ್ಥ ಎಷ್ಟು ಸಮರ್ಥ ಅಸಮರ್ಥ ಅನ್ನೋದನ್ನ ನೀವಿವಾಗ ತೀರ್ಮಾನ ಮಾಡ್ಬೇಕಾಗತ್ತೆ ನೀನ್ ಅದಕ್ಕೆ ಸಿದ್ಧನಾ ರೆಡಿ ಓಕೆ ನೀನ್ ರೆಡಿ ಆಗಿದ್ರೆ ನಾವು ರೆಡಿ ಕ್ವಶನ್ ಕೆಳಗೆ ನೀವು ರೆಡಿ ಆಗಿರಿ ಸಮರ್ಥನ ಯಾರು ಕೇಳ್ತೀರಾ ಪ್ರಶ್ನೆ ನೀವು ಕೇಳ್ತೀರಾ ಓಕೆ ಸಮರ್ಥಿಗೆ ಜಾಸ್ತಿ ಅವಕಾಶಗಳಿರುತ್ತೆ ಎಲ್ಲರೂ ಪ್ರಶ್ನೆಗಳನ್ನ ಕೇಳ ಐಶ್ವರ್ಯನ್ನ ಆಫೀಸಿಗೆ ಸೇರಿಸ್ಕೊಂಡಿದ್ದೀರಲ್ಲ ನಿಮ್ಮ ಅಪ್ಪನ ಪರ್ಮಿಷನ್ ಇಲ್ದಲೆ ಹೆಂಗ್ ಸೇರಿಸ್ಕೊಂಡ್ರಿ ಅದು ನನ್ನ ಆಫೀಸ್ ಅಲ್ವಾ ಅವ್ರದೇ ಅಲ್ವಾ ಫಸ್ಟ್ ಅವ್ರು ಶುರು ಮಾಡಿರೋದಾಗಿರ್ಬೋದು ಆದ್ರೆ ನಾನು ನೋಡ್ಕೊಂತಿದ್ದೀನಲ್ಲ ಯಾಕಂದ್ರೆ ನಿಮ್ಮ ಅಪ್ಪ ಬಂದ್ರೆ ಏನ್ ಹೇಳ್ತೀರಾ ಅವ್ರು ಬಂದಾಗ ನೋಡ್ಕೊಳ್ಳೋಣ ಬಿಡಿ ಅಲ್ಲಿ ತನಕ ಮೇಂಟೈನ್ ಮಾಡ್ತೀರಾ ಮುಂದಿನ ನಿಮ್ಮ ಪ್ರಕಾರ ಮೇಂಟೈನ್ ಮಾಡ್ಕೊಂಡಿರೋದು ಅಂದ್ರೆ ಏನು ಚೆನ್ನಾಗಿ ಕೇಳಿದ್ರಿ ಹೂವ ಮುಡ್ಕೊಂಡು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡಿರ್ತೀರಾ ಅಂದ್ರಲ್ಲ ಅಲ್ಲ ಅವ್ರು ಬಿಟ್ರೆ ಎಲ್ಲರೂ ಮೇಂಟೈನ್ ಮಾಡ್ತಾರೆ ಡೈರೆಕ್ಟರ್ ಬಿಡ್ತಾ ಇಲ್ಲ ಅದು ಇರೋ ವಿಚಾರ ಸಮರ್ಥಿಗೆ ಒಳ್ಳೆ ಪ್ರಶ್ನೆಯನ್ನ ಕೇಳೋಂತ ಹುಡುಗಿಗೆ ಖಂಡಿತವಾಗ್ಲೂ ಮೂಸಂಬಿ ಬಾಳೆಯನ್ನ ಬಿಟ್ಟು ನಿಜವಾಗ್ಲೂ ಸ್ಟೇಜ್ ಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಸೊ ಏನು ಅಂತ ಇನ್ನೊಂದು ಸ್ವಲ್ಪ ಆದ್ಮೇಲೆ ಹೇಳ್ತೀನಿ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಯಾರಿಗೆ ಇರೋದೇ ಅವನಪ್ಪ ಕೇಳಿ ನನ್ನ ಹೆಸರು ಶ್ರುತಿ ನನ್ನ ಹೆಸರು ಪ್ರಶಾಂತ್ ನೀವು ಐಶ್ವರ್ಯ ಸಿಗಲ್ಲ ಅಂತ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಪ್ರಾರ್ಥನಾ ಒಪ್ಕೊಂಡಿದ್ರಲ್ಲ ಮತ್ತೆ ಐಶ್ವರ್ಯ ಹಿಂದೆ ಯಾಕೆ ಹೋಗ್ತಾ ಇದ್ರಿ ಸಮರ್ಥ್ ಹೇಗೆ ಅಂದ್ರೆ ಒಂಥರ ನೀವು ನೋಡ್ತಿದ್ರ ಆಲ್ರೆಡಿ ನೀವು ಕ್ಯಾರೆಕ್ಟರ್ ಎಲ್ಲ ನೋಡ್ತಾ ಇದ್ರೆ ಹೇಗೆ ಬರ್ತಾ ಇದೆ ಸಮರ್ಥದ್ದು ಅಂತ ತುಂಬಾ ಜನ ಶ್ರೀಮಂತ ಹುಡುಗರು ಇರ್ತಾರೆ ನಾವು ನೋಡ್ತೀವಿ ಎಷ್ಟೊಂದು ಜನ ಕಾಲೇಜ್ ಹುಡುಗರು BMW ಕಾರಲ್ಲಿ ಓಡಾಡ್ತಾ ಇರ್ತಾರೆ ನೋಡ್ಬಿಟ್ಟು ನಾವು ಅನ್ಕೊಂತೀವಿ ಹೇ ಏನ್ ಅದೃಷ್ಟ ಅಂತನಪ್ಪ ಇವನು ಹಿಂಗೆ ಓಡಾಡ್ಕೊಂಡಿದ್ದಾನೆ ಆರಾಮಾಗಿ ಅಂತ ಆದರೆ ಅವನಿಗೆ ಅದು ಬೇಕಾಗಿರಲ್ಲ ಅದೇ ಥರ ಕ್ಯಾರೆಕ್ಟರ್ ಸಮರ್ಥದು ಅವನಿಗೆ ಬೇಕಾಗಿರೋವಂತಹ ಟೇಸ್ಟು ಪ್ರಾರ್ಥನಾನಿಲ್ಲ ಆದರೆ ಅವನಿಗೆ ಇನ್ನೊಂದೇನಂದ್ರೆ ಕೆಟ್ಟವನಲ್ಲ ಅವನು
ತುಂಬಾ ಒಳ್ಳೆಯವನು. ನೀವು ನೋಡಿರ್ಬೋದು ಎಷ್ಟೊಂದ್ಸತಿ ಪ್ರಾರ್ಥನನ್ನ ಬಿಟ್ಟು ನನ್ನ ಐಶ್ವರ್ಯ ಕಡೆ ಹೋದ್ರೆ ನನ್ನಿಂದಾಗಿ ಎಲ್ರಿಗೂ ಬೇಜಾರಾಗತ್ತೆ ಅನ್ಕೊಂತಾನೆ. ಸೊ ಆ ಥರ ಅನ್ಕೊಂಡು ವಾಪಸ್ ಬರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನಂದ್ರೆ ಅವನ ಆಸೆ ತೀರಿಸ್ಕೋಬೇಕು ಚಿಕ್ಕ ಪುಟ್ಟದ್ದು ಅಂತ ಅವನ್ಗೆ. ಸೊ ಸ್ವಲ್ಪ ಚಂಚಲ ಆಗುತ್ತೆ ಮನ್ಸು. ಮಾಡಿದ್ದೆ ಆದ್ರೆ ಎಲ್ಲೋ ಒಂದ್ಸತಿ ಇವಾಗ ನೀವು ತುಂಬಾ ಇಷ್ಟಪಡ್ತಿರೋರು ನೀವು ಬೇಡ ಅಂತ ಕಳಿಸ್ಬಿಟ್ಟಿರ್ತೀರಾ, ಪದೇ ಪದೇ ನಿಮ್ಮ ನಿಮ್ ಮುಂದೆ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀರಾ? ನೋಡದೆ ಸುಮ್ಮನೆ ಇರ್ತೀರಾ? ಹಿಂದೆ ಬನ್ನಿ ಅಂತ ಹೇಳ್ತಾರವರು. ಓಕೆ, ಅವಕಾಶ ಕೊಡ್ತಾ ಇರಿ. ಸಮರ್ಥ, ಈವಾಗ್ಲೇ ನಿಮ್ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂದ್ರೆ ಏನ್ ಮಾಡ್ತೀರಾ? ನೋಡಪ್ಪ, ಯಾಕೆಂದ್ರೆ ಇವರು BMW ಓಡ್ತಾರೆ, ಅದು ಅವ್ರಿಗೆ ನಿನ್ನಲ್ಲಿ ಅದು ಇಷ್ಟ ಆಗಿಲ್ಲ. ಸರ್, ರಾತ್ರೋರಾತ್ರಿ ನಿಮ್ ಮಿಸಸ್ ಎದ್ಬಿಟ್ಟು ನಂಗೆ ಸಮರ್ಥ ಅಂದ್ರೆ ಇಷ್ಟ ಅಂದ್ರೆ ಏನ್ ಮಾಡ್ತೀರ? ಜೊತೆಯಲ್ಲಿ ಇದ್ದಾಗ್ಲೇ ಹೇಳ್ತಿರ್ತಾಳೆ ಸಮರ್ಥ ಇಷ್ಟ, ಸೀರಿಯಲ್ ನೋಡ್ಬೇಕು. ಓ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಪ್ರಶ್ನೆ, ಯಾರು ನೀವಾ? ಸಮರ್ಥ ಅವರೇ, ನೀವು ಪ್ರಕೃತಿ ಸೌಂದರ್ಯ ಇದು ಎಲ್ಲ ಅಷ್ಟೊಂದು ಇಷ್ಟಪಟ್ಟು ಆಸೆ ಪಟ್ಟು ಎಲ್ಲ ಇದ್ ಮಾಡ್ತಿರ್ತೀರಾ, ಆದ್ರೆ ನಿಮ್ಮ ತಂದೆ ತಾಯಿ ಕಟ್ಟುಪಾಡಿಗಾಗಿ ಅವರ ಆಸೆ ಇದ್ ಮಾಡೋಕ್ಕಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಲಿ ಕೊಡಕ್ಕೆ ಸಿದ್ಧ ಆಗಿದ್ದೀರಾ? ಹೌದು. ಏನಕ್ಕಂದ್ರೆ ತಂದೆ ತಾಯಿ ಯಾರೇ ಆಗಿರ್ಬೋದು, ಅಂದ್ರೆ ಕೆಟ್ಟವರೇ ಆಗಿರ್ಬೋದು ಒಳ್ಳೆಯವರೇ ಆಗಿರ್ಬೋದು ಅದು ಮ್ಯಾಟ್ರ್ ಅಲ್ಲ, ಹುಟ್ಟದಾಗಿಂದ ಇದುವರೆಗೂ ನಮ್ಮನ್ನ ಬೆಳೆಸ್ಕೊಂಬಂದಿರ್ತಾರೆ ನೋಡಿ, ಅದಕ್ಕೋಸ್ಕರ ಆದ್ರೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕಾಗತ್ತೆ. ನಾವು ಏನೇ ಅನ್ಕೊಂಡಿದ್ರು ಎಲ್ಲ ಬಿಟ್ಟು ಎಲ್ಲೋ ಒಂದ್ ಕಡೆ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡ್ಲೇಬೇಕಾಗತ್ತೆ ನಾವು. ಅದು ಮಧ್ಯದಲ್ಲಿ ನಿಮಗೆ ಈಗೇನೋ ಮರ್ಯಾದೆ ಕೊಡ್ತೀರಾ, ಅದೇ ಅವ್ರು ಹೇಳ್ತಾರನೇ ಇದ್ ಮಾಡ್ತೀರಾ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವರು ಯಾವ ಎಷ್ಟು ವರ್ಷ ಕಾಲ ಇರಕ್ ಸಾಧ್ಯ ಆಗುತ್ತೆ? ಆಮೇಲೆ ನಿಮಗೆ ನೀವು ಅವ್ರ ಜೊತೆ ಜೀವನ ಮಾಡಕ್ಕೆ ಮನ್ಸು ಒಪ್ಪುತ್ತಾ? ಪ್ರಾರ್ಥನೆ ಜೊತೆಗೆ ಅದು ನನ್ನ ಮನ್ಸು ಹೇಗಿರುತ್ತೋ ಅದ್ರ ಮೇಲೆ. ಐಶ್ವರ್ಯ ನನ್ನಿಂದ ಕಂಪ್ಲೀಟ್ ಆಗಿ ದೂರ ಹೋದ್ರೆ ನಾನು ಪ್ರಾರ್ಥನೆ ಜೊತೆ ಇರ್ಬೋದು, ಅವಳು ನನ್ನ ಮುಂದೆ ಪದೇ ಪದೇ ಬರ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ಆಂಜನೇಯವರು ಮಾಡಿದ ದೊಡ್ಡ ತಪ್ಪು ಅಂದ್ರೆ ನಿಮ್ಗೆ ಪ್ರಾರ್ಥನೆ ತೋರಿಸಿ. ನೀವಾದ್ರೆ ಹೇಳಿದ್ರಲ್ಲಮ್ಮ ತುಂಬಾ ಥ್ಯಾಂಕ್ಸ್. ಯಾಕೆಲ್ಲ ಸುತ್ತಿ ಬಳಸಿ ಧನ್ ಬಿಡಕ್ಕೆ ಬರ್ತಾರೆ ಅಂತ ಅರ್ಥ ಆಗಲ್ಲ, ಅದು ಪರವಾಗಿಲ್ಲ. ಅದರಲ್ಲೇ ಗೊತ್ತಾಗ್ಬೇಕು ಅಂಜೆ ನಿಂಗೆ, ನೀನ್ ಎಂತ ತರಲೆ ನನ್ನ ಮಗ ಅಂತ. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಕೇಳ್ತೀರಮ್ಮ, ಮದ್ವೆ ಆಗಿದ್ಯಮ್ಮ, ಸರಿ ಜಾತಕ ಇದೆಯಮ್ಮ, ಇದ್ರೆ ಕೊಟ್ಟು ನೋಡಿ, ನಾವು ಇಟ್ಟು ನೋಡ್ತೀವಿ ಕೌಡೆ ಎಲ್ಲ ಹಾಕಿ. ಓಕೆ, ಇವಾಗ ನೀವು ಪ್ರಶ್ನೆ ಒಂದು ಪ್ರಶ್ನೆ ಕೇಳಿ, ಆಮೇಲೆ ಒಂದು ಮಜಾ ಇದೆ ಹೇಳ್ತೀನಿ. ಪ್ರಶ್ನೆ ಕೇಳಿ. ನಿಮಗೆ ಪ್ರಾರ್ಥನೆ ಕಂಡ್ರೆ ಮೊದ್ಲೇ ಇಷ್ಟ ಇಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೋದಲ್ವಾ, ನಿಮಗೆ ಧೈರ್ಯ ಇಲ್ವಾ ಅಷ್ಟೂ? ನಾನು ಹೇಳಿದ್ದೀನಲ್ಲ ಹಂಗ ನೀವು ಫುಲ್ ನೋಡಿಲ್ಲ ಅಂತ ಆಯ್ತು. ಓಕೆ, ಇವಾಗ ನಿಮಗೆ ಒಂದು ಆಫರ್ ಕೊಡ್ತಾ ಇನಿ. ನಿಮ್ಮ ಮದುವೆ ಆಗಿಲ್ಲ ಅಲ್ವಾ, ನಮ್ಮ ಸಮರ್ಥ ಮದುವೆನೂ ಆಗಿಲ್ಲ, ಅಪ್ಪಿತಪ್ಪಿ ನೀವು ಮದುವೆ ಆಗಂಗಿದ್ರೆ ಯಾವ ತರ ಮಾತಾಡಿಸ್ತಾ ಇದ್ರಿ? ಮಾತಾಡಿ, ಯಾವ ತರ ಮಾತಾಡ್ತಾ ಇದ್ರಿ? ನಂಗೆ ಇನ್ನ 18 ಇಯರ್ಸ್ ಆಗೇ ಇಲ್ಲ, ಇನ್ನೆಂಗ್ ಮಾತಾಡ್ತೀರಾ? ಯಾರನ್ನ ಮದುವೆ ಆಗ್ದೇ ಹುಡುಗಿರು ಯಾರಿದ್ರ? ಅವರು ಸಮರ್ಥಿಗೆ ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಒಂದು ಬಂಪರ್ ಬಹುಮಾನ ಇದೆ, ಹೇಳ್ತಾ ಇನಿ. ಓಕೆ ಸಮರ್ಥ ಅವರೇ, ನಿಮ್ಮ ತಂದೆ ತಾಯಿಯ ಕಿರಿಕಿರಿಯಿಂದ ನೀವ್ ಯಾರಾದ್ರೂ ಬೇರೆ ಹುಡುಗಿ ಏನಾರ ಮದುವೆ ಆಗೋ ಒಂದು ಪ್ರಪೋಸಲ್ ಇದೆಯಾ? ಐಶ್ವರ್ಯನ್ಕಿಂತ ಜಾಸ್ತಿ ಯಾರಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಸಿಕ್ಕಿದ್ರೆ ನಾ ಅವಳ ಕಡೆ ಹೋಗ್ತೀನಿ. ಆದ್ರೆ ನೀವು ಐಶ್ವರ್ಯಗೆ ಕೇಳ್ತಾ ಇರೋ ಪ್ರಶ್ನೆಗಳು ಅದು ನಿಮಗೆ ಕಿರಿಕಿರಿ ಅಂತ ಅನ್ಸೋದಿಲ್ವಾ? ಖಂಡಿತವಾಗ್ಲೂ ನನಗೆ ಬೇಜಾರಾಗತ್ತೆ. ನಾನು ಏನಕ್ಕೆ ಅಂದಿರ್ತೀನಿ ಅಂದ್ರೆ, ಎಲ್ಲ ಒಂದ್ ಕಡೆ ನನ್ನ ಅಪ್ಪ ಅಮ್ಮನ ಮಾತು ತಪ್ತಾ ಇದ್ದೀನಿ, ಪ್ರಾರ್ಥನೆ ನನ್ನನ್ನು ಅಷ್ಟಿಷ್ಟ ಪಡ್ತಾ ಇದ್ದಾಳೆ, ಅವಳು ನಾನು ದೂರ ಮಾಡ್ಕೊಂತೀನಲ್ಲ, ಎಲ್ಲ ಒಂದ್ ಕಡೆ ಬರತ್ತದು. ಸೊ ಆಗ ನಾನು ಏನ್ ಮಾಡ್ತೀನಿ, ಇಲ್ಲ ಐಶ್ವರ್ಯನ್ ಹಿಂಗಾದ್ರೂ ಮಾಡಿ ದೂರ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಅವಳಿಗೆ ಬೈತೀನಿ ಮಾಡ್ತೀನಿ ಹೇಗಾದ್ರೂ ಮಾಡಿ ಅವಳನ್ನ ದೂರ ಮಾಡ್ಕೋಬೇಕು ಅಂತ. ಆದ್ರೆ ನಾನು ತುಂಬಾ ಇಷ್ಟಪಟ್ಟಿರೋಂತ ಹುಡುಗಿ ಅವಳಿಗೆ ಬೈದಾಗ ಅಫ್ಕೋರ್ಸ್. ಮಿಲನ 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 ಮಿಲನ. ಓಕೆ, ಸಮರ್ಥನ ಬಹಳ ಇಷ್ಟಪಡೋ ಅಂತ ಕರೀಶ್ಮಾ ಅವರು ಇಲ್ಲಿ ಕೂತಿದ್ದಾರೆ. ಇವ್ರಿಗೆ ಸಮರ್ಥನ ಬಹಳ ಇಷ್ಟ, ಇವ್ರು ಹಿಂಗೆ ಮಾತಾಡೋದು ಅದಕ್ಕೆ ಹಂಗೆ ಮಾತಾಡ್ತೀನಿ. ಓಕೆ, ನಿಮ್ಮ ಪ್ರಶ್ನೆ ಏನು ಸಮರ್ಥಿಗೆ? ಓಕೆ, ನೀವು ನಿಂತ್ಕೊಳ್ಳಿ ಒಂದು 2 ನಿಮಿಷ ಸರ್, ಫ್ಯಾನ್ ಹಾಕ್ಬೇಡಿ, ಯಾರು ಹೋಗ್ತಾರೆ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಓಕೆ, ಸಮರ್ಥಿಗೆ ಒಂದು ಪ್ರಶ್ನೆ ಕೇಳೋದಾದ್ರೆ ನಿಮ್ಮ ಕಡೆಯಿಂದ ಯಾವ ಪ್ರಶ್ನೆ? ಐಶ್ವರ್ಯನ್ಗಿನ ಚೆನ್ನಾಗಿದ್ದಾಳೆ, ಅನ್ಕೊಂಡಿದ್ದೀರಾ? ಇಷ್ಟಪಡ್ತಾ
ಪ್ರಾರ್ಥನಾ ಪ್ರಾರ್ಥನಾ ಅವರ ನಿಜವಾದ ತಂಗಿ ಸೊ ಇವರ ಅಕ್ಕ ಐಶ್ವರ್ಯಗಿಂತ ಚೆನ್ನಾಗಿದಲ್ಲ ಇಲ್ವಾ ಅಂತ ಕೇಳ್ತಾ ಇದ್ರೆ ನಿಮ್ಮ ಉತ್ತರ ನಿಮ್ ಸಮಾಧಾನಕ್ಕೋಸ್ಕರ ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿರೋದಲ್ಲ ಮೇ ಬಿ ಕ್ಯಾರೆಕ್ಟರ್ ವೈಸ್ ಎವ್ರಿಥಿಂಗ್ ಕ್ಯಾರೆಕ್ಟರ್ ವೈಸ್ ನೋಡಿ ನೋಡಿದ್ರಲ್ಲ ನೀವು ಆ ಸೀರಿಯಲ್ ನ ನೋಡ್ತಿದ್ರಲ್ಲ ಪ್ರಾರ್ಥನಾ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ಯಾ ತುಂಬಾನೇ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತಾ ನೋಡಪ್ಪ ಅವ್ರು ಪೂಜೆ ಮಾಡೋ ಡ್ರೆಸ್ ಇದೆ ಸರಿ ಹಾಗಾದ್ರೆ ನಿಮ್ಗೆ ಮದುವೆ ಆಗೋನು ಅಂತವನೇ ಆಗಿರ್ಲಿ ನಿಜವಾಗ್ಲೂ ಮದುವೆ ಆಗೋನು ನೀವು ಮುಟ್ಟಿದ್ರೆ ಎರಡ್ ಸಲ ಸ್ನಾನ ಮಾಡ್ಬೇಕು ಮಡಿ ಅಂತ ಹಂಗಿರೋನ್ ಸಿಕ್ಲಿ ಇರ್ಲಿ ಕೂತ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಸೊ ಕಡೆದಾಗಿ ಯಾರನ್ನ ಕೇಳ್ತೀರಾ ಕೇಳ್ತೀರಾ ಮೇಡಮ್ ಲಾಸ್ಟ್ ಪ್ರಶ್ನೆ ಇದು ಇದಾದ್ಮೇಲೆ ಸಮರ್ಥ ಜೊತೆ ಯಾರಾದ್ರೂ ಒಬ್ರು ಡ್ಯಾನ್ಸ್ ಮಾಡ್ಬೋದು ಯಾರು ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಐಶ್ವರ್ಯನ್ನ ತಾವು ಮದ್ವೆ ಆದ್ರೆ ನಿಮ್ ತಂದೆ ತಾಯಿ ಜೊತೆ ನೀವು ಹೆಂಗ್ ಇರ್ತೀರಾ ಅಂತ ಹೇಗ್ ಫೇಸ್ ಮಾಡ್ತೀರಿ ಅಂತ ಅದೇನೆ ಅಪ್ಪ ಅಮ್ಮನ ಅಂತ ಫೇಸ್ ಮಾಡಕ್ ಆಗಲ್ಲ ಹಂಗಂತ ಹೆಂಡತಿನ್ ಬಿಟ್ ಬಿಡ್ತೀರಾ ಅಂತ ಇನ್ನು ಮದ್ವೆ ಆಗಿಲ್ವಲ್ಲ ಓಕೆ ಅವ್ರು ರೈಸ್ ಆಗ್ಬಿಟ್ರು ಇವಾಗಲೇ ಮೇಡಮ್ ನಿಮ್ ಪ್ರಕಾರ ಯಾರನ್ನ ಮದ್ವೆ ಆಗ್ಬೇಕು ಸಮರ್ಥ ಪ್ರಾರ್ಥನಾ ಮದ್ವೆ ಆಗ್ಬೇಕು ಆದ್ರೆ ಐಶ್ವರ್ಯನ್ ಬಡತನ ನೋಡಿದ್ರೆ ಪ್ರಾರ್ಥನಾ ಮದ್ವೆ ಆಗ್ಬೇಕು ಬಟ್ ಐಶ್ವರ್ಯನ್ ಇಟ್ಕೋಬೇಕು ಅಂತ ಹೇಳ್ತಾರೆ ಅವರು ಹೆಲ್ಪ್ ಮಾಡ್ಬೇಕು ಪ್ರಾರ್ಥನಾ ಮದ್ವೆಯಾಗಿ ಐಶ್ವರ್ಯನ್ನ ಹೆಲ್ಪ್ ಮಾಡ್ಬೇಕಂತೆ ನೋಡಿ ಯಾವ ತರ ಮಾಡ್ತೀರಿ ಯೋಚನೆ ಮಾಡಿ ಥ್ಯಾಂಕ್ ಯು ಮೇಡಮ್ ಎದೇಳಿ ಮೇಡಮ್ ಎದೇಳಿ ಮೇಡಮ್ ಅವ್ರನ್ನ ಕೇಳಿ ಮಾ ನಿಮ್ ರಿಯಲ್ ನೇಮ್ ಏನು ನಾನು ಆಗ್ಲೇ ಹೇಳಿದೆ ಪ್ರಶಾಂತ್ ಈಗ ಹೆಸರು ಕೇಳಿರೋದ್ರಿಂದ ದಯವಿಟ್ಟು ವೇದಿಕೆ ಮೇಲೆ ಹೋಗ್ಬೇಕು ನೀವು ಹೋಗಿ ವೇದಿಕೆ ಮೇಲೆ ಹೋಗಿ ಇಲ್ಲ ಡ್ಯಾನ್ಸ್ ಮಾಡ್ಬೇಕು ನೀವು ಎರಡು ಸ್ಟೆಪ್ಪು ಬನ್ನಿಮ್ಮ ಬನ್ನಿ ಸಂಕೋಚ ಪಟ್ಕೊಬೇಡಿ ಬನ್ನಿ ಇಲ್ಲ ಇಲ್ಲ ಬರ್ತಾ ಇರೋ ಜಿಂಕೆ ಮರೀನ ನೀ ಜಿಂಕೆ ಮರೀನ ನೀ ಜಿಂಕೆ ಮರೀನ ನೀ ಜಿಂಕೆ ಮರೀನ ಬನ್ನಿ 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 ಇದು ಕಾರ್ಯಕ್ರಮದ ಬಹಳ ಇಂಟ್ರೆಸ್ಟಿಂಗ್ ಪಾರ್ಟು ಇನ್ನು ಯಾವ ಕಡೆ ತಿರ್ಕೋ ಹಾಂ ತಗೊಳ್ಳಿಮ್ಮ ನೀವು ಡ್ಯಾನ್ಸನ್ನು ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಕಲಿತಾ ಇಲ್ವಾ ನನ್ನನ್ನು ನೋಡು ನಾಚ್ಕೋತೀರಾ ಅವನ ನೋಡು ನಾಚ್ಕೋತೀರಾ ಯಾರು ಇಷ್ಟ ಆದ್ರು ನಿಮ್ಗೆ ನಮ್ಮ ಇಬ್ಬರಲ್ಲಿ ಮೊಬೈಲಲ್ಲಿ ಅವ್ರದೇ ಫೋಟೋ ಇಟ್ಕೊಂಡಿದ್ದೀರಾ ನಂಬರ್ ನನ್ನ ತಗೊಳ್ಳಿ ಬಿಡಿ ಬಿಡಿ ಪರವಾಗಿಲ್ಲ ಬಿಡಿ ಇವಾಗ ನೀವು ಅವರಿಗೆ ಡ್ಯಾನ್ಸನ್ನು ಹೇಳ್ಕೊಡ್ಬೇಕಾಗತ್ತೆ ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾಗಿ ನೋಡಿ ಇಷ್ಟು ದಿನ ಮೊಬೈಲಲ್ಲಿ ಫೋಟೋ ಇಟ್ಕೊಂಡಿದ್ದೀವಿ ಎದುರುಗಡೆ ಇದ್ದಾರೆ ಓ ಮೈ ಗಾಡ್ ನಾನೇ ಖುಷಿ ಇದೆ ನಿಮಗಿಲ್ವಲ್ಲ ಅಮ್ಮ ತುಂಬ ಖುಷಿ ಉಂಟು ಸರಿ ಓಕೆ ಓಕೆ ಇವಾಗ ಒಂದು ಸಾಂಗ್ ಪ್ಲೇ ಆಗುತ್ತೆ ಜನಲ್ಲ ಜೋರಾಗಿ ಚಪ್ಪಾಳೆ ಇರಾ ಸಾಂಗ್ ಪ್ಲೇ ಆಗಲಿ ಇರಾ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಸಾಕು ಹಚ್ಚಿದ್ದು ಬನ್ನಿ ಏನು ಇವನೇನು ಅವ ಅಡಿಗ ಅವಳು ಅವ ಅಮ್ಮ ಆಡು ಬನ್ನಿ ಬನ್ನಿ ಸೆಂಟ್ರಿಗೆ ಬನ್ನಿ ನೀವು ಸೈಡಿಗೆ ಬನ್ನಿ ತೋಳಿ ಮೈಕ್ ಡ್ಯಾನ್ಸ್ ಬರಲ್ಲ ಬರಲ್ಲ ಅಂದ್ಬಿಟ್ಟು ತಿರುಗಿದು ತಿರುಗಿದೆ ಹಿಂಗೆ ಹೆಂಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಹೆಂಗೆ ಹೇಳ್ತೀರಾ ಖುಷಿ ಆಗಿದ್ದಿನ ಒಂದು ನಿಮಿಷ ಕಿವಿ ಮುಚ್ಕೊಳ್ಳೋಣ ಕೆಲಸದವಳಿಂದ ಹೋದಾಗ್ಲೇ ಅರ್ಥ ಆಯ್ತು ನೀನು ಅಂತ ಮನೆ ಕೆಲಸದವ್ರು ಬಿಡ್ತಾರೆ ನಮಗೆ ಅವಳು ಇರ್ಲಿ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ಇವಾಗ ಓಕೆ ಹಿಂಗಿಟ್ಕೊಳ್ಳಿ ಸಮರ್ಥ ಸಮರ್ಥ ಪ್ರೀತಿಯಿಂದಮ್ಮ ಮಕ್ಕೊಡ್ದಂಗೆ ಹೇಳ್ಬಾರ್ದು ಸಮರ್ಥ 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 ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಏನ್ ಕೇಳಿಸ್ತಾ ಇದೆ ಏನ್ ಕೇಳಿಸ್ತಾ ಇದೆ ಎಲ್ಲ ಕೇಳಿಸ್ತಾ ಇದೆ ಪ್ರೀತಿ ಅಂದ್ರೇನೆ ಇದು ಕೆಲಸದವ್ರು ಪಾತ್ರೆ ತಿಕ್ಕರು ಅದ್ರಲ್ಲಿ ಒಂದು ಸೌಂಡ್ ಬರುತ್ತೆ ಎಲ್ಲ ಕೇಳತ್ತಂತೆ ಓಕೆ ಲಾಸ್ಟ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಣ ಸಮರ್ಥ್ ನೀವು ಅಂದ್ರೆ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಅಂದ್ರೆ ನನಗೆ ತುಂಬಾನೇ ಇಷ್ಟ ನಿಮಗಿಂತ ಜಾಸ್ತಿ ನಿರಂಜನ್ ಅಂದ್ರೆ ಇನ್ನೂ ಇಷ್ಟ ನಿರಂಜನ್ ಅಂದ್ರೆ ಇಷ್ಟನೇ ಇಲ್ಲ ಸೆಕ್ಯೂರಿಟಿ ನೋಡಿ ಯೋಚನೆ ಮಾಡು ಇನ್ನು ಹಿಂಗೆ ನಿಲ್ಲಿಸ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಮಾನ ಮರ್ಯಾದೆ ಕಳಿತಾಳೆ ನೀವು ಹೋಗ್ಬಿಟ್ಟು ಬನ್ನಿ ಮಾ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ
ಇಲ್ಲ ನೀವು ತುಂಬಾ ಚೆನ್ನಾಗಿದ್ದೀರಾ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಸುಮ್ನೆ ನಿಮ್ಗೆ ರೇಕ್ಸ್ ಬೇಕಂತ ಆತರ ಹೇಳಿದಷ್ಟೇ. ಎಲ್ಲರೂ ಸೆಕ್ಯೂರಿಟಿ ಒಳಗೆ ಇರಲಿ ಬಿಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಮ್ಮ ಕಡೆಯಿಂದ ಒಂದು ಬಂಪರ್ ಬಹುಮಾನ ಸಿಗ್ತಾ ಇದೆ, ಅದೇನು ಅಂತಂದ್ರೆ ಚಪ್ಪಾಳೆ. ಓಕೆ, ಇಲ್ಲಿಗೆ ಕಮಾ. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಿಲನ 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 ಮಿಲನ. ಈಗ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ, ಅದೇನು ಅಂತಂದ್ರೆ ಇಲ್ಲಿ ಎಷ್ಟು ಜನ ಪಲ್ಲವಿ ಅನುಪಲ್ಲವಿ ಮತ್ತೆ ಮಿಲನ ಎರಡೂ ಧಾರಾವಾಹಿಗಳನ್ನ ನೋಡಿದ್ದೀರಾ. ಓಕೆ, ಈಗ ಸ್ಟೇಜ್ ಮೇಲೆ ಮುಂದೆ ಬರ್ತಾ ಇದಾರೆ. ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿದೆ, ಒಬ್ಬ ಹುಡುಗ ಇಬ್ರು ಹುಡುಗಿ, ಯಾರು ಬರ್ಬೋದು, ಯಾರು ಬರ್ಬೋದು, ಇದನ್ನ ನಾ ಹೇಳಲ್ಲ, ನೀವೇ ನೋಡಿ. ಸೊ ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. ಸೊಂದು ಶುರುವಾಗಿದೆ ನಿನ್ನಿಂದಲೇ, ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ಹೀಗೆ ಬಂದಾಗಲೇ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತ ಶುರುವಾಗಿದೆ. ನಿನ್ನಿಂದಲೇ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ತೋಟದಲ್ ಸಿಕ್ತೀಯ ಕೊಡ್ತೀನಿ ಗರಂ ಗರಂ ಮಿರ್ಚ್ ಮಸಾಲ ಒಂದು ಸೂಪರ್ ಆಗಿರೋ ಪರ್ಫಾರ್ಮೆನ್ಸ್ ಗಳನ್ನ ನೋಡ್ತಾ ಇರ. ಆದ್ರೆ ಇವಾಗ ಬರ್ತಾ ಪರ್ಫಾರ್ಮೆನ್ಸ್ ಇದು ಸಿಕ್ಕಾಪಟ್ಟೆನೆ ಸೂಪರ್. ಯಾಕೆಂದ್ರೆ ಇದರಲ್ಲಿ ಒಬ್ರಲ್ಲ ಇಬ್ರಲ್ಲ ಮೂರು ಜನ ಇದಾರೆ. ಒಬ್ರಿಗೊಬ್ರು ಇಷ್ಟ ಆಗ್ತಾರೆ, ಇನ್ನೊಬ್ರಿಗೆ ಇನ್ನೊಬ್ರು ಇಷ್ಟ ಆಗ್ತಾರೆ, ಅವ್ರಿಗೆ ಇವ್ರು ಇಷ್ಟ ಆಗ್ತಾರೆ, ಇಬ್ರದ್ದು ಲತ್ತೆ ಹೊಡೆದು ಬಿಡುತ್ತೆ. ಇಂಥ ಒಂದು ಅಲ್ಟಿಮೇಟ್ ಆಗಿರೋಂಥ ಜೋಡಿಗಳ ಮಿಲನ ಮಿಲನ ಆಗ್ತಾ ಇದೆ. ಸೊ ಯಾರು ಯಾರನ್ನ ಒಲಿಸ್ಕೋತಾರೆ, ಯಾರು ಯಾರನ್ನ ನೋಡಿ ಮುನಿಸ್ಕೋತಾರೆ, ನೋಡಿ ಬನ್ನಿ.
ಸೂಪರ್ ಆದ ಪರ್ಫಾರ್ಮೆನ್ಸ್. ಸೊ ಲೆಟ್ಸ್ ಕಾಲ್ ಪ್ರಾರ್ಥನಾ, ಐಶ್ವರ್ಯ, ಸಮರ್ಥ್ ಆನ್ ಸ್ಟೇಜ್ ಪ್ಲೀಸ್. ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಸೀರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಚಿಕ್ಕಮಗಳೂರಿನ ಜನ ಅಪಾರ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬಹಳ ಖುಷಿ ಆಗ್ತದೆ. ಮೊದಲು ನಿಮಗೆ ನೀವು ಜೋರಾದ ಚಪ್ಪಾಳನ್ನು ತಟ್ಟಿ ಜೋರಾಗಿ, ಯಾಕೆಂದ್ರೆ ಇದು ಸ್ವಮೇಕ್ ಅಂಡ್ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂತಹ ಡಿಫ್ರೆಂಟ್ ಸ್ಟೈಲ್ ಇರುವಂತಹ ಸೀರಿಯಲ್. ಸೊ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಆದ್ರೂ ಇಷ್ಟು ಜನ ಇಷ್ಟಪಟ್ಟು ಇಷ್ಟು ರೀತಿಯಾದ ವಿಧ ವಿಧವಾದ ಕ್ವಶನ್ಗಳನ್ನ ಕೇಳಿದಿರಾ, ಬಹಳ ಸಂತೋಷ ಆಗಿದೆ. ಸೊ ಇದೇ ಸಂತೋಷ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ನಮ್ಮ ತಂಡದ ಅಂದ್ರೆ ನಮ್ಮ ಮಿಲನ ತಂಡದ ಅಷ್ಟು ಜನ ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ. ಮಧುಸೂದನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ರವಿ ಸರ್ ದಯವಿಟ್ಟು ಬರಬೇಕು, ಎಲ್ಲರೂ ನಮ್ಮ ಮಿಲನ ತಂಡದ ಅಷ್ಟು ಜನ ವೇದಿಕೆ ಮೇಲೆ ಬರಬೇಕು. ಸಿನಿಮಾ
ಇದು ನಮ್ಮ ಮಿಲನ ತಂಡ. ಹೇಗಿದೆ? ನಮ್ಮೆಲ್ಲರ ಸಂತೋಷಕ್ಕೆ ಕಾರಣ, ನಮ್ಮೆಲ್ಲರ ಶ್ರಮಕ್ಕೆ ಕಾರಣ, ನಮ್ಮೆಲ್ಲ ಹಾರ್ಡ್ ವರ್ಕಿಗೆ ಕಾರಣ ಮಧುಸೂದನ್ ಸರ್. ನಮ್ಮ ತಂಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆಗಬೇಕು. ಸೊ ಅದನ್ನು ಇಷ್ಟಪಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಖ್ಯ ನಂಗೆ ಸಪೋರ್ಟ್ ಆಗಿರೋಂಥ ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಆರ್ಟಿಸ್ಟ್ಗಳು. ಸೊ ನಮ್ಗೆ ಖುಷಿಯಾಗಿದೆ, ನಾವು ಮಾಡ್ತಾರಂಥ ಒಂದು ಕೆಲಸ ನಮ್ಗೆ ಖುಷಿಯಾಗಿದೆ. ಸೊ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ನಮ್ಮ ಆಡಿಯನ್ಸ್ ಕಡೆಯಿಂದ ಯಾವುದನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ? ಅಂದರೆ ಈಗ ರೆಗ್ಯುಲರ್ ಪ್ಯಾಟರ್ನ್ಗಿಂತ ನಾವು ಒಂಚೂರು ಬೇರೆ ಥರನೇ ಮಾಡ್ತೀವಿ. ಮಾಮೂಲಿ ಅತ್ತೆ ಸೊಸೆ ಜಗಳ ಮಾಡೋದು, ಇಲ್ಲೊಂದು ಏನೋ ಸಮಥಿಂಗ್ ಲೈಕ್ ಒಂದು ವಿಲನ್ ಆಗಿ ಒಂದು ಕೆಟ್ಟ ಅತ್ತೆ ಕೆಟ್ಟ ಸೊಸೆ ಅದರಲ್ಲಿ ಭಾವನೆಗಳ ಜೊತೆ ಒಂದು ಕತೆ ಮಾಡ್ತಾ ಇದ್ದೀವಿ. ಇದನ್ನು ಏನು ಪಲ್ಲವಿ ಅಷ್ಟೇ, ಅದು ಒಂದು ಪ್ರೇಮ ಕತೆ, ಲವ್ ಸ್ಟೋರಿ ಆಗಿತ್ತು. ಮಿಲನ ಇದು ಪ್ರತಿಯೊಂದು ಮನುಷ್ಯನಲ್ಲೂ ಇದ್ದೇ ಇರ್ತಿದ್ದು, ಮನಸ್ಸಿನ ತೊಳಲಾಟ. ಅದು ಅದನ್ನು ಬೇಸ್ ಆಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನೀವು ಯಾಕೆ ರಿಸೀವ್ ಮಾಡ್ತೀರೋ ಅದು ನೋಡಬೇಕು. ಸರಿ, ಮಿಲನ ಅನ್ನೋ ಒಂದು ಕಥೆ ಇನ್ನೂ ಬಹಳಷ್ಟು ಜನರ ಮನಸ್ಸಲ್ಲಿ ಗೊಂದಲ ಇದೆ. ಸೊ ಏನಿದು ಮಿಲನ, ಈ ಮಿಲನ ಹೇಗೆ ಶುರು ಆಯಿತು ಅನ್ನೋದಕ್ಕೆ ಒಂದು ಚಿಕ್ಕ ಉತ್ತರ. ಇದು ಮಿಲನ ನಮಗೆ ಶುರು ಆದಕ್ಕೆ ಮೇನ್ ಕಾರಣ ಪಲ್ಲವಿನ ಯಶಸ್ಸು. ಪಲ್ಲವಿ ಯಶಸ್ಸು ಆಗಿದ್ದಕ್ಕೆ ನಮ್ಗೆ ಇನ್ನೊಂದು ಸೀರಿಯಲ್ ಮಾಡಿ ಅಂತ ನಮ್ಮ ಸುವರ್ಣ ಚಾನಲ್ ಅವರು ನನ್ನ ಸುದ್ದಿ ಸರ್ ಮೇನ್ ನಾನು ಹೇಳಿದರು. ಸೊ ಅವಾಗ ಥರ ಬೇರೆ ಥರನೇ ಕತೆ ಮಾಡಬೇಕಂತ ಈ ಮಿಲನ ಆ ಸಬ್ಜೆಕ್ಟ್ ಇದು ಮಾಡ್ಕೊಂಡು. ಸೊ ಅಲ್ಲಿಂದ ಮಿಲನ ಹುಟ್ಕೊಂತು. ಸೊ ಇನ್ನು ಈಗ ಇಲ್ಲಿ ತನಕ ಮಿಲನ ಬಂದಿದೆ ನಮ್ಮ. ಓಕೆ, ಧನ್ಯವಾದಗಳು. ಹಾಗೆ ಸಮರ್ಥ್, ಪ್ರಾರ್ಥನಾ, ಐಶ್ವರ್ಯ, ಈ ಮೂರು ಜನ ಡೈರೆಕ್ಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಸಮರ್ಥ್. ಹೇಳೋದೇನೂ ಇಲ್ಲ, ನಾನು ಒಂದು ಮಾಡಕ್ಕೆ ಇಷ್ಟಪಡ್ತೀನಿ. ಓಹೋ, ಗೊತ್ತಿಲ್ಲ, ನಾನು ಈ ಮಟ್ಟಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಮಧು ಸರ್. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ, ಥ್ಯಾಂಕ್ಸು ಹೇಳಿರಲಿಲ್ಲ. ನನಗೆಲ್ಲೋ ಒಂದಿನ ಅನಿಸ್ತಾ ಇತ್ತು, ಇಲ್ಲ ನಂಗೆ ನಿಜವಾಗ್ಲೂ ನನ್ನ ಬಾಳಿನ ದೇವರು ಮಧು ಸರ್ ನಮಸ್ಕಾರ ಮಾಡಬೇಕು ಅಂತ ಅವತ್ತಿಂದ ಅನಿಸ್ತಾ ಇತ್ತು. ಇವತ್ತು ನಿಮ್ಮೆಲ್ಲರ ಮುಂದೆ ಮಾಡುವಂಥ ಅವಕಾಶ ಸಿಕ್ತು, ತುಂಬ ಥ್ಯಾಂಕ್ಸ್. ಸಮರ್ಥ್, ನನಗೆ ನಿನ್ನ ಒಳಮನಸ್ಸು ಅರ್ಥ ಆಗಿ ಆ ಪ್ರಶ್ನೆ ಕೇಳಿದೆ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಇವತ್ತು ನಾನು ಪ್ರಾರ್ಥನಾ ಆಗಿ ಏನು ಜೀವ ತುಂಬಿದ್ದೀನೋ ಅದಕ್ಕೆ ಅವರೇ ಕಾರಣ. ಅವರು ತಿದ್ದಿರೋದ್ರಿಂದಾನೇ ನಾನು ಇಷ್ಟು ಮಟ್ಟಿಗೆ ಇದ್ದೀನಿ. ಮತ್ತೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಮತ್ತೆ ಅವರು ಥ್ಯಾಂಕ್ ಯು. ನೋಡಿ, ಯಾವ ರೇಂಜಿಗೆ ಜೀವ ತುಂಬಿರಬೇಡ ಈ ಥರ ಇದ್ರೆ, ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿದೆ. ಇರಲಿ, ಸಂತೋಷ. ಪ್ರಾರ್ಥನಾ ಅವರೇ, ನನ್ನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಕಾಲು ಎಳಿತಾ ಇರ್ತಾನೆ, ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಎಲ್ಲರನ್ನೂ ನಗಿಸ್ತಾ ಇರ್ತಾನೆ. ಅವ್ನು ಸೆಟ್ಟಲ್ ಇದ್ದಾನೆ ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿರ್ತೀವಿ, ಎಲ್ರಿಗೂ ತಲೆನೋವು ಬರುತ್ತೆ. ಧನ್ಯವಾದಗಳು. ನಾನು ಏನು ಹೇಳ್ಕೊಟ್ಟಿದ್ದು ಅದನ್ನೇ ಹೇಳಿದಾಳೆ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಡೆಯ ಪ್ರಶ್ನೆ, ಐಶ್ವರ್ಯ ಅವರೇ, ನಿಮ್ಮ ಪಾತ್ರ ಇವತ್ತು ಎಲ್ಲರೂ ಸ್ಟಾರ್ಟಿಂಗಲ್ಲಿ ಯಾವಾಗ್ರೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದು ಅಂತ ನೆನ್ನೆ ಬಂದು ಕೇಳ್ಯಾರ ಇಬ್ರು, ಇವತ್ತು ಯಾರು ಸಾರ್ ಸೆಲೆಕ್ಟ್ ಮಾಡಿದ್ದು ಅಂತ ಇದ್ದಾರೆ. ಆ ರೀತಿಯಾದ ಬದಲಾವಣೆ ಆಗಿದೆ, ಈ ಬದಲಾವಣೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ಆಕ್ಟಿಂಗ್ ಬಗ್ಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಹೊಸದಾಗಿ ಸೆಟ್ಗೆ ಇಲ್ಲಿ ಸೆಟ್ಗೆ ಬಂದಾಗ ತುಂಬ ತಡ್ಕೊಂಡಿದ್ದಾರೆ ಮಧು ಸರ್ ನನ್ನ, ತುಂಬ ಜಾಸ್ತಿ ತಾಳ್ಮೆ ಇದೆ ಅವರಿಗೆ ನಿಜವಾಗ್ಲು. ಸರ್, ನಾನು ನಾಳೆ ದಿನ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಯಾರು ನನ್ನನ್ನು ಕೇಳಿದ್ರು, ನಾನು ಇದೇ ಹೇಳೋದು, ನನ್ನ ಗುರುಗಳು, ಆ್ಯಕ್ಟಿಂಗ್ ಗುರುಗಳು ಅಂದರೆ ನೀವೇ, ನಿಮ್ಮಿಂದನೇ ಕಲ್ತಿದ್ದು ನಾನು. ತೆರೆ ಮೇಲೆ ಒಂದಷ್ಟು ಜನ ನಾವೆಲ್ಲ ಕಾಣಿಸ್ಕೋತೀವಿ, ತೆರೆ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ನಮ್ಮ ಪ್ರಸಾದು, ನಿಜವಾಗ್ಲು ಇವ್ರಿಗೆ ನಿಜ ಏಳು ಜನ್ಮದ ಶಾಪ ಬರುತ್ತೆ, ಯಾಕೆಂದ್ರೆ ಎಲ್ಲರನ್ನೂ 5-6 ಗಂಟೆಗೆ ಎಬ್ಬಿಸ್ಬಿಡ್ತಾರೆ ಇವರು. ಆದರೂ ಎಲ್ಲರನ್ನೂ ಸೆಟ್ ಮಾಡಿ ಪ್ರತಿಯೊಬ್ಬರನ್ನು ಒಂದು ಕಡೆ ಗುಡ್ಡೆ ಹಾಕಿ ಕಾರ್ ಬಂತ, ಊಟ ಬಂತ, ಡ್ರೆಸ್ ಬಂತ, ಅದು ಬಂತ, ಇದು ಬಂತ, ಎಲ್ಲ ಮೇಲ್ವಿಚಾರಣೆಯನ್ನು ವಹಿಸ್ತಾರೆ. ಪ್ರಸಾದರು, ಈ ಒಂದು ಸುಸಂದರ್ಭದಲ್ಲಿ ನಿಮ್ಮ ಬಾಯಿಗಳಿಂದ ಎರಡು ವಾಕ್ಯಗಳನ್ನು ಆಚೆ ಹಾಕಿ. ಕಾರು ಕೊಡ್ತೀನಿ ಅಷ್ಟೇ. ಈ ಮಂಚ ಬಹಳ ಹಂಬಲು, ಆ ಥರ ಹೇಳು ಅಂತ ಹೇಳಿದ್ರು, ಹೇಳಿದ್ದೀನಿ ಪ್ರಸಾದ್. ಓಕೆ, ಗುರುರಾಜ್ ಕುಲಕರ್ಣಿ ಅವರು ಎರಡೆರಡು ಮಾತುಗಳನ್ನ ಆಡಬೇಕು ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಅವಕಾಶ ಕೊಟ್ಟಂಥ ಸುವರ್ಣ ವಾಹಿನಿಗೆ ಧನ್ಯವಾದಗಳು. ಯಾಕೆಂದರೆ ಈ ಥರ ಒಂದು ಇಂಟ್ರ್ಯಾಕ್ಷನ್ನು ಆಡಿಯನ್ಸ್ ಜೊತೆ ಮಾಡಿದಾಗ ನಾವು ಮಾಡ್ತಿರೋ ಕೆಲಸದ ರೇಂಜ್ ಗೊತ್ತಾಗುತ್ತೆ. ಸೊ ಈ ಅವಕಾಶಕ್ಕೆ ಥ್ಯಾಂಕ್ಸ್. ಸೊ ಮಧುಗೆ ಒಳ್ಳೇದಾಗಲಿ, ಅದು ಮುಖ್ಯ. ಸೊ ಹೀ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಒಳ್ಳೇದಾಗತ್ತೆ. ಹೀ ಈಸ್ ಡೂಯಿಂಗ್ ಅ ಗುಡ್ ಜಾಬ್. ನಿಮ್ಮೆಲ್ಲರ ಆಶೀರ್ವಾದ ಮಿಲನ ಮೇಲೆ ಇರಲಿ ಇಷ್ಟೇ. ಥ್ಯಾಂಕ್ ಯು.
ವೆರಿ ನೈಸ್. ಕಡೆಯದಾಗಿ ನಾನು ಈ ವ್ಯಕ್ತಿ ಬಗ್ಗೆ ಇವತ್ತು ಸ್ಟೇಜ್ ಮೇಲೆ ಮಾತಾಡಲೇಬೇಕು, ಯಾಕೆಂದರೆ ಈ ವ್ಯಕ್ತಿ ಇಲ್ಲಾಂದ್ರೆ ನಾವ್ಯಾರೂ ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ವ್ಯಕ್ತಿ ಶಕ್ತಿಯಾಗಿ ವ್ಯಕ್ತಿ ವ್ಯಕ್ತಿಗಳಾಗಿ ವ್ಯಕ್ತಪಡಿಸಿರೋಂಥ ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ಕಡೆಯಿಂದ ನಿಮಗೆ ಚಪ್ಪಾಳೆಗಳನ್ನ ನಾವು ಹೊಡಿತೀವಿ. ನೀವು ಸುಮ್ಮನೆ ಕೂತ್ರಿ, ಸುಮ್ಮನೆ ಕೂತ್ರಿ, ನಾವೆಲ್ಲ ಚಪ್ಪಾಳೆ ಹೊಡಿತೀವಿ. ಯಾಕೆಂದರೆ ಕಾರ್ಯಕ್ರಮ ನೋಡಿದಿರ, ಮೆಚ್ಕೊಂಡಿದ್ದೀರ. ಮತ್ತೆ ಚಿಕ್ಕಮಗಳೂರಿಗೆ ಇನ್ನೊಂದು ಅಷ್ಟು ಎಪಿಸೋಡ್ಗಳಾಗುತ್ತೆ. ಸೊ ಇನ್ನೂ ಒಂದು ಬೇರೆ ಥರ ಈವೆಂಟನ್ನ, ಇನ್ನೊಂದು ಸೂಪರ್ ಆದ ಈವೆಂಟನ್ನ ಹೊತ್ಕೊಂಡು ನಾವು ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀವಿ. ಮತ್ತಷ್ಟು ಸೀರಿಯಲ್ಗಳ ಬಗ್ಗೆ ಮಾತಾಡೋಕ್ಕೂ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸೊ ನಾನು ಮಾತಾಡಬೇಕಾದ್ರೆ ದಯವಿಟ್ಟು ಯಾರಿಗಾದರೂ ಎಲ್ಲಾದರೂ ಮನಸ್ಸಲ್ಲಿ ಕಾರ್ನರಲ್ಲಿ ಬೇಜಾರಾಗಿದ್ದರೆ ಹೇಳಿ, ನಾನು ಸಾರಿ ಕೇಳ್ತೀನಿ, ಹಾಗೆಲ್ಲ ಹೇಳೋದಿಲ್ಲ, ನಾನು ಇರೋದೇ ಹಿಂಗೆ, ದಯವಿಟ್ಟು ಕ್ಷಮಿಸಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲ ಮನೆಗೆ ಹೋಗಿ ಒಳ್ಳೆಯದಾಗಲಿ.